ಓಕೆ ಸರಿ. ಸೊ ನಿಮ್ಗೆಲ್ಲರಿಗೂ ಇಲ್ಲಿ ನಾನು ಡಿಸ್ಪ್ಲೇ ಮಾಡ್ತಂತ ದೇವರು ಒಂದು ಪ್ಲಾನ್, ಆ ಯೋಜನೆ ಚಾರ್ಟ್ ನಿಮ್ಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತದೆ ಅಂತ ನಾನು ಭಾವಿಸ್ತೀನಿ. ಕಾಣಿಸ್ತದೆ ಎಲ್ಲರಿಗೂ? ಕಾಣಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಸರಿ, ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ದೇವ್ರ ಯೋಜನೆ ಅದರ ಅದರಲ್ಲಿ ಏನಿದೆ ಅಂತಂದ್ಬಿಟ್ಟು ನಾವೇನು ಮಾಡೋಣ, ಈ ಚಾರ್ಟ್ ಏನ್ ಮಾಡೋಣ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೋಡೋಣ. ಯಾಕಂದ್ರೆ ನಾವು ಎಷ್ಟೋ ಸತಿ ಏನ್ ಮಾಡಿದ್ರಿ, ನಾವು ಪಾಠಗಳನ್ನ ನೋಡಿದಿರಿ, ಆದ್ರೆ ಈ ಚಾರ್ಟ್ ನ ಪ್ರತ್ಯೇಕವಾಗಿ ಒಂದು ಕಂಪ್ಲೀಟ್ ಆಗಿ ಏನ್ ಮಾಡಕ್ ಹೋಗಿಲ್ಲ, ನಾವು ಯಾವತ್ತು ನೋಡಕ್ ಹೋಗಿಲ್ಲ ಅಲ್ವಾ. ಸೊ ನೋಡ್ಬೇಕಂದ್ರೆ ಇವತ್ತು ಏನ್ ಮಾಡೋಣ, ದ ಡಿವೈನ್ ಪ್ಲಾನ್ ಆಫ್ ದ ಏಜಸ್, ಅದರ ಮನುಷ್ಯನಿಗೆ ದೇವ್ರು ಮಾಡಿರಂತ ಯೋಜನೆ, ಆ ಚಾರ್ಟ್ ಅಲ್ಲಿ ಏನಿದೆ ಅಂತ ನಾವೇನ್ ಮಾಡೋಣ, ಒಂದೊಂದೇ ಒಂದು ಕಾರ್ಯಗಳನ್ನ ಏನ್ ಮಾಡೋಣ ತಿಳಿಯೋಣ ಅಂದ್ರ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಏನಂತಾರೆ ಒಂದು ಯೋಜನೆ ಬಗ್ಗೆ ಅದರ ಒಂದು ದೈವ ದರ್ಶನ ಏನ್ ಮಾಡ್ತಾರೆ, ಆಕ್ಚುಲಿ ನೋಡ್ಬೇಕಾದ್ರೆ ದೇವರು ಹಬಕ್ಕೆ ಏನ್ ಮಾಡ್ತಾರೆ ಅಲ್ಲಿ ನೋಡಿಸ್ತಾರೆ. ಹಬಕ್ಕೆ ಏನ್ ಹೇಳ್ತಾ ಹೇಳ್ತಾರೆ ಅಂದ್ರೆ, ನೀನ್ ನೋಡಿರಂತ ಒಂದು ದೈವೋಕ್ತಿನ ಏನ್ ಮಾಡ, ನೀನು ನೀನು ಹಲಗೆ ಮೇಲೆ ನೀನು ಬರೀ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಯಾವ ತರ ಬರಿಬೇಕು ಅಂತಂದ್ರೆ, ನೋಡಿದವರು ಅದನ್ನು ಓದಿದವರು ಏನ್ ಮಾಡ್ಬೇಕು, ಅವರು ಶೀಘ್ರವಾಗಿ ಓಡೋ ರೀತಿಯಲ್ಲಿ ಏನ್ ಮಾಡೋ, ನೀನು ಕ್ಲಿಯರ್ ಆಗಿ ಓದುವಂತ ರೀತಿಯಲ್ಲಿ ಕ್ಲಿಯರ್ ಆಗಿ ಬರೀ ಅಂತ ಹೇಳ್ತಾರೆ. ಅದು ಓದೋಣ ಬೇಕಾದ್ರೆ ಓದಿಂತೀನಿ. ಹಬಕ್ಕೂಕ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಓದಿಂತೀನಿ. ಹಬಕ್ಕೂಕ್ ಎರಡನೇ ಅಧ್ಯಾಯ ಎರಡನೇ ವಚನ. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವರು ಶೀಘ್ರವಾಗಿ ಓದುವಂತೆ ಹಲಿಗೆಗಳ ಮೇಲೆ ಅದನ್ನು ಕೆತ್ತು. ನೋಡ್ರ, ಓದೋನು ಶೀಘ್ರವಾಗಿ ಓದುವಂತೆ ಅಂದ್ರೆ ಕ್ಲಿಯರ್ ಆಗಿ ಅರ್ಥವಾಗುವಂತೆ. ಇವಾಗ ಹೆಂಗೆ ಫಾಸ್ಟ್ ಆಗಿ ಓದಕ್ ಸಾಧ್ಯ, ಹೆಂಗೆ ಫಾಸ್ಟ್ ಆಗಿ ಓದಕ್ ಸಾಧ್ಯ ಅಂತಂದ್ರೆ, ಉಂಗ್ಲಿ ಬೈ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಅದರ ಒಂದು ರೋಡಲ್ಲಿ ಒಂದು ಸೈನ್ ಬೋರ್ಡ್ ಹಾಕ್ಬಿಟ್ಟು ಏನ್ರಿ ನಾವು ಒನ್ ವೇ ಅಂತ ಬರೆಯೋದಕ್ಕಿಂತ, ಸುಮ್ಮನೆ ಒಂದು ಬೋರ್ಡ್ ಹಾಕ್ಬಿಟ್ಟು ಒಂದು ಆರೋ ಮಾರ್ಕ್ ಹಾಕ್ಬಿಟ್ಟು ಒಂದು ಗೀಟ್ ಹೇಳ್ದ್ಬಿಟ್ರೆ ಮುಗ್ದೋಯ್ತು, ನಮ್ಗೆ ಏನಾಗ್ತದೆ ಕ್ಲೀನ್ ಆಗಿ ಫಾಸ್ಟ್ ಆಗಿ ಏನಾಗ್ತದೆ ದೂರದಿಂದ ನಮ್ಗೆ ಅಲ್ಲಿ ನಾವು ಕಂಡುಹಿಡಿಬಹುದು ಅಲ್ವರ. ಆ ರೀತಿ ಸೈನ್ ಲ್ಯಾಂಗ್ವೇಜ್ ಅಲ್ಲಿ ಏನ್ ಮಾಡಿ ನೀನು ಇದನ್ನ ಬರೀ, ಯಾವ ತರ ಬರಿಬೇಕು ಅಂತಂದ್ರೆ, ಓದ್ದವನು ಏನ್ ಮಾಡ್ಬೇಕು ಇವಾಗ, ಅವನು ಶೀಘ್ರವಾಗಿ ಏನಾಗ್ಬೇಕು ಇವಾಗ ಅವ್ಗೆ ಅರ್ಥ ಆಗ್ಬೇಕು ಅಂತಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ಸ್ಟೋರ್ ಸಿಸ್ಟರ್, ಹಬಕ್ಕೂಕ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ಸಿಸ್ಟರ್. ಇಲ್ಲ ಇಲ್ಲ ಇಲ್ಲ, ಇದು ಬೇರೆ ಟಾಪಿಕ್, ನಿನ್ನೆ ಓದಿರೋ ವಚನ ತಿರ್ಗಾ ಓದ್ತಾರದು. ನಮಸ್ಕಾರ, ವಿಜಯ್ ಕಂಟಿನ್ಯೂ ಮಾಡಿ. ಅದು ಕ್ಲುಪ್ತ ಕಾಲದಲ್ಲಿ ಅದು ಕ್ಲುಪ್ತ ಕಾಲದಲ್ಲಿ ಏನಾಗ್ತದೆ ನೆರವೇರುವುದು, ಇವೆಲ್ಲ ಈ ಡಿವೈನ್ ಪ್ಲಾನ್ ಅಲ್ಲಿ ಅದರ ಇದು ಬರ್ದಿರೋದು ಅಲ್ಲಿಗೆ ಮೇಲೆ ಬಂದಿರೋದೆಲ್ಲ ಬಂದ್ಬಿಟ್ಟು ಇಮ್ಮಿಡಿಯೇಟ್ ಆಗಿ ಏನಾಗಲ್ಲ, ಫಾಸ್ಟ್ ಆಗಿ ಹೆಂಗೆ ಫುಲ್ಫಿಲ್ಮೆಂಟ್ ಆಗಲ್ಲ, ಅದು ಹೆಂಗಾಗ್ತಂತೆ ಫುಲ್ಫಿಲ್ಮೆಂಟು, ನಿಧಾನವಾಗಿ ಆತನ ಒಂದು ಟೈಮ್ ಅಲ್ಲಿ ಏನಾಗ್ತಿರೋದು ಅದು ನೆರವೇರ್ತದೆ ಅಂತ. ಎಲ್ಲ ಒಂದೇ ಸರಿ ಏನಾಗಲ್ಲ ದಡ ಬಿಡಂತ, ಒಂದೇ ಸರಿ ಟಕ 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 ಅಂತ ಏನಾಗಲ್ಲ, ಅದು ಅದಾಗಂತ ವಿಚಾರಗಳಲ್ಲ. ಅಂದ್ರೆ ದೇವ್ರು ಎಲ್ಲದಕ್ಕೆ ಮಾಡೋ ಒಂದು ಟೈಮ್ನ ಫಿಕ್ಸ್ ಮಾಡೋರೆ. ಪ್ರಸಂಗಿಲ್ ಓದ್ತಿರಲ್ಲ ಏನಿದೆ, ಅಳಕ್ಕೆ ಒಂದು ಕಾಲ ಇದೆ, ನಗದಿಕ್ಕೆ ಒಂದು ಕಾಲ ಇದೆ, ಹುಟ್ಟೋದಿಕ್ಕೆ ಒಂದ್ ಕಾಲ ಇದೆ, ಸಾಯೋಕ್ಕೆ ಒಂದು ಒಂದ್ ಕಾಲ ಇದೆ, ಬಿತ್ತನೆ ಮಾಡಕ್ ಒಂದ್ ಕಾಲ ಇದೆ, ಕುಯ್ಯೋದಿಕ್ಕೆ ಏನಿದೆ ಒಂದ್ ಕಾಲ ಇದೆ ಅಲ್ವರ. ಬಿತ್ತನೆ ಮಾಡಿದ್ಮೇಲೆ ಕುಯ್ಯೋ ತನಕ ಏನ್ ಮಾಡ್ಬೇಕು, ನಾವು ವೇಟ್ ಮಾಡ್ಬೇಕು, ಬಿತ್ತಿದ ತಕ್ಷಣನೇ ನಾಳೆ ಬೆಳಿಗ್ಗೆ ಕುಯ್ಯಕಾಯ್ತದ, ಆಗಲ್ವಲ್ಲ. ಅದರ ಅದಕ್ಕೆ ದೇವರು ನ್ಯಾಚುರಲ್ ಆಗಿ ತನ್ನ ಯೋಜನೆಲಿಂತೆಲ್ಲ ಕೆಲಸಗಳನ್ನ ಮಾಡ್ತಾ, ಅದಕ್ಕೆ ಅದು ಎಲ್ಲ ಬರ್ದಿದೆ. ಆದ್ರೆ ಎವ್ರಿಥಿಂಗ್ ಈಸ್ ಫಾರ್ ದ ಅಪಾಯಿಂಟೆಡ್ ಟೈಮ್ ಅಂತ ಏನ್ ಮಾಡ್ತಾರೆ ದೇವರು ಅಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಈ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡಿರ್ತೀನಿ, ನೋಡ್ಬೋದು. ಏನಪ್ಪ ನೋಡ್ಬೋದು ಅಂದ್ರೆ ಇಲ್ಲಿ ಗೆರೆಗಳು ನೋಡ್ಬೋದು, ಹಿಂಗೆ ಅದರ ಏನ್ರಿ ಹಾರಿಜಾಂಟಲ್ ಲೈನ್ಸ್ ನೋಡ್ತೀರಿ ಅದರ, ಆಮೇಲೆ ವರ್ಟಿಕಲ್ ಲೈನ್ಸ್ ಏನ್ ಮಾಡ್ತೀರಿ ಹಿಂಗೆ ನಾವು ನೋಡ್ತೀರಿ ಅಲ್ವರ. ಏನಪ್ಪ ಇದು ಹಾರಿಜಾಂಟಲ್ ಲೈನ್ಸ್ ಮತ್ತೆ ವರ್ಟಿಕಲ್ ಲೈನ್ಸ್ ಅಂತಂತಂದ್ರೆ, ಹಾರಿಜಾಂಟಲ್ ಲೈನ್ಸ್ ಏನ ಸಿಗ್ನಿಫಿಕೇಶನ್ ಮಾಡ್ತಾರೆ ಅಂದ್ರೆ, ದೇವ್ರ ಯೋಜನೆಯಲ್ಲಿ ಇರುವಂತ ವಿಧ ವಿಧವಾದಂತ ಹಂತದಲ್ಲಿರುವಂತ ಒಂದು ಸೃಷ್ಟಿ ಅದರ. ಮನುಷ್ಯ ಯಾವ ತರ ಒಂದು ಒಂದು ಪಾಪದಲ್ಲಿ ಬಿದ್ದ, ಪಾಪದಲ್ಲಿ ಬಿದ್ದಂತ ಮನುಷ್ಯನ ದೇವ್ರು ಯಾವ ಪ್ರಕಾರ ನಿಧಾನವಾಗಿ ಮೇಲಕ್ಕೆ ತರ್ತಾರೆ ಅಂತಂದ್ಬಿಟ್ಟು ಆ ಒಂದು ಎಕ್ಸ್ಪ್ಲನೇಷನ್ ನ ಈ ಹಾರಿಜಾಂಟಲ್ ಲೈನ್ಸ್ ಮುಖಾಂತರ ನಮಗೆ ಕೊಟ್ಟಿದ್ರೆ. ಮತ್ತೆ ವರ್ಟಿಕಲ್ ಲೈನ್ಸ್ ಅದರ ಇದು ಏನಪ್ಪ ಸೂಚನೆ ಮಾಡ್ತದೆ ಅಂತಂದ್ರೆ, ದೇವರ ಯೋಜನೆಯಲ್ಲಿರಂತ ಬೇರೆ ಬೇರೆ ಒಂದು ಸಮಯಗಳು, ಬೇರೆ ಬೇರೆ ಕಾಲಗಳಲ್ಲಿ ದೇವ್ರು ಏನ್ ಮಾಡಿದ್ರು ಅಂತಂದ್ಬಿಟ್ಟು ನಮ್ಗೆ ಏನ್ ಮಾಡಿದ್ರು, ನಮ್ಗೆ ನಮ್ಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಅಲ್ವಾರ. ನೋಡ್ಬೇಕ್ರೆ ಏನು ಆದಾಮ್ನ ಸೃಷ್ಟಿ ಮಾಡ್ಕೊಂಡ್ ಕಾಲ ಇತ್ತು, ಎರಡನೇ ಆದಾಮ್ನ ಕಳ್ಸಕ್ಕೇನಿತ್ತು ಒಂದು ಕಾಲ ಇತ್ತು. ಅದೇ ಏನ್ರಿ ಆ ಎರಡನೇ ಆದಾಮ್ಗೆ ಎರಡನೇ ಏವಾಳ್ನ ಕೊಟ್ಟಿ ಅಲ್ವರ, ಇಬ್ಬರನ್ನು
ಮುಖಾಂತರ ಈ ಭೂಮಿನ ತಿರ್ಗಾ ಬಂದ್ಬಿಟ್ಟು ಏನು ಉತ್ಪತ್ತಿ ಮಾಡೋದು ಅದೇ ಒಂದು ಕಾಲ ಏನಾಗಿದೆ ಇದೆ ಅಲ್ಲ, ಎಲ್ಲ ಒಂದೇ ಕಾಲದಲ್ಲಿ ಏನಾಗೋದಿಲ್ಲ ಅಲ್ಲಾಗೋದಿಲ್ಲ ಅಲ್ಲರ. ಯೇಸು ಕ್ರಿಸ್ತು ಮೊದಲೇ ಬರೋಕೆ ಹುಟ್ಟಿದ ತಕ್ಷಣನೇ ಅವ್ರೇನ್ರಿ ಮಸಿ ಆಗ್ಬಿಟ್ರ ಎಲ್ಲರ ಏನ್ರಿ 30 ವರ್ಷ ಕಾಯ್ಬೇಕಾಗಿತ್ತು. 30 ವರ್ಷದ ನಂತರನೇ ಅವರು ಜ್ಞಾನಸ್ಥಾನ ತಗೊಂಡು ದೀಕ್ಷಾಸ್ಥಾನ ತಗೊಂಡು ಏನ್ ಮಾಡಿದ್ರಂತೆ ಅವರು ಮಸಿ ಆಗಿದ್ದು. ಅಲ್ಲರ ಅದಕ್ಕೆ ದೇವರು ಏನ್ ಮಾಡಿದ್ರು, ಒಂದು ಸೂಕ್ತ ಸಮಯ ಅಂತ ಇದ್ದಾರೆ. ಅದಕ್ಕೆ ದೇವರು ಎಲ್ಲಾ ಕಾರ್ಯಗಳಿಗೆ ಮಾಡಿದ್ರು ಒಂದು ಟೈಮ್ ಅಂತ ಫಿಕ್ಸ್ ಮಾಡಿದ್ರು. ಆ ಟೈಮ್ ಅಲ್ಲಿ ದೇವರು ಏನ್ ಮಾಡಕ್ ಹೋಗೋದು ಮಾಡ್ಕೋರ ಅದನ್ನ ಇದನ್ನ ಕ್ಲೀನ್ ಆಗಿ ವರ್ಟಿಕಲ್ ಲೈನ್ಸ್ ಅಲ್ಲಿ ನಮ್ಗೆ ಕ್ಲೀನ್ ಆಗಿ ನೋಡ್ಸಿದಾರೆ ಅಲ್ವರ. ಅದಕ್ಕೆ ಮುಂದಕ್ಕೆ ಇಷ್ಟ ವಿಜಯ ಅಷ್ಟೇ ಕಂಟಿನ್ಯೂ. ಆದರೆ ಅದು ಬಂದೇ ಬರುವುದು ತಾಮಸವಾಗದು. ಈಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ. ಥ್ಯಾಂಕ್ ಯು ಸರ್. ಅದಕ್ಕೆ ನೋಡ್ಬೇಕ್ರೆ ಅದು ಬಂದೇ ಬರುವುದು ಏನಾಗೋದಿಲ್ಲ ಅಂತದ್ದು, ತಾಮಸವಾಗದು ಅದರ ಡಿಲೇ ಆಗಂಗೆ ಕಾಣಿಸ್ತದೆ, ಆದ್ರೂ ಕೂಡ ಏನಾಗಲ್ಲ ಡಿಲೇ ಆಗಲ್ಲ, ಬಂದೇ ಬರ್ತದೆ ಫುಲ್ಫಿಲ್ ಆಗೇ ಆಗ್ತಾರೆ ಅಲ್ವರ. ದೇವರು ಟೈಮ್ ಅಂತ ಹೇಳ್ಬೇಕ್ರೆ ಎಷ್ಟು ಶಾರ್ಪ್ ಆಗಿ ಟೈಮ್ ಕೀಪ್ ಅಪ್ ಮಾಡ್ತಾರೆ ಅಂದ್ರೆ ಏನ್ರಿ ಅದು ವಂಡರ್ಫುಲ್ ಏನ್ರಿ ಏನ್ರಿ ಮಾಸ್ಟರ್ ಟೈಮ್ ಕೀಪರ್, ವಂಡರ್ಫುಲ್ ಆರ್ಕಿಟೆಕ್ಟ್ ಯಾರಪ್ಪ ನೋಡ್ಬೇಕ್ರೆ ನಮ್ಮ ಪರಲೋಕದ ತಂದೆಯಾದ ದೇವರು ಅಲ್ದರ. ಅದಕ್ಕೆ ನೋಡ್ಬೇಕ್ರೆ ಎಲ್ಲದಕ್ಕೂ ದೇವರೇ ಮಾಡೋರು, ಒಂದು ಬ್ಯೂಟಿಫುಲ್ ಆಗಿದೆ ಅಂತ ಒಂದು ಟೈಮ್ನ ಮಾಡೋರು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಈ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಮಾಡ್ಬೇಕ್ರೆ ಮುಖ್ಯವಾಗಿ ನಾವು ಏನ್ರಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನ್ ರೀಕಲೆಕ್ಟ್ ಮಾಡ್ಬೋದು ಅಂದ್ರೆ, ನಾವು ಇದುವರೆಗೂ ಓದಿರಂತ ಒಂದು 50ಕ್ಕಿಂತ ಮೇಲೆ ಎಲ್ಲಾ ಕ್ಲಾಸ್ಗಳನ್ನ ಒಂದು ರಿವಿಷನ್ ಅಂತ ನಾವು ಏನ್ ಮಾಡೋದು ನಾವು ನೋಡ್ಬೋದು ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಾವು ಏನ್ ನೋಡ್ತೀರಿ ಈ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಮುಖ್ಯವಾಗಿ ಮೂರು ಒಂದು ದೊಡ್ಡ ಸೆಕ್ಷನ್ ಗಳು ನೋಡ್ಬೋದು ಅದರ. ಸೆಕ್ಷನ್ ಎ ಅಂತ ನೋಡ್ತೀರಿ ಅಲ್ವರ. ಆಮೇಲೆ ಸೆಕ್ಷನ್ ಬಿ ಅಂತ ಏನ್ ಮಾಡ್ತೀವಿ ನಾವು ನಾವು ಇಲ್ಲಿ ನೋಡ್ತೀರಿ. ಅದಾದ ನಂತರ ಸೆಕ್ಷನ್ ಸಿ ಅಂತ ಅಂದ್ಬಿಟ್ಟು ಮೂರು ದೊಡ್ಡ ದೊಡ್ಡ ಭಾಗಗಳನ್ನ ನೋಡ್ತೀರಿ. ಏನಪ್ಪ ಇದು ಮೂರು ದೊಡ್ಡ ಒಂದು ಭಾಗಗಳು ಅಂತಂದ್ರೆ, ಇದು ಮೂರು ಲೋಕನ ಸೂಚನೆ ಮಾಡೋದಾಗಿದೆ ಅದರ. ಅದಕ್ಕೆ ಮೊದಲನೇ ಲೋಕ ಅಲ್ದರ, ಮೊದಲನೇ ಲೋಕನ ಈ ಒಂದು ಎ ಭಾಗದಲ್ಲಿ ಏನ್ ಮಾಡಿದಾರೆ ಅಲ್ಲಿ ಅಲ್ಲಿ ಸೂಚಿಸಿದ್ ನಮ್ಗೆ ಅಲ್ದರ. ಅದಕ್ಕೆ ಆದಾಮ್ನ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಏನ್ರಿ ಜಳೆ ಪಳೆಯದವರೆಗೂ ಇದ್ದಿದ್ದು ಯಾವ್ದು ಲೋಕ ಅಂತಾರೆ, ಮೊದಲನೇ ಲೋಕ ಅಲ್ವರ. ಅದಾಗಿದ ನಂತರ ಬಂದಿದೆ ಯಾವ್ದು ಅಂದ್ರೆ ಎರಡನೇ ಲೋಕ. ಜಳೆ ಪಳೆಯದಿಂದ ಹಿಡಿದು ಕ್ರಿಸ್ತನ ಎರಡನೇ ಬರುವಿಕೆ ತನಕ ಇರುವುದೇನ್ರಿ ಈ ಒಂದು ದುಷ್ಟ ಪ್ರಪಂಚ, ಎರಡನೇ ಲೋಕ. ಇದಾಗಿದ ನಂತರ ಬರುವಂತದ್ದೇ ಏನ್ರಿ ಮೂರನೇ ಒಂದು ಸಾಮ್ರಾಜ್ಯ, ಯೇಸು ಕ್ರಿಸ್ತನ ಒಂದು ಒಂದು ಆಳ್ವಿಕೆ. ಅದಕ್ಕೆ ನೋಡ್ಬೇಕ್ರೆ ಆ ಮೂರನೇ ಒಂದು ಯುಗ, ಮೂರನೇ ಒಂದು ಪ್ರಪಂಚ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಅಂದ್ರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಈ ಒಂದೊಂದು ಯುಗದಲ್ಲಿ ಏನಾಗಿದೆ ಅಂದ್ರೆ ಒಳಗಡೆ ಇನ್ನ ಸ್ವಲ್ಪ ಸ್ಮಾಲ್ ಆಗಿರೋಂತ ಬೈಫರ್ಕೇಶನ್ ಗಳು ಏನಾಗಿದೆ ಇದೆ ಅದರ. ಮೊದಲನೇ ಲೋಕದಲ್ಲಿ ಯಾವುದೇ ರೀತಿಯೇ ಇಲ್ಲ, ಅಲ್ಲೇ ಅಲ್ಲಿ ಡಿವಿಷನ್ಸ್ ಇಲ್ಲ. ಆದ್ರೆ ಈ ಒಂದು ದುಷ್ಟ ಪ್ರಪಂಚ ಎರಡನೇ ಲೋಕಕ್ಕೆ ಬಂದ್ರೆ ಅದರಲ್ಲಿ ಏನಾಗಿದೆ ಅಂದ್ರೆ ಭಾಗಗಳು ಏನಾಗಿದೆ ಅಲ್ಲಿ ಅಲ್ಲಿದೆ. ಮೊದಲನೇ ನೋಡ್ಬೇಕ್ರೆ ಏನ್ರಿ ಪಿತೃಗಳ ಕಾಲ ಅಂತ ನೋಡ್ತೀರಿ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಎರಡನೇ ಲೋಕ ಶುರು ಆಗಿದ್ಮೇಲೆ ಜಳೆಪಲೆ ಆಗಿದ್ಮೇಲೆ ದೇವರು ಏನಪ್ಪಾ ಮಾಡುದು ಅಂದ್ರೆ ಮುಖ್ಯವಾಗಿ ಪಿತೃಗಳ ಜೊತೆ ಏನ್ ಮಾಡಿದ್ರು ಅವ್ರ ವ್ಯವಹಾರಗಳನ್ನ ಇಟ್ಕೊಂಡ್ರು. ಅದಕ್ಕೆ ನೋಡ್ಬೇಕ್ರೆ ಅದನ್ನ ಈ ಡಿ ಅಂತ ಒಂದು ಎಂತಾರೆ ಒಂದು ಗ್ರೂಪ್ ಅಲ್ಲಿ ನೋಡ್ಸಿದ್ದಾರೆ ಅಲ್ವರ. ಈ ಡಿ ಅಂತ ಗ್ರೂಪ್ ಏನ್ ನೋಡ್ಸಂದ್ರೆ ಪಿತೃಗಳ ಕಾಲ. ದೇವರು ಅವಾಗ ಬರೀ ಪಿತೃಗಳ ಜೊತೆ ಮಾತ್ರ, ಪ್ರತ್ಯೇಕವಾಗಿರುವಂತ ಮನುಷ್ಯಗಳ ಜೊತೆ ಮಾತ್ರ ಏನ್ ಮಾಡಿದ್ರು ದೇವರು ವ್ಯವಹಾರ ಇಟ್ಕೊಳಕ್ ಶುರು ಮಾಡಿದ್ರು. ಅವ್ರ ಜೊತೆ ಮಾತ್ರ ಸ್ಪಂದಿಸಿ ಅವ್ರನ್ನ ಏನ್ ಮಾಡ್ತಾ ಇದ್ರು ದೇವರು ಒಂದು ಒಂದು ಅನ್ಯೋನ್ಯತೆ ಏನ್ ಮಾಡಿದ್ರು ಇಟ್ಕೊಂಡಿದ್ರು. ಉದಾಹರಣೆ ನೋಡ್ಬೇಕ್ರೆ ಅಬ್ರಾಮ್, ಇಸಾಕು, ಯಾಕೋಬು ಅಲ್ದರ. ಅದು ನೋಡ್ಬೇಕ್ರೆ ಏನ್ರಿ ಬರೀ ಪಿತೃಗಳು ಅವ್ರ ಜೊತೆ ಮಾಡ್ತಾ ಏನ್ ಮಾಡ್ತಾರೆ ದೇವರು ಈ ಡೀಲಿಂಗ್ಸ್ ಇಟ್ಕೊಂತ ಇದ್ರು ಅಲ್ದರ. ಅದಕ್ಕೆ ಇದಾಯಿದ ನಂತರ ಬಂದಿರೋದು ಯಾವ್ದಂದ್ರೆ ಯಹೂದ್ಯರ ಕಾಲ. ಆ ಯಹೂದ್ಯರ ಕಾಲನೇ ಏನ್ರಿ ಈ ಅಂತ ಒಂದು ಗುಂಪಲ್ಲಿ ಏನ್ ಮಾಡೋದು ನಮ್ಗೆ ನಮ್ಗೆ ನೋಡ್ಸಿರೋದು ಅಲ್ವರ. ಸರ್ ನೋಡ್ಬೇಕ್ರೆ ಯಹೂದ್ಯರ ಕಾಲ ಅಂತ ನೋಡ್ಬೇಕ್ರೆ ಇದು ಎಲ್ಲಿಂದ ಶುರು ಆಯ್ತು ಅಂದ್ರೆ ಅವಾಗ ಬೈಬಲ್ ಅಲ್ಲಿ ಮೊದಲನೇ ಬಾರಿಗೆ ಯಾಕೋಬಿನ 12 ಜನ ಮಕ್ಳುಗಳಿಗೆ 12 ಗೋತ್ರ ಅಂತ ಏನ್ ಮಾಡಿದ್ರು ಅವರು ಅವರು ಹೆಸರು ಕೊಟ್ರು. 12 ಟ್ರೈಬ್ಸ್ ಆಫ್ ಇಸ್ರೇಲ್ ಅಂತ ಬೈಬಲ್ ಬಂದಿದೆ ಫಸ್ಟ್ ಅಲ್ಲೇ. ಅದಕ್ಕೆ ಒಂದು ಜನಾಂಗವಾಗಿ ಅಲ್ಲಿ ಶುರು ಆಗಿದ್ದೆ ಯಾವಾಗ ಅಂದ್ರೆ ಯಾಕೋಬಿನ ಮರಣದಿಂದ. ಯಾಕೋಬಿನ ಮರಣದಿಂದ ಯೇಸು ಕ್ರಿಸ್ತು ಏನ್ರಿ ಶಿಲ್ವೆ ಮೇಲೆ ಸತ್ತಿ ಇನ್ನ 3 ವರ್ಷ 3.5 ವರ್ಷ ಆಗುವ ತನಕ ಅಂದ್ರೆ ಕೊರ್ನೋಲಿಯಸ್ ಮನೆಗೆ ಸುವಾರ್ತೆ ಹೋಗೋ ತನಕ ಇದ್ದಿದ್ದು ಯಾವ ಕಾಲ ಅಂದ್ರೆ ಯಹೂದ್ಯರ ಕಾಲ ಅಂತ ನೋಡ್ತೀರಿ. ಅದಾಗಿದ್ಮೇಲೆ
ಏನ್ರಿ, ಯಾವಾಗ ಅನ್ಯ ಜನಾಂಗದವ್ರಿಗೆ ಸುವಾರ್ತೆ ಹೋಗಿ ಶುರು ಆಯ್ತೋ ಅಲ್ಲಿಂದ ಏನಾಯ್ತೋ ಹಾ ಸುವಾರ್ತೆ ಒಂದು ಯುಗ ಕಾಲ ಏನಾಯ್ತು ಅಲ್ಲಿ ಅಲ್ಲಿ ಶುರು ಆಯ್ತು ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಅದನ್ನ ಎಫ್ ಅಂತ ಗ್ರೂಪ್ ಅಲ್ಲಿ ಏನ್ ಮಾಡಿದ್ರೆ ನೋಡಿಸಿದ್ರೆ ಅದು ಎಲ್ಲಿವರೆಗೂ ಇರ್ತಾರಂದ್ರೆ ಸಭೆ ಕಂಪ್ಲೀಟ್ ಆಗೋ ತನಕ ಏನಾಗಿರ್ತಾರ ಅದು ಅಲ್ಲಿ ಇರ್ತದೆ ಅಲ್ವರ. ಸೊ ಅದಕ್ಕೆ ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ್ಮೇಲೆ ದೇವರು ತನ್ನ ಒಂದು ರಾಜ್ಯವನ್ನು ಭೂಲೋಕದಲ್ಲಿ ಕಣ್ಣಿಗೆ ಕಾಣಿಸ ರೀತಿಯಲ್ಲಿ ಸ್ಥಾಪನೆ ಮಾಡ್ಬೇಕ್ರೆ ಏನ್ರಿ ಅವಾಗ ಇರುವುದು ಕ್ರಿಸ್ತನ ಒಂದು ರಾಜ್ಯ. ಅದನ್ನ ಗ್ರೂಪ್ ಸಿ ಸಾರಿ ಗ್ರೂಪ್ ಜಿ ಅಲ್ಲಿ ಏನ್ ಮಾಡಿದ್ರೆ ಅದನ್ನ ನೋಡ್ತಿದ್ರ ಮೆಸಿಯಾನಿ ಕೇಜ್ ಅಂತ ಬಿಟ್ಟಂದ್ರ ಇದಾಗಿದ ನಂತರ ಏನಪ್ಪಾ ಆಗ್ತಾರೆ ಕ್ರಿಸ್ತನ 1000 ವರ್ಷದ ನಂತರ ಅಂತಂದ್ರೆ ಏಜಸ್ ಟು ಕಮ್ ಯುಗ ಯುಗಾಂತರಗಳಲ್ಲಿ ಅವ್ರ ಆಳ್ವಿಕೆ ಮಾಡ್ತಾ ಅಂತ ಹೇಳಿದ್ರೆ ಮುಂದೆ ಬರುವಂತ ಯುಗ ಅಲ್ವರ. ಸೊ ಅದನ್ನ ನೋಡ್ಬೇಕ್ರೆ ಇದು ಒಂದು ಡಿವೈನ್ ಪ್ಲಾನ್ ಚಾರ್ಟ್ ಔಟ್ಲೈನ್. ಇವಾಗ ಏನ್ ಮಾಡೋಣ, ಇದಲ್ಲಿರಂತ ಎಲ್ಲಾ ಡೀಟೇಲ್ಸ್ ನಾವ್ ಏನ್ ಮಾಡೋಣ ನಾವು ಓದ್ಕೊಂಡ್ಬರೋಣ ಅವ್ರ. ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನಮ್ಗೆಲ್ಲ ಚೆನ್ನಾಗ್ ಗೊತ್ತು ಅಂದ್ರೆ ಏನಪ್ಪಾ ಅಂತಂದ್ರೆ ದೇವ್ರು ಮೊದಲು ಯಾರನ್ನ ಸೃಷ್ಟಿ ಮಾಡಿದ್ರು ಮೊದಲನೇ ಹೋಗ್ತಾರೆ ಅಂದ್ರೆ ಆದಾಮನ ಏನ್ ಮಾಡಿದ್ರು ಸೃಷ್ಟಿ ಮಾಡಿದ್ರು. ಆದಾಮನ ಭೂಲೋಕದಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಭೂಲೋಕದಲ್ಲಿ ಏನ್ ಮಾಡಿದ್ರು ಅವನ್ಗೆ ರಾಜನಾಗಿರಿ ಅಂತ ಏನ್ ಮಾಡಿದ್ರು ಅವನ್ನ ಸೃಷ್ಟಿ ಮಾಡಿದ್ರು. ಭೂಲೋಕದಲ್ಲಿ ಎಲ್ಲಾ ಪ್ರಾಣಿಗಳ ಮೇಲೆ ಆಕಾಶದ ಪಕ್ಷಿಗಳ ಮೇಲೆ ಎದ್ದಾದ ಮೇಲೆ ದೊರೆತನ ಮಾಡೋ ಅಂತ ಆದಾಮನ ಏನ್ ಮಾಡಿದ್ರು ರಾಜನಾಗಿ ಸೃಷ್ಟಿ ಮಾಡಿದ್ರು. ಅದಕ್ಕೆ ನೋಡ್ಬೇಕಾದ್ರೆ ಇಲ್ಲಿ ಪ್ಲೇನ್ ಹೆನ್ ಅಂತ ನೋಡ್ತೀರಿ. ಏನಪ್ಪಾ ಇದು ಪ್ಲೇನ್ ಎನ್ ಅಂತಂದ್ರೆ ದ ಪ್ಲೇನ್ ಆಫ್ ಪರ್ಫೆಕ್ಷನ್, ಪರಿಪೂರ್ಣವಂತ ಮನುಷ್ಯನ ಒಂದು ಹಂತ. ಆದಾಮನ ಸೃಷ್ಟಿ ಮಾಡ್ಬೇಕ್ರೆ ಪರಿಪೂರ್ಣವಾದಂತ ಹಂತದಲ್ಲಿ ದೇವ್ರೇ ಮಾಡಿದ್ರು ಅನ್ನ ಅವನ ಸೃಷ್ಟಿ ಮಾಡಿದ್ರು. ಅದಕ್ಕೆ ನೋಡ್ಬೇಕ್ರೆ ಇಲ್ಲಿ ಆದಾಮನ ರೆಪ್ರೆಸೆಂಟ್ ಮಾಡಕ್ಕೆ ಒಂದು ಪಿರಮಿಡ್ ನ ಏನ್ ಮಾಡಿದ್ದಾರೆ ಅಲ್ಲಿ ಹಾಕಿದ್ದಾರೆ. ಯಾಕೆ ಪಿರಮಿಡ್ ನ ಹಾಕಿದ್ದಾರೆ ಅಂತಂದ್ರೆ ಲೋಕದಲ್ಲೇ ಒಂದು ಪರ್ಫೆಕ್ಟ್ ಆಗಿರೋಂತ ಸ್ಟ್ರಕ್ಚರ್ ಯಾವ್ದಪ್ಪ ಅಂದ್ರೆ ಪಿರಮಿಡ್. ಪಿರಮಿಡ್ ಹೆಂಗಿದೆ ಅಂತಂದ್ರೆ ಈ ಪಿರಮಿಡ್ ನ ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೆ ನೀವು ತಿರುಸಿ ಮೇಲ್ಗಡೆ ಕೆಳಗೆ ಮಾಡಿ ಈ ಸೈಡ್ ಆ ಸೈಡ್ ಮಾಡಿ ಯಾವ ಸೈಡ್ ಮಾಡಿದ್ರು ಸರಿ ಅದು ಪಿರಮಿಡ್ ಪಿರಮಿಡ್ ಆಗಿ ಉಳಿತದೆ ಹೊರತು ಅದರದ ಒಂದು ಏನ್ರಿ ಡೈರೆಕ್ಷನ್ ಅದೇನಾಗಿಲ್ಲ, ಪರ್ಫೆಕ್ಷನ್ ಅದೇನಾಗೋದಿಲ್ಲ, ಅದು ಚೇಂಜ್ ಆಗೋದಿಲ್ಲ. ಯಾವ ಡೈರೆಕ್ಷನ್ ತಿರ್ಸಿದ್ರು ಪಿರಮಿಡ್ ಆಗಿ ಉಳಿತದೆ. ಅದೇ ರೀತಿ ನೋಡ್ಬೇಕ್ರೆ ಆದಾಮ್ನ ದೇವ್ ಸೃಷ್ಟಿ ಮಾಡ್ಬೇಕ್ರೆ ಅವನಲ್ಲಿ ಯಾವ್ದೋ ಲೋಪ ದೋಷಗಳು ಕುಂದು ಕೊರತೆಗಳು ಯಾವ್ದಿರಲ್ಲ, ಪರಿಪೂರ್ಣವಾಗಿ ತನ್ನ ಸ್ವರೂಪದಲ್ಲಿ ದೇವ್ರೇ ಮಾಡಿದ ಸೃಷ್ಟಿ ಮಾಡೋದು. ಅದಕ್ಕೆ ನೋಡ್ಬೇಕ್ರೆ ಈಗ ಚೆನ್ನಾಗಿದೆ ಅಂತ ದೇವ್ರ ಏನ್ ಮಾಡ್ತಾರೆ ಸರ್ಟಿಫೈ ಮಾಡ್ತಾರೆ ಅವ್ರಿಗೆ ಅಲ್ವರ. ಸೊ ಅದು ಆದಾಮ್ನ ಏನ್ ಮಾಡ್ತಾರೆ ಅಲ್ಲ ಅದು ಸೂಚನೆ ಮಾಡೋದಾಗಿದೆ ಅಲ್ವರ. ಸದ್ಯ ನೋಡ್ಬೇಕಾದ್ರೆ ಏನ್ರಿ ಮೊದಲನೇ ಲೋಕದಲ್ಲಿ ಏನ್ರಿ ಆದಾಮ ಏನ್ ಮಾಡ್ತಾನೆ ಪಾಪ ಮಾಡ್ತಾನೆ. ಆದಾಮ ಯಾವಾಗ ಪಾಪ ಮಾಡ್ದ, ಎತ್ತಕ್ಕಾಗೆ ಪಾಪ ಮಾಡ್ದ, ಅವನ ಪ್ರೇರಣೆ ಮಾಡಿದ್ ಯಾರು ಅಂತ ನೋಡ್ಬೇಕ್ರೆ ನಾವು ಚೆನ್ನಾಗಿ ಓದಿದ್ರಿ ಅಲ್ವರ. ಆದಾಮ್ನ ಪಾಪಕ್ಕೆ ಸೆಳೆದಿದ್ ಯಾರು ವೆರಿ ಗುಡ್ ಅಲ್ರ ಸೈತಾನು ಯಾವಾಳ ಉಪಯೋಗಿಸ್ಕೊಂಡು ಏನ್ ಮಾಡ್ತಾನೆ ಯಾವಾಳ ಮುಖಾಂತರ ಯಾರನ್ನ ವಂಚಿಸ್ತಾನೆ ಆದಾಮನ ವಂಚಿಸ್ತಾನೆ. ಈ ಮುಖಾಂತರ ಲೋಕದಲ್ಲಿ ಬಂತು ಪಾಪ, ಪಾಪದ ಮುಖಾಂತರ ಮರಣ ಏನಾಯ್ತು ಬಂತು. ಅಂದ್ರೆ ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಬಂತು ಪಾಪ ಬಂತು. ದೇವ್ರ ಏನ್ ನೋಡಿದ್ ಅಂದ್ರೆ ಯಾವ ತರ ಆದಾಮ ಅನುಭವ ಇಲ್ದಿರ ಪಾಪ ಮಾಡಿದ್ರು ನೆಕ್ಸ್ಟ್ ಅವ್ರ ಮಕ್ಕಳೆಲ್ಲ ಕೂಡ ಏನ್ ಮಾಡ್ತಾರೆ ಖಂಡಿತವಾಗ ಪಾಪ ಮಾಡೇ ಮಾಡ್ತಾರೆ ಎಂಬುದು ಗೊತ್ತಿರೋದ್ರಿಂದ ದೇವ್ರು ಆದಾಮ್ನಲ್ಲೇ ಎಲ್ಲಾರ್ದು ಸಾಯ ರೀತಿಯಲ್ಲಿ ಏನ್ ಮಾಡೋ ದೇವ್ರು ಅಲ್ಲಿ ಮಾಡಿದ್ರು. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯರು ಲೋಕದಲ್ಲಿ ಇವತ್ತು ಯಾರಲ್ಲಿ ಸಾಯ್ತಾ ಇದಾರೆ ಅಂತ ನೋಡ್ತಿದ್ರೆ ಎಲ್ಲ ಆದಾಮ್ನಲ್ಲಿ ಸಾಯ್ತಾರೆ. ಅದಕ್ಕೆ ನೋಡ್ಬೇಕ್ರೆ ನಾವ್ ಇಲ್ಲಿ ಏನ್ ನೋಡ್ಬೋದು ಅಂತಂದ್ರೆ ನೋಡಿ ಈ ಪಿರಮಿಡ್ ಲೈನ್ ಮೇಲೆ ಇದೆ ಅಲ್ರ. ಆದ್ರೆ ಈ ಲೈನ್ ಇಂದ ಏನಾಗದ್ ನೋಡ್ತೀರಿ ಅಂತಂದ್ರೆ ಏನ್ರಿ ಈ ಒಂದು ವಿಶಾಲವಾದ ಮಾರ್ಗ ಆದಾಮ ತನ್ನ ಪಾಪದ ನಿಮಿತ್ತವಾಗಿ ಓಪನ್ ಮಾಡಿ ಮರಣದ ಹಂತಕ್ಕೆ ಬಿದ್ದಿರೋದು ನಾವ್ ಏನ್ ಮಾಡ್ತಿರ್ಲಿ ನಾವು ಬಹು ಸ್ಪಷ್ಟವಾಗಿ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದಕ್ಕೆ ಆದಾಮ ಯಾವಾಗ ಪಾಪ ಮಾಡ್ದೋ ವಿಶಾಲವಾದ ಮಾರ್ಗದಲ್ಲಿ ನಡೆದಿ ಎಲ್ಲಿಕ್ಕೆ ಬಂದ್ಬಿಟ್ಟು ಸೇರ್ಕೊಂಡ ಅಂತಂದ್ರೆ ಆ ಮಾರ್ಗದ ಅಂತ್ಯ ನಾಶನ ಮರಣಕ್ಕೆ ಏನ್ ಮಾಡ್ದ ಅವನು ಅವನು ಬಂದು ಸೇರ್ಕೊಂಡ ಅಂದ್ರ ಅವನ್ ಮಾತ್ರ ಅಲ್ಲ ಅವನ ಮುಖಾಂತರ ಅವನ್ ಗರ್ಭದಲ್ಲಿರುವಂತ ಇಡೀ ಸಂತಾನದವ್ರದ್ದು ಏನ್ ಮಾಡ್ದಂತಾರೆ ಪಾಪದ ಹಂತಕ್ಕೆ ಮರಣದ ಹಂತಕ್ಕೆ ಮಾಡೋ ತಂದೆ ಸೇರಿಸಿದ್ರು ಅಲ್ವರ. ಅದಕ್ಕೆ ಪ್ಲೇನ್ ಆರ್ ಅಂತ ನೋಡ್ತೀರಿ. ಪ್ಲೇನ್ ಆರ್ ಅಂದ್ರೆ ಏನಪ್ಪಾ ಅಂತಂದ್ರೆ ದ ಪ್ಲೇನ್ ಆಫ್ ಡೆತ್ ಮರಣದ ಹಂತ. ಅದಕ್ಕೆ ಆದಾಮ್ನಲ್ಲಿ ಎಲ್ಲಾ ಮನುಷ್ಯರು ಏನಾಗ್ತಿದ್ರೆ ಮರಣದ ಹಂತಕ್ಕೆ ಬಂದು ಸೇರ್ಕೊಂಡಿದ್ದಾರೆ ಅಲ್ವರ. ಅದಕ್ಕೆ ಇಲ್ಲಿ ಒಂದು ಚಿಕ್ಕದಾಗಿರೋಂತ ಒಂದು ಪಿರಮಿಡ್ ನೋಡ್ತೀರಿ. ಆ ಪಿರಮಿಡ್ಗೆ ಏನಿಲ್ಲ, ಇಲ್ಲಿ ಏನಿಲ್ಲ ತಲೆ, ತಲೆ ಇಲ್ಲ ಪಿರಮಿಡ್ಗೆ ಅಲ್ವರ. ಅದೇನಪ್ಪ ಅರ್ಥ ಅಂತಂದ್ರೆ ಆ ಪರಿಪೂರ್ಣವಾಗಿರಂತ ಒಂದು ಸ್ಟ್ರಕ್ಚರ್ ಇಲ್ಲ ಅಲ್ಲಿ ಅದರ ಇಂಪರ್ಫೆಕ್ಟ್ ಆಗಿದೆ, ಅಪರಿಪೂರ್ಣವಾಗಿದೆ, ಅದು ಇನ್ಕಂಪ್ಲೀಟ್ ಆಗಿದೆ. ಆದಾಮ್ ಯಾವಾಗ ಪಾಪ ಮಾಡದ್ನೋ ದೇವ್ರ ಮಹಿಮೆನ ಕಳ್ಕೊಂಬಿಟ್ಟ, ದೇವ್ರ ಅವ್ರಿಗೆ ಕೊಟ್ಟಿರಂತ ತೇಜ ಸಾನ್ನಿಧ್ಯ ಏನ್ ಮಾಡ ಅವ್ನ ಅವನ ಕಳ್ಕೊಂಬಿಟ್ಟ. ದೇವ್ರ ಸ್ವರೂಪದಲ್ಲಿರಂತ ಅಮೂಲ್ಯವಾಗಿರಂತ ಒಂದು ಒಂದು ಕೃಪೆ, ಒಂದು ದೇವ್ರ ಆಶೀರ್ವಾದಗಳು ಏನ್ ಮಾಡ್ದವನು ಅವನು ಕಳ್ಕೊಂಬಿಟ್ಟ. ಅದಕ್ಕೆ ನೋಡ್ಬೇಕಾದ್ರೆ ಏನಾದ್ರೆ ಆದಾಮು
ಎಲ್ಲಿಗೆ ಬಿದ್ದ ಅಂದ್ರೆ ಪಾಪಕ್ಕೆ ಬಿದ್ದವಾಗ ಆ ಪರ್ಫೆಕ್ಷನ್ ನ ಕಳ್ಕೊಂಬಿಟ್ಟ. ಅದಕ್ಕೆ ಹೇಳ್ತಾರಲ್ಲ ಬ್ರಹ್ಮಪುರದಲ್ಲಿ 3 ಹತ್ರಲ್ಲಿ ನೀತಿವಂತನ ಒಬ್ರು ಇಲ್ಲ ಅದರ ಆಮೇಲೆ ದೇವ್ರನ್ನ ಹುಡುಕೋರು ಒಬ್ರು ಇಲ್ಲ. ಯಾಕಂದ್ರೆ ಅವರು ದೇವರ ಮಹಿಮೆಯನ್ನ ಕಳ್ಕೊಂಡು ಎಲ್ಲ ಏನಾಗಿದ್ದಾರೆ ಬಿದ್ದೋಗಿದ್ದಾರೆ ಅಂತ ಓದ್ತೀರಿ ಅಲ್ವರ. ಓದಿಂತೀನಿ ಬೇಕಾದ್ರೆ ಅಂತೀನಿ. ರೋಮಾಪುರದಲ್ಲಿ 3ನೇ ಅಧ್ಯಾಯ, ರೋಮನ್ಸ್ 3rd chapter. ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆ ಉಳ್ಳವನು ಇಲ್ಲ, ದೇವರನ್ನು ಹುಡುಕುವವನು ಇಲ್ಲ, ಎಲ್ಲರೂ ದಾರಿ ತಪ್ಪಿ ನಡೆಯುತ್ತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು. ದೇವರ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಅವರು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ಏನ್ ಮಾಡಿದ್ರಂತೆ, ಪಾಪ ಮಾಡಿ ದೇವರ ಕೃಪೆ ಏನ್ ಮಾಡಿದಾರಲ್ಲ ಹೊಂದದೆ ಹೋಗಿದ್ದಾರೆ. ಕೃಪೆ ಕೇಳಿಕೆ ಕೇಳಿಕೆ ಬಿದ್ದೋಗ್ಬಿಟ್ರು. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಪಿರಮಿಡ್ ನ ಅಲ್ಲಿ ನೋಡ್ತೀರಿ ಅಲ್ರ. ಸೊ ಅದಕ್ಕೆ ಏನಾಯ್ತು, ಮೊದಲನೇ ಲೋಕದಲ್ಲಿ ಆದಾಮ್ ಪಾಪ ಮಾಡ್ದವಾಗ ಅಂತಂದ್ರೆ ದೇವರು ನೆಕ್ಸ್ಟ್ ಆದಾಮ್ ಮತ್ತೆ ಅವಳ ಮೇಲೆ ಅವ್ರನ್ನ ಬ್ರದರ್ ನಿಮ್ದು ವಾಯ್ಸ್ ಬಹಳ ಸ್ಲೋ ಕೇಳಿಸ್ತಿದೆ. ಓಕೆ ಒಂದ್ ಮಿನಿಟ್. ಇವಾಗ ಇವಾಗ ಕೇಳಿಸ್ತಾ? ಇವಾಗ ಕೇಳಿಸ್ತಿದೆ ಬ್ರದರ್. ಹಲೋ, ಕೇಳಿಸ್ತಿದ್ಯಾ? ಓಕೆ ಸರಿ, ಇವಾಗ ಕ್ಲಿಯರ್ ಇದೆಯಲ್ವಾ? ಏನ್ ತೊಂದ್ರೆ ಇಲ್ಲಲ್ಲ, ಗುಡ್. ಓಕೆ ಸರಿ, ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಯಾವ ಆ ಮೊದಲನೇ ಲೋಕದಲ್ಲಿ ಆದಾಮ್ ಯಾವ ಪಾಪ ಮಾಡಿದ್ನೋ ದೇವ್ರ ಏನ್ ಮಾಡಿದ್ರೆ ಆದಾಮ್ ಮತ್ತೆ ಯಾವಳು ಮನುಷ್ಯ ಕುಲ ಅಧಿಕವಾಗಿ ಇನ್ನ ಪಾಪದಲ್ಲಿ ಬೀಳ್ದಿರ್ಲಿ ಅಂದ್ಬಿಟ್ಟು ಅವ್ರಿಗೆ ರಕ್ಷಣೆ ಕೊಡಕ್ಕೆ ದೇವರು ಯಾರನ್ನ ಕಳ್ಸಿಕೊಟ್ರು? ಯಾರಿಗಾರ ಜ್ಞಾಪನ ಇದೆಯಾ ಮೊದಲನೇ ಲೋಕದಲ್ಲಿ ದೇವರು ಯಾರನ್ನ ಕಳ್ಸಿಕೊಟ್ರು ಪರಲೋಕದಿಂದ? ಲೂಸಿಫರ್ ಗೆ ಬ್ರದರ್. ಲೂಸಿಫರ್ ಪಾಪ ಮಾಡಿದ ಮೇಲೆ ಯಾರನ್ನ ಕಳ್ಸಿಕೊಟ್ರು? ಅದರ ಯೇಸು ಸ್ವಾಮಿನ ಕಳ್ಸಿಕೊಡಕ್ಕಿಂತ ಮುಂಚೆ ಮೊದಲನೇ ಲೋಕದಲ್ಲಿ ದೇವ್ರು ಕಳ್ಸಿಕೊಟ್ಟಿದ್ ಯಾರನ್ನ ಅಂದ್ರೆ ದೂತ್ರಗಳನ್ನ. ಕರೆಕ್ಟ್ ಅಲ್ವರ? ದೂತ್ರಗಳು ಏನ್ ಮಾಡಿದ್ರು ದೇವ್ರು ಮೊದಲನೇ ಲೋಕದಲ್ಲಿ ಆಳ್ವಿಕೆ ಮಾಡಕ್ಕೆ ಕೊಟ್ರ ಇಲ್ವಾ? ವೆರಿ ಗುಡ್. ಹೀಬ್ರೂಸ್ 2:5 ಓದಿ, ಹೆಬ್ರಿಯರ್ ಪತ್ರಿಕೆ 2:5. ಹೆಬ್ರಿಯರ್ 2:5. ನಾವು ಪ್ರಸ್ತಾಪಿಸುವ ಮುಂದಣ ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ನೋಡಿದ್ರ ಅಧೀನ ಮಾಡಲಿಲ್ಲವಲ್ಲ ಅಂತಂದ್ರೆ ಒಂದು ಕಾಲದಲ್ಲಿ ಮಾಡಿದ್ರು ಅಧೀನ ಮಾಡಿದ್ರು. ಅದು ಯಾವಾಗ ಅಂತಂದ್ರೆ ಮೊದಲನೇ ಲೋಕದಲ್ಲಿ ದೇವದೂತರು ದೇವರೇ ಮಾಡಿದ್ರು ಅದನ್ನ ಅಧೀನ ಮಾಡಿದ್ರು. ಅವಾಗ ದೇವದೂತರಿಗೆ ಏನೋ ಒಂದು ಸ್ಪೆಷಲ್ ಆಗಿರಂತ ವರ ಕೊಟ್ಟಿದ್ರು ಅಂದ್ರೆ ಅವರು ಆತ್ಮೀಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬಂದರು, ಮನುಷ್ಯನ ನಡುವೆ ಪ್ರತ್ಯಕ್ಷ ಆಗ್ಬೋದು. ಅವಾಗ ಬಂದ್ಬಿಟ್ಟು ಮನುಷ್ಯನ ಕಾಪಾಡಬಹುದಾಗಿತ್ತು, ಮನುಷ್ಯನ ಅಧಿಕವಾಗಿ ಪಾಪದಲ್ಲಿ ಬೆಳೆದ ರೀತಿಯಲ್ಲಿ ಅವನ ಇನ್ನ ಒಂದು ಮೋಸವಾಗಿದ್ದ ಕಂಡೀಷನ್ ಹೋಗದ ರೀತಿಯಲ್ಲಿ ಅವನ ಕಾಪಾಡಕ್ಕೆ ದೇವರೇ ಮಾಡಿದ್ರು, ದೂತರುಗಳನ್ನ ಕಳ್ಸಿದ್ರು. ಆದ್ರೆ ಈ ದೂತರುಗಳು ಏನ್ ಮಾಡ್ಬಿಟ್ರು, ಲೂಸಿಫರ್ನ ವಂಚನೆಗೆ ಒಳಗಾಗಿ ಇವ್ರೇನ್ ಮಾಡಿದ್ರು ಆ ಮಾಂಸದಲ್ಲಿ ಬಂದವಾಗ ಭೂಲೋಕದಲ್ಲಿ ಅಂತ ಮನ್ಸುಗಳ ಜೊತೆ ಪಾಪ ಮಾಡಿದ್ರು. ಅದರ ಏನ್ ಮಾಡಿದ್ರು ಅವರು, ಅವ್ರು ಭೂಲೋಕದಲ್ಲಿ ಅಂತ ಸ್ತ್ರೀಗಳ ಜೊತೆ ಏನ್ ಮಾಡಿದವರು, ಅದರ ಸಂಬಂಧ ಇಟ್ಕೊಂಡ್ರು ಮದುವೆ ಮಾಡ್ಕೊಂಡ್ರು. ಅವಾಗ ಭೂಲೋಕದಲ್ಲಿ ಯಾರು ಹುಟ್ಟಿದ್ರು ಅವ್ರಿಗೆ? ರಾಕ್ಷಸ ಅದರ ಮಹಾಶರೀರ ಹುಟ್ಟಿದ್ರು. ಹೆಂಗೆ ರಾಕ್ಷಸ ಹುಟ್ಟಿದ್ರು ಅದರ? ಇವಾಗ ಮನುಷ್ಯರು ಮನುಷ್ಯರು ಸಹಿತ ರಾಕ್ಷಸ ಹುಡ್ತಾರ ಇಲ್ಲ? ಹಂಗಾರೆ ಸೇರಿದ್ ಯಾರಿಲ್ಲಿ? ಅದರ ದೇವದೂತರು ಮನುಷ್ಯರ ರೂಪದಲ್ಲಿ ಬರ್ಬೇಕಾದ್ರೆ ಅವರಲ್ಲಿ ಹುಟ್ಟಿದ್ದು ಯಾರು ಅಂತಂದ್ರೆ ರಾಕ್ಷಸಗಳು. ಯಾಕೆ ಅಂದ್ರೆ ಲೈಫ್ ಜೀವ ಬರ್ತಾ ಇದ್ದಿದ್ ಯಾರಿಂದ ಅಂದ್ರೆ ತಂದೆಯಿಂದ.
ಆ ಒಂದು ರಾಕ್ಷಸರ ತರ ಆ ಒಂದು ಒಂದು ಏನ್ರೆ ಆ ದೇವದೂತರು ಮಾಂಸದಲ್ಲಿ ಬಂದವಾಗ ಅವರು ಒಂದು ಸೀಡಿಂದ ಹುಟ್ಟಿದ್ಯಾರಂತೆ ಈ ಮನುಷ್ಯರು. ಅದಕ್ಕೆ ಅವರು ರಾಕ್ಷಸರಾಗಿದ್ರು. ಸರಿ, ಈ ಮಕ್ಳುಗಳಿಗೆ ಈ ರಾಕ್ಷಸರ ಮಕ್ಳುಗಳಿಗೆ ಅವ್ರಿಗೆ ತಂದೆಗಳಿಗೆ ಇದ್ದಂತ ಒಂದು ಸ್ಪೆಷಲ್ ಆಗಿರೋಂತ ವರ ಇತ್ತ? ಅವ್ರ ಆತ್ಮಿಕ ಶರೀರಕ್ಕೆ ಹೋಗಿ ಬೇಡ ಅಂದವಾಗ ಮಾಂಸಿಕ ಶರೀರಕ್ಕೆ ಬರ್ಬೋದಾಗಿತ್ತ? ಆ ರಾಕ್ಷಸರಿಗೆ ವರ ಇತ್ತ? ಆ ರಾಕ್ಷಸಗಳು ಆತ್ಮಿಕ ಶರೀರಕ್ಕೆ ಹೋಗ್ಬೋದು ಇರ್ಲಿಲ್ಲ, ಹಾ ದೂತ್ರಗಳಿಗಿತ್ತು, ಮಕ್ಳುಗಳಿಗಿತ್ತ? ಇಲ್ಲ, ಮಕ್ಕಳಿಗಿರ್ಲಿಲ್ಲ, ಮಕ್ಕಳಿಗಿಲ್ಲ. ಹಾ, ವೆರಿ ಗುಡ್. ಅದರ ದೂತ್ರಗಳಿಗಿತ್ತು, ಆದ್ರೆ ಆ ದೂತ್ರಗಳಿಗೆ ಹುಟ್ಟಿದಂತ ಮಕ್ಳಿಗೆ ಏನಾಗಿರ್ಲಿಲ್ಲ, ಮಕ್ಳಿಗಿರ್ಲಿಲ್ಲ ಮಕ್ಳಿಗಿಲ್ಲ ಅಲ್ವರ. ಅದಕ್ಕೆ ನಾವು ಎಷ್ಟೋ ಒಂದು ಮಿಥಾಲಜಿಯಲ್ಲಿ ನೋಡ್ತೀರಿ, ಹಾ ಎಂತೆಂಥ ದೊಡ್ಡ ದೊಡ್ಡ ದೂತ್ರಗಳೆಲ್ಲ ಇದ್ರು ಅಂತ. ಹಾ, ಅವ್ರನ್ನೆಲ್ಲ ದೇವರು ಅಂತ ಆರಾಧನೆ ಮಾಡ್ತಾರೆ, ಬೈಬಲ್ ಓದ್ತಿರಲ್ಲ ಇವರೆಲ್ಲ ಒಂದು ಕಾಲದಲ್ಲಿ ಅಂತ ನಾವು ನೋಡ್ತೀರಿ. ಅದರ ಒಂದು ಕಾಲದಲ್ಲಿ ತುಂಬಾ ಫೇಮಸ್ ಆಗಿರುವಂತ ಬೈಬಲ್ ರೆಕಾರ್ಡ್ ಇದೆ. ಅದರ ಇವರೆಲ್ಲ ಇದ್ರು ಒಂದ್ ಕಾಲದಲ್ಲಿ, ಇವಾಗ ಏನಾದ್ರು ಎಲ್ಲೋದ್ರು ಇವ್ರು ಸಡನ್ ಆಗಿ ಅಂತಂದ್ರೆ, ಇದು ಯಾವೇ ಗ್ರಂಥದಲ್ಲಿ ರೆಕಾರ್ಡ್ ಇಲ್ಲ, ಬೈಬಲ್ ಅಲ್ಲಿ ಮಾತ್ರ ಅದಕ್ಕೆ ಉತ್ತರ ಏನ್ ಮಾಡೋದು ನಮ್ಗೆ ನಮ್ಗೆ ಸ್ಪಷ್ಟ ಕೊಟ್ಟವ್ರೆ. ಅದರ ಅದಿಗೆ ಏನ್ರಿ, ಇವ್ರು ಭೂಲೋಕದಲ್ಲಿ ಏನ್ ಮಾಡಿದ್ರು, ದೊರೆತನ ಮಾಡಕ್ಕೆ ಶುರು ಮಾಡಿದ್ರು. ಭೂಲೋಕ ಏನ್ ಮಾಡಿದ್ರು, ಪಾಪದಿಂದ ತುಂಬಿ ಭೂಲೋಕದಲ್ಲಿ ಎಲ್ಲಾ ಕಡೆ ಏನ್ರಿ ಬರೀ ಕೆಟ್ಟತನ ಏನ್ ಮಾಡಕ್ ಬಿಟ್ರು, ಅವರು ಅವರು ತುಂಬಾ ಹಾಕ್ಬಿಟ್ರು ಅಲ್ದರ. ಅವಾಗ ವಾಯುಮಂಡಲದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದ ಯಾರು, ಆಕಾಶದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ದಿದ್ದೆ ಅವಾಗ ಮೊದಲೇ ಹೋಗ್ತಲ್ಲಿ ದೂತರು, ದೂತರು ಸಂಗಡ ಲೂಸಿಫರ್ ಇದ್ದ ಭೂಲೋಕದಲ್ಲಿ. ಅವಾಗ ಯಾರು ಆಳ್ವಿಕೆ ಮಾಡಿದ್ರು ಭೂಲೋಕದಲ್ಲಿ? ಭೂಲೋಕದಲ್ಲಿ ಆಕಾಶದಲ್ಲಿ ದೂತರು ಮತ್ತೆ ಲೂಸಿಫರ್ ಇದ್ರು, ಭೂಲೋಕದಲ್ಲಿ ಯಾರಿದ್ರು ಅವಾಗ? ಅವ್ರ ಮಕ್ಕಳುಗಳು. ಹಾ, ಅವ್ರ ಮಕ್ಕಳುಗಳು ರಾಕ್ಷಸಗಳಿದ್ರಲ್ಲ, ದೊಡ್ಡ ದೊಡ್ಡ ಮಹಾಶರೀರಗಳು. ಇವ್ರೇನ್ ಮಾಡಿದ್ರು ಭೂಲೋಕದಲ್ಲಿ ಆಳ್ವಿಕೆ ಮಾಡಕ್ ಶುರು ಮಾಡಿದ್ರು. ಅದಕ್ಕೆ ನೋಡ್ಬೇಕ್ರೆ ಭೂಲೋಕ ಹಿಂಗಾಯ್ತಂತೆ. ಓದಿ ಆದಿಕಾಂಡ 6ನೇ ಅಧ್ಯಾಯ, ಜೆನಿಸಿಸ್ 6th chapter, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಆದಿಕಾಂಡ 6ನೇ ಅಧ್ಯಾಯದಲ್ಲಿ 11ನೇ ವಚನ. ಮೂರು ಮಂದಿ ಮಕ್ಕಳನ್ನು ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು. ನೋಡ್ರ, ಅನ್ಯಾಯವು ಲೋಕವನ್ನು ತುಂಬಿಕೊಂಡಿತ್ತು ಅಲ್ರ. ಭೂಮಿ ಎಲ್ಲ ಫುಲ್ ಏನ್ರಿ ಬರೀ ಅನ್ಯಾಯ ಮೋಸ ವಂಚನೆ ಏನಾಗ್ಬಿಡಿದೆ, ತುಂಬಿಕೊಂಡಿದೆ. ಅದಕ್ಕೆ ಹಾ ಮೊದಲೇ ಲೋಕದಲ್ಲಿ ಏನ್ ನೋಡ್ತೀರಿ, ಆಗಿರುವಂತ ಪೂರ್ವ ಕಾಲದಲ್ಲಿರುವಂತ ಭೂಮಿ ಆಕಾಶ ಅನ್ನೋ ಭೂಮಿಲಿ ಇದ್ದಿದ್ಯಾರು ಈ ರಾಕ್ಷಸರು, ಆಕಾಶದಲ್ಲಿ ಇದ್ದವ್ರು ಯಾರಂತೆ, ದೇವದೂತರ ಒಂದು ಸೈನ್ಯ. ಹಾ, ಅದರ ಅವ್ರ ಮಾಂಸದಲ್ಲಿ ಬರೋದು ಬೇಡ ಅಂದವಾಗ ಆತ್ಮಿಕ ಶರೀರಕ್ಕೆ ಹೋಗೋದು, ಇದ್ರಲ್ಲಿ ಬಂದು ಏನ್ ಮಾಡ್ತಾರೆ ಭೂಲೋಕನೆ ಹಾಳ್ ಮಾಡಾಕ್ಬಿಟ್ರು. ದೇವರು ಸುಂದರವಾಗಿ ಸೃಷ್ಟಿ ಮಾಡಿರಂತ ಒಂದು ಮನುಷ್ಯರಿಗೆ ಮಾಡಿದಂತ ಒಂದು ಭೂಮಿ ಏನಾಯ್ತು, ಸೊಸೈಟಿ ಸಂಪೂರ್ಣವಾಗಿ ಹಾಳಾಗ್ಬಿಡ್ತು. ಇದನ್ನ ದೇವ್ರು ಏನ್ ಮಾಡಿದ್ರು, ನಾಶ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅದಕ್ಕೆ ಹೆಂಗ್ ನಾಶ ಮಾಡಿದ್ರು ದೇವ್ರು, ಯಾರನ್ನ ಆಯ್ಕೆ ಮಾಡಿದ್ರು? ವೆರಿ ಗುಡ್, ನೋವನ್ನ ಆಯ್ಕೆ ಮಾಡ್ತಾರೆ. ಅವಾಗ ನೋವ್ ಏನ್ ಮಾಡ್ತಾರೆ, ದೊಡ್ಡದಾಗ ಒಂದ್ ನಾವೇನ ಕಟ್ಕೊಂಡು ನಾವೇ ಒಳಗೆ ಏನ್ ಮಾಡ್ತೀವಿ, ಅವಾಗ ನಾವೇ ಒಳಗೆ ಹೋದಾಗ ಭಯಂಕರವಾಗಿ ಏನಾಗ್ತಾರೆ, ಮಳೆ ಬರ್ತದೆ ಅದರ 40 ದಿನ ಹಗಲು ರಾತ್ರಿ ಏನಾಗ್ತಾರೆ ಮಳೆ ಬಂದವಾಗ, ಆ ಮಳೆಯಲ್ಲಿ ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಈ ಒಂದು ವ್ಯವಸ್ಥೆ ಮೊದಲನೇ ಲೋಕನ ಜಳ ಪಳೆದ ಏನ್ ಮಾಡ್ಬಿಡ್ತಾರೆ ದೇವರು, ನಾಶ ಮಾಡಾಕ್ಬಿಡ್ತಾರೆ ಅದರ. ಓದಿ 2ನೇ ಪೇತ್ರ 3ನೇ ಅಧ್ಯಾಯ, 3ನೇ ಅಧ್ಯಾಯ 5ನೇ ವಚನ 6ನೇ ವಚನ. ನೀವು ಮೊದಲು ತಿಳಿಕೊಳ್ಳಬೇಕು, ಹೀಗೆ ಮಾತನಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವಕಾಲದಲ್ಲಿದ್ದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ನೋಡ್ರ, ಆ ಕಾಲದಲ್ಲಿಂತ ಲೋಕವು ಜಲಪ್ರಳಯದಲ್ಲೇ ಆಯ್ತು, ನಾಶವಾಯಿತು. ಆ ಕಾಲದಂತ ಲೋಕ ಅಂತ ಹೇಳ್ಬೇಕ್ರೆ ಭೂಮಿ ಆಕಾಶ ಅಂತ ಹೇಳ್ತಾರ ನೋಡಿ, ಭೂಮಿ ಇದೆ ಒಂದು ಆಕಾಶ ಇದೆ ಅಲ್ವರ. ಹಂಗಂದ್ರೆ ಒಂದು ಲೋಕ ಅಂತ ಹೇಳ್ಬೇಕಾದ್ರೆ ಏನಿದೆ, ಒಂದು ಭೂಮಿ ಉಂಟು ಒಂದು ಆಕಾಶ ಉಂಟು. ಇದನ್ನ ದೇವ್ರು ಏನ್ ಮಾಡಿದ್ರಂತೆ ಜಳಪ್ಲಯದಲ್ಲಿ ಏನ್ ಮಾಡಕ್ ಹೋದ್ರಂತೆ ದೇವ್ರು ನಾಶ ಮಾಡಕ್ ಹೋದ್ರು. ಹಂಗಂದ್ರೆ ಭೂಮಿ ಅಂದ್ರೆ ಏನು,
ಇದೇ ಭೂಮಿ ನಾಶ ಮಾಡಾಕ್ಬಿಟ್ರ ಆಕಾಶ ಅಂದ್ರೆ ಆಕಾಶನೇ ಹೊಡೆದ್ ಬಿಟ್ರ ದೇವರು ಎಲ್ಲ ಏನು ಆಕಾಶದಲ್ಲಿ ಏನು ಇಲ್ದಿರ್ತಾರ ಮಾಡ್ಬಿಟ್ರ ಇಲ್ಲ ಬ್ರದರ್ ಭೂಮಿ ಮೇಲೆ ಇರುವಂತಹ ವೆರಿ ಗುಡ್ ಜನ ಸಮೂಹ ವೆರಿ ಗುಡ್ ಅಂದ್ರ ಆ ಕಾಲದಲ್ಲಿ ಭೂಮಿಲಿರಂತ ಸೊಸೈಟಿ ವ್ಯವಸ್ಥೆ ಈ ರಾಕ್ಷಸರಿಂದ ಸಮಾಜ ಏನಾಗಿತ್ತು ಫುಲ್ ನೋಡ್ರಿ ಅದರ ಆಕಾಶದಲ್ಲಿ ಈ ದುರಾತ್ಮರ ಸೈನ್ಯ ಏನಾಗಿತ್ತು ಅದರ ತುಂಬಿಕೊಂಡಿರೋ ದೇವ್ರೇ ಮಾಡಿದ್ರು ಜಲಪ್ರಳಯದಲ್ಲಿ ಇವೆರಡೂ ಏನ್ ಮಾಡಾಕಿದ್ರು ನಾಶ ಮಾಡಾಕಿದ್ರು ಅಲ್ದ್ರ ಅವಾಗ ಏನಾಯ್ತು ನೆಕ್ಸ್ಟ್ ನಮ್ ಚಾಟಲ್ ಏನ್ ನೋಡ್ತೀರಿ ಜಲಪ್ರಳಯದ ನಂತರ ಏನ್ ಬಂತಪ್ಪ ಅಲ್ಲಿ ಎರಡನೇ ಲೋಕ ಅಲ್ವರ ನೋವ ಏನ್ ಮಾಡ್ತಾರೆ ನಾವೆಯಿಂದ ಹೊರಗಡೆ ಬರ್ತಾರೆ ನೋವ ನಾವೆಯಿಂದ ಹೊರಗಡೆ ಬರ್ಬೇಕಾದ್ರೆ ಎಲ್ಲಿ ಲ್ಯಾಂಡ್ ಆದ್ರು ಯಾವ ಯಾವ ಗ್ರಹದಲ್ಲಿ ಹೋದ್ರು ಗೃಹಕ್ಕೆ ಹೋದ್ರ ಇದೇ ಭೂಮಿ ಮೇಲೆ ವೆರಿ ಗುಡ್ ಇದೇ ಭೂಮಿ ಮೇಲೆ ಏನ್ರೀ ಬೇರೆ ಹೊಸ ವ್ಯವಸ್ಥೆ ಮಾಡಿದ್ರು ದೇವ್ರು ಮಾಡಿದ್ರು ಅಲ್ವರ ಅವಾಗ ಮೊದಲನೇ ಲೋಕದಲ್ಲಿ ನೀರಿನ ಕವಚ ಏನ್ ಮಾಡಿದ್ರು ಹೊಡೆದಾಕಿದ್ರು ಎರಡನೇ ಲೋಕದಲ್ಲಿ ಏನ್ ಮಾಡಿದ್ರು ದೇವ್ರು ಆ ನೀರಿನ ಕವಚ ಇಲ್ದಿರ ಒಂದು ಪ್ರಪಂಚಕ್ಕೆ ಏನ್ ಮಾಡಿದ್ರು ದೇವ್ರು ನೋವನ್ನ ಕರ್ಕೊಂಡ್ ಬರ್ತಾರೆ ಇದೇ ಭೂಮಿ ಭೂಮಿ ಏನ್ ಮಾಡ್ಲಿಲ್ಲ ದೇವ್ರು ನಾಶ ಮಾಡ್ಲಿಲ್ಲ ಅಲ್ವರ ಅವಾಗ ಏನಾಯ್ತು ಎರಡನೇ ಒಂದು ಲೋಕ ಏನಾಯ್ತಲ್ಲಿ ಪ್ರಾರಂಭ ಆಗೋದಕ್ಕೆ ಶುರು ಆಯ್ತು ಅಲ್ವರ ನೋಡಿ ಆ ಜಲಪ್ರಳಯದಲ್ಲಿ ಭೂಲೋಕದಂತ ರಾಕ್ಷಸ ಎಲ್ಲ ಸತ್ತೋಗ್ಬಿಟ್ರು ಅಲ್ವರ ಆಮೇಲೆ ಆಕಾಶದಲ್ಲಿ ಇದ್ರಲ್ಲ ಆ ದೇವದೂತರುಗಳು ಅವ್ರನ್ನ ಏನ್ ಮಾಡಿದ್ರು ದೇವ್ರು ವೆರಿ ಗುಡ್ ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಬರುವಂತ ವರನ ದೇವರಿಂದ ಕಿತ್ಕೊಂಡ್ಬಿಟ್ರು ಕಿತ್ಕೊಂಡ್ಬಿಟ್ಟು ಏನ್ ಮಾಡಿದ್ರು ವಾಯುಮಂಡಲ ದೇವ್ರ ಏನ್ ಮಾಡ್ರು ಅವನ್ನ ಕಟ್ಟಾಕ್ಬಿಟ್ರು ಅವರು ತಿರ್ಗಾ ಏನ್ ಮಾಡಂಗಿಲ್ಲ ಇವಾಗ ಇವಾಗ ಅವ್ರ ಪರಲೋಕಕ್ಕೂ ಹೋಗಂಗಿಲ್ಲ ತಿರ್ಗಾ ಭೂಲೋಕಕ್ಕೆ ಏನ್ ಮಾಡಂಗಿಲ್ಲ ಮಾಂಸದಲ್ಲಿ ಇಲ್ಲ ಈ ಸ್ಪೆಷಲ್ ಆಗಿರೋಂತ ಒಂದು ಒಂದು ಪ್ರಿವಿಲೇಜ್ ಒಂದು ಗಿಫ್ಟ್ ನ ದೇವ್ರ ಏನ್ ಮಾಡಿದ್ರು ಅವರಿಂದ ತೆಗೆದಾಕ್ಬಿಟ್ರು ಅಲ್ದರ ಅದಕ್ಕೆ ಏನ್ರಿ ಬೈಬಲ್ ನ ವಚನ ಇದೆಯಾ ದೇವ್ರನ್ನ ಕಟ್ಟಾಕ್ಬಿಟ್ಟಿದ್ದಾರೆ ಅಂತ ಇವ್ರು ಇಲ್ಲೇ ಇದಾರೆ ಅಂತ ಬೈಬಲ್ ನ ವಚನ ಇದೆಯಾ ಎಲ್ಲಿದೆ ವೆರಿ ಗುಡ್ ಓದಿಂತೀನಿ ಯೂದನ ಬಂದಂತ ಒಂದು ಗ್ರಂಥ ವಚನ ಆರ್ರದರ್ ಓದ್ರಿ ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ ಅವನೇ ಮಾಡಿದ್ರೆ ಕತ್ತಲೆಯಲ್ಲಿ ಇಟ್ಟಿದ್ದಾರೆ ಅಲ್ವರ ಅದಕ್ಕೆ ಹೊಡಬೇಕ್ರಿ ಏನ್ರಿ ಅವ್ರನ್ನ ಒಂದ್ ಚೈನ್ ಹಾಕ್ಬಿಟ್ಟು ದೇವ್ರ ಮಾಡಲ ಪರಲೋಕಕ್ಕೆ ಅಲ್ಲೇ ಸೀಮಿತ ಕತ್ತಲಲ್ಲಿ ಇಟ್ಟಿದಾರೆ ಅಂತಂದ್ರೆ ಭೂಮಿಗೂ ಬರಂಗಿಲ್ಲ ತಿರ್ಗಾ ಏನ್ರಿ ಆಕಾಶಕ್ಕೂ ಏನೋ ನಿಮ್ ಪರಲೋಕಕ್ಕೆ ಏನಾಗಿಲ್ಲ ಹೋಗಂಗಿಲ್ಲ ಇವಾಗ ಅಲ್ಲೇ ವಾಯುಮಂಡಲಲ್ಲಿ ಕಟ್ಟಾಕಿ ಇಟ್ಬಿಡ್ತಾರೆ ಅಲ್ದರ ಅದಕ್ಕೆ ಹೇಳ್ತಾರಲ್ಲ ಎಫಿಷಿಯನ್ಸ್ 2:2 ನೋಡಿ ಎಫೆಸರ್ಗೆ ಬಂದಂತ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಚನ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹ ಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ವಾಯುಮಂಡಲದಲ್ಲಿ ಅಧಿಕಾರ ನಡೆಸೋದು ಅಧಿಪತಿ ಅಲ್ದರ ಎಲ್ಲಂತ ಅಧಿಕಾರ ನಡೆಸೋದು ಇವಾಗ ವಾಯುಮಂಡಲದಿಂದ ಯಾಕಪ್ಪ ವಾಯುಮಂಡಲ ಅಂತ ನೋಡ್ತೀರಿ ಏನಪ್ಪ ಎರಡನೇ ಒಂದು ಲೋಕದಲ್ಲಿ ಎರಡನೇ ಪ್ರಪಂಚದಲ್ಲಿ ಸೇತಾನಗೂ ಮತ್ತೆ ಬಿದ್ದೋಗಿರೋ ದೂತರಿಗೆ ಮಾಂಸದಲ್ಲಿ ಬರಕ್ ಏನ್ ಮಾಡ್ಲ ದೇವ್ರಿಗೆ ಅವರ ಅವಕಾಶ ಕೊಡ್ಲಿಲ್ಲ ಕಟ್ಟಾಕ್ಬಿಟ್ರು ಏನ್ರಿ ಮಾಂಸದಲ್ಲಿ ಬಂದು ಕ್ರಿಯೆಗಳು ಮಾಡಕ್ಕೇನಿಲ್ಲ ಅವ್ರಿಗೆ ಕೊಡ್ಲಿಲ್ಲ ಮೊದಲನೇ ಲೋಕದಲ್ಲಿ ಏನ್ ಮಾಡಿದ್ರು ಆ ಸ್ವಾತಂತ್ರ್ಯ ಕೊಟ್ಟಿದ್ರು ಇವಾಗ ಎರಡನೇ ಲೋಕದಲ್ಲಿ ಆ ಸ್ವಾತಂತ್ರ್ಯ ತೆಗೆದು ಬಿಟ್ರು ಕಟ್ಟಾಕ್ಬಿಟ್ಟಿದ್ದಾರೆ ಇವಾಗ ಅವ್ರು ಏನ್ ಮಾಡಂಗಿಲ್ಲ ಇವಾಗ ಆ ಕಡೆಗೂ ಹೋಗಂಗಿಲ್ಲ ಈ ಕಡೆಗೂ ಏನ್ ಮಾಡಂಗಿಲ್ಲ ಇವಾಗ ಬರಂಗಿಲ್ಲ ಇವಾಗ ಏನ್ ಮಾಡಿದ್ರೆ ವಾಯುಮಂಡಲದಿಂದ ಅವರು ಕೆಲಸ ಮಾಡಬೇಕು ಅದಿಗೆ ಈ ಒಂದು ಲೋಕ ಯಾರ ಈ ಲೋಕಕ್ಕೆ ಯಾರ ದೇವ್ರು ಈ ಪ್ರಪಂಚಕ್ಕೆ ಯಾರ ದೇವ್ರು ಅಂತ ಬೈಬಲ್ ಓದ್ತೀರಿ ಈ ಸೈತಾನೇ ಪ್ರಪಂಚದ ದೇವ್ರು ಅಂತ ಹೇಳ್ತಾರೆ ಯಾಕಂದ್ರೆ ದೇವ್ರು ಏನ್ರಿ ಈ ದುಷ್ಟ ಲೋಕನ ಮನುಷ್ಯನ ಅನುಭವಕ್ಕಾಗಿ ಏನ್ ಮಾಡೋದು ದೇವ್ರು ಈ ದುಷ್ಟತನ ಏನ್ ಮಾಡೋದು ಬಿಟ್ಕೊಟ್ರು ಅಲ್ವರ ಅದಕ್ಕೆ ನೋಡ್ಬೇಕಂದ್ರೆ ಏನ್ರಿ ಯೇಸುಕ್ರಿಸ್ತ ಹೇಳ್ತಾರಲ್ಲ ಈ ಪ್ರಪಂಚದ ದೇವ್ರು ಬರ್ತಾ ಇದ್ದಾನೆ ಆದ್ರೆ ಆತನ್ಗೆ ನನ್ ಮೇಲೆ ಏನಿಲ್ಲ ಯಾವ ಅಧಿಕಾರನೂ ಇಲ್ಲ ಅಂತ ಹೇಳ್ತಾರೆ ಬಟ್ ಹಿ ಹ್ಯಾಸ್ ನೋ ಪವರ್ ಓವರ್ ಮೀ
ಅಂತ ಏನ್ ಮಾಡ್ತಾರೆ ಕ್ರೈಸ್ಟ್ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಅಲ್ವಾರ. ಅದಕ್ಕೆ ನೋಡ್ಬೇಕ್ರೆ ಅಲ್ಲಿಂದ ಏನಾಯ್ತು ಅಂದ್ರೆ ಏನ್ರೀ ದುಷ್ಟ ಒಂದು ಲೋಕ ಏನಾಯ್ತು ಅಲ್ಲಿ ಪ್ರಾರಂಭ ಆಗೋದಿಕ್ ಶುರು ಆಯ್ತಲ್ಲ. ಇವಾಗ ಎರಡನೇ ಲೋಕದಲ್ಲಿ ಸೇತಾನ್ ಇವಾಗ ಕೆಲಸ ಮಾಡ್ಬೇಕು. ಹೆಂಗ್ ಕೆಲಸ ಮಾಡ್ತಾನೆ? ಇವಾಗ ಅವನು ಮಾಂಸದ ಬರಕ್ಕೆ ಸಾಧ್ಯ ಇಲ್ಲ, ದೂತ್ರುಗಳು ಕೂಡ ಮಾಂಸದ ಬರಕ್ಕೆ ಸಾಧ್ಯ ಇಲ್ಲ. ಇವಾಗ ಏನ್ ಮಾಡ್ತಾ ಇದ್ದಾನೆ ಎರಡನೇ ಲೋಕದಲ್ಲಿ ಅಂದ್ರೆ, ಯಾರ ದೇಹ ಇವನ್ಗೆ ಸೂಟೇಬಲ್ ಆಗಿರ್ತದೋ ಅವ್ರ ಮೈಂಡ್ ಮುಖಾಂತರ, ಅವರು ದೇಹದ ಮುಖಾಂತರ ಎಲ್ಲಾ ಕೆಟ್ಟ ಕೆಟ್ಟ ಕೆಲಸಗಳನ್ನ ಮಾಡಕ್ ಏನ್ ಮಾಡ್ತಾನೆ ಇವಾಗ ಎರಡನೇ ಲೋಕದಲ್ಲಿ ಶುರು ಮಾಡ್ದ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತರ ಮೊದಲನೇ ಬರಿಕೆಯಲ್ಲಿ ಅನೇಕ ದೆವ್ವಗಳನ್ನ ಮಾಡಿದ್ರು ಓಡಿಸಿದ್ರು ಅಲ್ವರ. ಈ ದೆವ್ವಗಳೆಲ್ಲ ಯಾತ್ರ ದೆವ್ವಗಳು ಅಂತ ಬೈಬಲ್ ಓದ್ತೀರಿ ಅಂತಂದ್ರೆ, ಯಾರಿಗೆ ವಿಲ್ ಪವರ್ ತುಂಬಾ ವೀಕ್ ಆಗಿತ್ತೋ ಅವ್ರದ್ದು ಏನ್ ಮಾಡಿದ ಸೇತಾನ ಉಪಯೋಗಿಸ್ಕೊಂಡು ಅವ್ರ ದೇಹಗಳ ಮುಖಾಂತರ ಇವರು ಒಂದು ಏನಂತಾರೆ ಈವಿಲ್ ಡಿಸೈರ್ಸ್ ನ ನೆರವೇರೋದ್ ಏನ್ ಮಾಡ್ತೀವಿ ನಾವು ನೋಡ್ತೀರಿ. ಅದಕ್ಕೆ ಬೈಬಲ್ ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲ್ ಜನಗಳಿಗೆ ನ್ಯಾಯ ಪ್ರಮಾಣ ಕೊಡ್ಬೇಕಾರೆ ಯಹೂದ್ಯರ ಕಾಲದಲ್ಲಿ ಏನಂತಂದ್ರು, ನೀವು ಕಣಿ ಕೇಳೋರಾಗ್ಲಿ ಶಕುನ ನೋಡೋರಾಗ್ಲಿ ಇವ್ರ ಮಾಡ್ಕೋಬಾರ್ದು, ನೀವು ಹೋಗ್ಬಾರ್ದು, ಹತ್ರಕ್ಕೂ ಸೇರಿಸ್ಬೇಡಿ ಅಂತಂದ್ರು. ಯಾಕೆ? ಈ ಶಕುನ ನೋಡೋದು, ಅಂಜನ ನೋಡೋದು, ಮುಂದಕ್ಕೆ ಆಗದ್ನೆಲ್ಲ ಇವಾಗ ಹೇಳೋದು ಇವೆಲ್ಲ ಯಾರ ಕೆಲಸ ಅಲ್ಲ, ಇದು ದೇವರ ಕೆಲಸ ಅಲ್ಲ ಅಲ್ರ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ನೆಕ್ಸ್ಟ್ ಏನಾಯ್ತು ಅಂದ್ರೆ, ಒಂದು ಏನ್ರಿ ಎರಡನೇ ಲೋಕದಲ್ಲಿ ಮೊದಲು ಏನ್ರಿ ಪಿತೃಗಳ ಕಾಲ ಅಂತ ಶುರು ಆಯ್ತು ಅದ್ರ. ಅದಕ್ಕೆ ನೋಡಿ ಇಲ್ಲೇನ್ ನೋಡ್ತೀರಿ, ಇಲ್ಲೊಂದು ಚಿಕ್ಕದಾಗಿರೋ ಪಿರಮಿಡ್ ನೋಡ್ತೀರಿ ಸಿ ಅಂತ. ಇದೇನಪ್ಪ ನೋಡ್ತದೆ ಅಂದ್ರೆ ಪಿತೃಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಯಾರದು? ಅಬ್ರಾಹ್ಮ್ ಅಲ್ರ. ಅಬ್ರಾಹ್ಮ್ ದೇವ್ರಿಗೆ ಏನಾಗಿದ್ರಂತೆ, ಅಬ್ರಾಹ್ಮ್ಗೂ ದೇವ್ರಿಗೆ ಏನ್ ಸಂಬಂಧ? ಫ್ರೆಂಡ್ ಆಫ್ ಗಾಡ್ ನೋಡ, ದೇವರು ಫ್ರೆಂಡ್ಶಿಪ್ ಅಣ್ಣ ನೋಡಿದ್ದೀನಿ, ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ಸ್ ಬೈಬಲ್ ಅಲ್ಲಿ ತಗೊಂಡ್ರೆ ಡೇವಿಡ್ ಅಂಡ್ ಜೊನಾಥಾನ್ ಅಲ್ರ. ಅದಕ್ಕಿಂತ ಮುಂಚೆ ದೇವ್ರು ಮಾಡಿದ ಫಸ್ಟ್ ಫ್ರೆಂಡ್ಶಿಪ್ ವಿತ್ ಯಾಡ್ ಅಂದ್ರೆ ಅಬ್ರಹಾಮ್ ಅಲ್ರ. ಯಾಕೆ ಅಂದ್ರೆ ಅಬ್ರಹಾಮ್ ದೇವ್ರ ಮಾತಿಗೆ ಏನಾಗಿದ್ರು, ವಿಧೇನಾಗಿದ್ರು ಅಲ್ರ. ಅದಕ್ಕೆ ನೋಡ್ಬೇಕ್ರೆ ದೇವ್ರು ಅಬ್ರಹಾಮ್ ಕಣ್ ಕಾಣಿಸ್ಕೊಂಡ್ರ, ನಾನೇ ನೋಡಪ್ಪ ದೇವ್ರು ಅಂತಂದ್ಬಿಟ್ಟು ಅವ್ರ ಮುಂದೆ ಏನೋ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡ್ರ ಅಂದ್ರೆ ಇಲ್ಲ ಅಲ್ರ. ಏನ್ರಿ ಆದ್ರೂ ಕೂಡ ಆತನ ಒಂದು ಮಾತ್ ಮೇಲೆ ಅಬ್ರಹಾಮ್ಗೆ ಏನಾಗಿತ್ತು, ನಂಬಿಕೆ ಇತ್ತು. ತನ್ನ ಮಗನ ಏನ್ ಮಾಡ್ತಾರೆ, ಬಲಿ ಕೊಡೋಕೆ ಏನಾಗ್ತಾರೆ ಅಲ್ಲಿ ಸಿದ್ಧವಾಗ್ತಾರೆ ಅಲ್ವರ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಅವರು ನೀತಿವಂತಿಕೆಯಿಂದ ಮಾತ್ರ ಅಲ್ಲ, ನೀತಿವಂತಿಕೆ ತಕ್ಕಂತೆ ಕ್ರಿಯೆಯಿಂದ ಅವರು ನೀತಿವಂತರಾದ್ರು ಅದರ ನಂಬಿಕೆ ಮತ್ತೆ ಕ್ರಿಯೆ ಸೇರೋದ್ರಿಂದ ನೀತಿವಂತರಾದ್ರು. ಅದಕ್ಕೆ ದೇವರನ್ನ ಸ್ನೇಹಿತರು ಫ್ರೆಂಡ್ ಆಫ್ ಗಾಡ್ ಅಂತ ಕರೀತಾರೆ ಅದರ. ಅದಕ್ಕೆ ಅಬ್ರಹಾಮು ಇಸಾಕು ಯಾಕೋಬ್ ಏನ್ ಮಾಡ್ತಾರೆ ಅಲ್ಲಿ ಆಯ್ಕೆ ಮಾಡ್ತಾರೆ ಅಂದ್ರೆ. ಅವಾಗ ದೇವರು ಬರೀ ಪಿತೃಗಳ ಜೊತೆ ಏನ್ ಮಾಡ್ತಾ ಇದ್ರು ಅಲ್ಲಿ ವ್ಯವಹಾರನ ಮಾಡ್ತಾ ಇದ್ರು ಅಲ್ದ್ರ. ಅದಕ್ಕೆ ನೋಡ್ಬೇಕ್ರೆ ಇವರು ದೇವರ ಮೇಲೆ ನಂಬಿಕೆ ಇರೋ ಕಾರಣದಿಂದ ದೇವರು ಇವ್ರನ್ನ ನೀತಿವಂತರ ಅಂತ ಎಣಿಸ್ತಾ ಇದ್ರು ಅಲ್ದ್ರ. ಆಮೇಲೆ ನೋಡ್ರಿ ನೆಕ್ಸ್ಟ್ ಏನಾಯ್ತು, ಈ ಒಂದು ಇಸ್ರೇಲ್ ಒಂದು ಜನಾಂಗ ಮುಖಾಂತರ ಏನಾಯ್ತಲ್ಲಿ ಯಹೂದ್ಯರ ಕಾಲ ಏನಾಯ್ತಲ್ಲಿ ಅಲ್ಲಿ ಶುರು ಆಯ್ತು ಅದರ. ಯಾಕೊಬ್ಬಿನ 12 ಗೋತ್ರಗಳು, ಇಸ್ರೇಲಿನ 12 ಗೋತ್ರಗಳು ಏನಾಯ್ತಲ್ಲಿ ಅಲ್ಲಿ ಶುರು ಆಯ್ತು ಅದರ. ಅದಕ್ಕೆ ಇಸ್ರೇಲ್ ಜನಗಳಿಗೆ ದೇವ್ರು ಏನ್ ಕೊಟ್ರು, ನ್ಯಾಯ ಪ್ರಮಾಣ. ಏನಕ್ಕೆ ನ್ಯಾಯ ಪ್ರಮಾಣ ಕೊಟ್ರು ನೋಡಿ, ಚಾರ್ಟ್ ಅಲ್ಲ ಬ್ಯೂಟಿಫುಲ್ ಆಗಿ ನೋಡ್ಬೋದು ಅಲ್ರ. ಇಲ್ಲೇನ್ ನೋಡ್ತೀವಿ ಅಂದ್ರೆ, ಇಲ್ಲಿ ಒಂದು ಪಿರಮಿಡ್ ನೋಡ್ತೀವಿ ನೋಡಿ, ಡಿ ಅಂತ ಚಿಕ್ಕದಾಗಿದೆ ಅಂತ ಒಂದು 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 ಅಲ್ವರ. ಇದು ಏನಪ್ಪ ನೋಡ್ತೀವಿ ಅಂದ್ರೆ ಪಿರಮಿಡ್ ಇದು ಇಂಪರ್ಫೆಕ್ಟ್ ಆಗಿದೆ, ಇದು ಮನುಷ್ಯನ ಒಂದು ಜನಾಂಗದವರು. ಎರಡನೇ ಲೋಕದಲ್ಲಿ ಜಲಪಳೆ ಆಗಿದ್ದಂತರ ಮನುಷ್ಯನ ಜನರೇಷನ್ ಏನಾಯ್ತು ಅಲ್ಲಿ ಉತ್ಪತ್ತಿ ಆಗೋದಕ್ಕೆ ಶುರು ಆಯ್ತು, ಬೆಳೆದಕ್ಕೆ ಶುರು ಆದ್ರು ಅಲ್ರ. ಇವೆಲ್ಲಾ ಜನಾಂಗದಲ್ಲಿ ದೇವ್ರು ಯಾರನ್ನ ಮಾತ್ರ ಆದ್ಕೊಂಡ್ರು ಅದರ, ಇಸ್ರೇಲ್ ಜನಗಳ ಮಾತ್ರ ಆದ್ಕೊಂಡ್ರು. ಅದಕ್ಕೆ ಇಲ್ಲಿ ಚಿಕ್ಕದಾಗಿರೋ ಒಂದು ಪಿರಮಿಡ್ ನೋಡ್ತೀನಿ ಅಂತೀನಿ ಅದರ. ಈ ಅಂದ್ರೆ ಯಾರು ಅಂದ್ರೆ ಇಸ್ರೇಲ್ ಜನಗಳು ಅಲ್ರ. ನೋಡಿ ಈ ಲೋಕದಲ್ಲಿ ಪಾಪದಲ್ಲಿ ಬಿದ್ದಿರಂತ ಎಲ್ಲಾ ಮನುಷ್ಯರಿಗಿಂತ ಕಂಪೇರ್ ಮಾಡಿದ್ರೆ ಇಸ್ರೇಲ್ ಜನಗಳು ಎಷ್ಟೋ ಬೆಟರ್. ಯಾಕೆ ಬೆಟರು ಅಂತಂದ್ರೆ, ಲೋಕ ಜನಗಳೆಲ್ಲರೂ ದೇವರಿಂದ ದೂರ ಇದ್ರೆ, ಆದ್ರೆ ಇಸ್ರೇಲ್ ಜನಗಳು ದೇವ್ರಿಗೆ ಏನಾಗಿದ್ರಂತೆ, ಹತ್ರವಾಗಿದ್ರು. ಹೇಳ್ತಾರಲ್ಲ ರೋಮಾಪುರದಲ್ಲಿ ಅದರ, ನೀವು ಯಾರಂತೆ, ನೀವು ಇಸ್ರೇಲ್ ವಂಶದವರು, ದೇವರು ಆದುಕೊಂಡವರು ಅಂತ ಹೇಳ್ತಾರ ನೋಡಿ. ಆಮೋಸು 3:2 ಓದಿ, ಆಮೋಸ್ 3:2 ಓದಿ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ, ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. ಭೂಲೋಕದಲ್ಲಿ ಸಕಲ ಜನಾಂಗದಲ್ಲಿ
ನಿಮ್ಮನ್ ಮಾತ್ರ ಏನ್ ಮಾಡಿದೀನಿ ಆತ್ಕೊಂಡಿದ್ದೀನಿ. ಎಲ್ಲರೂ ಅದನ್ನ ನೋಡ್ಬೇಕಾದ್ರೆ ಎಲ್ಲಾ ಜನಾಂಗದಲ್ಲಿ ಯಾರನ್ನ ಮಾತ್ರ ದೇವ ಸಲಹೆ ಮಾಡಿದ್ರು? ದ ಪೀಪಲ್ ಆಫ್ ಇಸ್ರಾಯೇಲ್. ಅದರ ಯಾಕೋಬಿನ ವಂಶ ಏನ್ ಮಾಡಿದ್ರು? ಅದನ್ನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಹೇಳ್ತಾರಲ್ಲ ಇಸ್ರಾಯೇಲ್ ಜನಗಳು ಯಾರಂತ ನೋಡಿರ್ತೀವಿ ರೋಮಾಪುರದಲ್ಲಿ 9:4. ಅವರು ಇಸ್ರಾಯೇಲಿನ ವಂಶದವರು, ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಂ, ಇಸಾಕ್, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಇಸ್ರಾಯೇಲ್ ಜನಗಳು ಯಾರಪ್ಪ ಅಂತ ಹೇಳ್ತಾರೆ, ಅವ್ರ ಎಕ್ಸ್ಪ್ರೆಷನ್ ಕೊಡ್ಸ್ಕೊಂಡಿರ್ತೀನಿ. ಏನಪ್ಪ, ದೇವರ ಪುತ್ರರಾಗಿ ಎಣಿಸಲ್ಪಟ್ಟವರು, ಸ್ವೀಕಾರ ಮಾಡೋರು ಏನಂತೆ ಅಲ್ವರ, ದೇವರ ವಾಗ್ದಾನಗಳು, ದೇವರ ಎಲ್ಲಾ ಕ್ರಿಯೆಗಳು, ದೇವದಸ್ಥಾನ, ಗುಡಾರದಲ್ಲಿ ಆಲಯ, ಅದೇ ನೋಡ್ಬೇಕು ಇಲ್ಲಿ ನೋಡಿ. ಇಲ್ಲಿ ಏನ್ ಚಾಟರ್ ನೋಡ್ತೀರಿ, ಯಹುದ್ಯರ ಕಾಲದಲ್ಲಿ ಲೋಕದಂತ ಎಲ್ಲಾ ಜನಾಂಗದವರಕ್ಕಿಂತ ಸ್ವಲ್ಪ ಉನ್ನತವಾಗಿ ಎತ್ತಲ್ಪಟ್ಟವ್ರು ಯಾರು? ಯಹುದ್ಯರ ಜನಾಂಗದವರು. ಅದಕ್ಕೆ ದೇವ್ರ ಏನ್ ಕೊಡ್ತಾರೋ, ದೇವರ ಆರಾಧನೆ, ದೇವರ ಆಲಯ, ಅಲ್ಲಿ ಬಲಿಗಳು, ಯಜ್ಞಗಳು, ಇದೆಲ್ಲ ಯಾರು ಕೊಟ್ಟಿದ್ದ? ದೇವ್ರ ಅನ್ಯ ಜನರು ಕೊಡ್ಲಿಲ್ಲ, ಅವ್ರ ಇಷ್ಟಮಂತ ಅವ್ರು ಮಾಡ್ಕೊಂಡ್ರು, ಆದ್ರೆ ದೇವ್ರ ಅದನ್ನ ಅಕ್ಸೆಪ್ಟ್ ಮಾಡ್ಲಿಲ್ಲ. ಇದು ದೇವ್ರ ಅಕ್ಸೆಪ್ಟ್ ಮಾಡಿದ್ ಯಾರ್ದು ಅಂದ್ರೆ ಬರೀ ಯಹೂದ್ಯರುಗಳದ್ದು ಮಾತ್ರ. ಅದಕ್ಕೆ ನೋಡ್ಬೇಕ್ರೆ ಈ ಸೆಟಪ್ನ ದೇವ್ರು ಏನಕ್ಕಾಗಿ ಕೊಟ್ರು ಅಂದ್ರೆ, ಇಸ್ರಾಯೇಲ್ ಜನಗಳನ್ನ ಲೋಕದವ್ರಕ್ಕಿಂತ ಸ್ವಲ್ಪ ಮೇಲೆ ಎತ್ತನ, ನೀತಿವಂತರಿಗೆ ಕನ್ಸಿಡರ್ ಮಾಡೋಣ ಅಂತ ದೇವ್ರ ಏನ್ ಮಾಡಿದ್ರು, ಇವ್ರಿಗೆ ಯಜ್ಞಗಳನ್ನ ಕೊಟ್ರು. ಅದಕ್ಕೆ ಬಲಿಯ ಮುಖಾಂತರ ದೇವ್ರ ಏನ್ ಮಾಡಿದ್ರು ಇವ್ರನ್ನ, ಓ ಇವ್ರನ್ನ ನೀತಿವಂತರಾಗಿ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಎಣಿಸಿದ್ರು. ಅದಕ್ಕೆ ನಾವು ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೋಡ್ತೀವಿ. ನೆಕ್ಸ್ಟ್, ಈ ಯಹೂದ್ಯರ ಕಾಲದಲ್ಲಿ ಇಲ್ಲಿ ಏನ್ ನೋಡ್ತೀರಿ, ಈ ಲೈನ್ ಅಲ್ಲಿ ಒಂದು ಕ್ರಾಸ್ ನೋಡ್ತೀನಿ, ನೋಡಿರ್ತೀನಿ ಒಂದು ಶಿಲ್ಪೆ ನೋಡ್ಬೋದು ಇಲ್ಲಿ. ಇದೇನಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ. ಯೇಸು ಕ್ರಿಸ್ತ ಹುಟ್ಟಿದ್ದು ಎಲ್ಲಿ? ಅಮೆರಿಕನ, ಜರ್ಮನಿನ, ಲಂಡನ್ನ, ಪ್ಯಾರಿಸ? ಅದರ ಅವ್ರು ಹುಟ್ಟಿದ್ದು ಅದರ ಬೆತ್ಲಹೇಮ್, ಇಸ್ರೇಲ್. ಇಸ್ರೇಲ್ ಹುಡ್ತಾರೆ ಯಾಕೆ? ತನ್ನ ಮಗನಿಗೆ ಇಸ್ರೇಲ್ ಜನ್ಮ ಕೊಟ್ರು. ಅದು ಏನಂತಾರೆ, ಒಂದು ಛತ್ರದಲ್ಲಿ ಸ್ಥಳ ಇಲ್ಲ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ದನದ ಕೊಟ್ಟಿಗೆಯಲ್ಲಿ ಇಡ್ತಾರೆ. ಅದರ ಯಾಕಪ್ಪ ದೇವ್ರಾಗ ಮಾಡಿದ್ರು? ತನ್ನ ಮಗನ್ಗೆ ರಾಜಾದಿ ರಾಜ, ಏಕಚಕ್ರಾಧಿಪತಿ, ಅವರ ಒಬ್ಬ ಮಗನ್ಗೆ ದೇವರು ಒಂದು ಸೂಪರ್ ಆಗಿರತ್ತ ಪ್ಯಾಲೇಸ್ ಅಲ್ಲಿ ಮಾಡ್ಬಿಟ್ಟು, ಕಂದ ನೀನ್ 33.5 ಇಯರ್ಸ್ ಕಂದ, ನೀನ್ ಸುಮ್ನೆ ಆರಾಮಾಗಿ ಜಾಲಿಯಾಗಿದ್ಬಿಡು, ಏನು ಪಾಪ ಮಾಡ್ಬೇಡ, ನಾನು ಏನು ಪಾಪ ಮಾಡಿದ್ರೆ ನಿಂಗೆ ಎಲ್ಲ ರೀತಿಯಲ್ಲಿ ಕಾಪಾಡ್ತೀನಿ, ನೀನ್ ಕೊನೆಗೆ ಏನ್ ಮಾಡು, ನಿಮ್ ಪ್ರಾಣನ ಕೊಟ್ಬಿಡು, ಆಡಮ್ಗೆ ರ್ಯಾನ್ಸಮ್ ಆಗ್ಬಿಡ್ತಾನೆ ದೇವ್ರು ಮಾಡಿದ್ರ? ಇಲ್ಲ, ಎಷ್ಟೆಲ್ಲ ದೇವ್ರ ಸೂಪರ್ ಪ್ಲಾನ್ ಮಾಡೋ ನೋಡಿದ್ದೀನಿ. ಎಲ್ಲಿ ಕಳ್ಸ್ಕೊಟ್ಟಿದ್ದ? ಇಸ್ರೇಲ್ಗಳ ನಡುವೆ. ಯಾವಾಗ? ಗಲಾತಿಯರು 4:4 ಓದಿ ಅಂತೀನಿ. ದೇವ್ರು ಯಾವಾಗ ಕಳ್ಸ್ಕೊಟ್ರ? ಯೇಸು ಕ್ರಿಸ್ತನ ಓದನ. ಗಲಾತಿಯರು 4:4. ಬಾಲ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ, ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ, ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಕಾಲ ನೆರವೇರಿದಾಗ, ಡ್ಯೂ ಟೈಮ್, ದೇವರೊಂದು ಟೈಮ್ ಫಿಕ್ಸ್ ಮಾಡಿ, ಅವಾಗ ಯಾರ ಕಡೆ ಅಂತೆ, ಸ್ತ್ರೀಯಲ್ಲಿ ಹುಟ್ಟಿ ನ್ಯಾಯ ಪ್ರಮಾಣ ಕೆಳಗಡೆ ದೇವ್ರ ನಾನು ಕಳ್ಸ್ಕೊಟ್ರಂತೆ. ಜೀಸಸ್ ಕ್ರೈಸ್ಟ್ ಏನ್ ಮಾಡುತ್ತೆ ಅಲ್ಲಿ ಅಲ್ಲಿ ಕಳ್ಸ್ಕೊಟ್ರು ಅಂತ ನೋಡ್ತೀವಲ್ಲ. ಅದ್ ಯಾವಾಗ ಒಂದ್ ಕರೆಕ್ಟ್ ಆಗಿರೋ ಟೈಮ್ ಬಂದವಾಗ, ಎಲ್ಲಿ? ನ್ಯಾಯ ಪ್ರಮಾಣ ಕೆಳಗಡೆ. ಅದಕ್ಕೆ ನೋಡ್ತೀವಿ ಗೊತ್ತಾ, ಇಲ್ಲಿ ಏನಂತೀವಿ, ಎರಡು ಕ್ರಾಸ್ ನೋಡ್ತೀರಿ, ಒಂದು ಡಾರ್ಕ್ ಆಗಿ ಶೇಡ್ ಆಗಿದೆ. ಏನಪ್ಪ ಇದು, ಇಲ್ಲೊಂದು ಕ್ರಾಸ್, ಇಲ್ಲೊಂದು ಕ್ರಾಸ್ ಅಂತಂದ್ರೆ, ಯೇಸು ಕ್ರಿಸ್ತು ಅವರು ಕೊಟ್ಟಂತ ಶಿಲ್ಬೆ ಮರಣ, ಅವ್ರ ಅಂಬಸಿದ ಶಿಲ್ಬೆ ಮರಣ ಏನಾಗಿತ್ತು ಅಂದ್ರೆ, ಎಲ್ಲಾ ಹಳೆ ಒಡಂಬಡಿಕೆಯ ಒಂದು ಎಲ್ಲಾ ತ್ಯಾಗಗಳು, ಯಜ್ಞಗಳಿಗೆ ಏನಾಗಿದೆ, ಒಂದು ಛಾಯೆ ಆಗಿದೆ. ಆಕ್ಚುಲಿ ಶ್ಯಾಡೋ ಇದು, ಈ ಕ್ರಾಸ್ ತು ಶ್ಯಾಡೋ ಯಾರಂತೆ, ಅಲ್ಲರ ಏನ್ರಿ, ಜೀಸಸ್ ಕ್ರೈಸ್ಟ್ ಸ್ಯಾಕ್ರಿಫೈಸ್. ಅದಕ್ಕೆ ಜೀಸಸ್ ಹುಟ್ಟಿದೆಲ್ಲಿ ಅಂತೆ, ಯಹೂದ್ಯರ ನಡುವೆನೆ. ಯಹೂದ್ಯರ ಕಲ್ಲಲ್ಲಿ ಏನ್ ಮಾಡಿದ್ರು ಅವರು, ಅವ್ರು ಹುಟ್ಟಿದ್ರು, ಅವ್ರು ಹುಟ್ಟಬೇಕಾದ್ರೆ ಹೆಂಗಿದ್ರು, ಪರಿಪೂರ್ಣವಾಗಿದ್ರು. ಅದಕ್ಕೆ ನೋಡ್ಬೇಕಿಲ್ಲ, ಏನ್ ನೋಡ್ತೀರಿ, ಒಂದು ಜಿ ಅಂತ ಪಿರಮಿಡ್ ನೋಡ್ತೀರಿ. ಈ ಜಿ ಅಂತ ಪಿರಮಿಡ್ ಏನ್ ಸಿಗ್ನಿಫೈ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತು ಭೂಲೋಕ್ತರು ಹುಟ್ಟಬೇಕಾರೆ ಒಂದು ಪರ್ಫೆಕ್ಟ್ ಮ್ಯಾನ್ ಆಗಿ ಏನ್ ಮಾಡಿದ್ರೆ, ಅವ್ರು ಹುಟ್ಟಿದ್ರೆ ನಮ್ ತರ ಎಲ್ಲ ಇಲ್ಲಿಂದ ಏನ್ ಮಾಡಿಲ್ಲ, ಅವರು ರೇಸ್ನ ಶುರು ಮಾಡಿಲ್ಲ. ಅವ್ರು ಶುರು ಮಾಡಿದ್ದೆ ಎಲ್ಲಿಂದಂತೆ, ಇಲ್ಲಿಂದ. ಬಿಕಾಸ್ ಇಟ್ ವಾಸ್ ಎ ಪರ್ಫೆಕ್ಟ್ ಮ್ಯಾನ್, ಅವ್ರ ಪಾಪ ಇಲ್ದಿರ, ನಿರ್ದೋಷಿ, ನಿಷ್ಕಳಂಕನಾಗಿ ಏನ್ ಮಾಡಿದ್ರು, ಭೂಲೋಕ್ತಲ್ಲಿ ಹುಟ್ಟಿದ್ರು ಅದರ. ಅದಕ್ಕೆ ನೋಡ್ಬೇಕ್ರೆ ಕ್ರೈಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಏನ್ರಿ, 30ನೇ ವಯಸ್ಸಿಗೆ ಏನ್ ಮಾಡ್ತಾರೆ, ತನ್ನ ತಾನೇ ತನ್ನ ಜೀವನ ಏನ್ ಮಾಡ್ತಾರೆ, ದೇವ್ರಿಗೆ ಅರ್ಪಿಸ್ಕೊಡ್ತಾರೆ ಅಲ್ವರ. ಅದೇ ನೋಡಿರ್ತೀರಿ, ಇಲ್ಲಿ ನೋಡ್ತಿರಲ್ಲ ಈ ಒಂದು ಸ್ಟೇಜ್, ಇಲ್ಲಿ ನೋಡ್ತೀರಿ ಪ್ಲೇನ್ ಎಂ,
ಅಂತ ನೋಡ್ತೀರಿ. ಪ್ಲೇನ್ ಎಂ ಅಂತಂದ್ರೆ ದ ಪ್ಲೇನ್ ಆಫ್ ಕಾನ್ಸಿಕ್ರೇಷನ್ ನೋಡಿ, ಅದಕ್ಕೆ ಇಲ್ಲಿ ದೇವದರ್ಶನ ಕೂಡ ನೋಡಬಹುದು, ಲೈನ್ ಟಚ್ ಆಗೋದು. ಏನಪ್ಪ ಇದು ಅಂತಂದ್ರೆ ಅಂಗಳ, ಅಂಗಳದಲ್ಲಿ ಏನ್ರಿ ಯಾಜಕರೆಲ್ಲ ಹೋಗ್ಬೋದಾಗಿತ್ತು, ಆದ್ರೆ ಪರಿಶುದ್ಧ ಸ್ಥಳದಲ್ಲಿ ಯಾರು ಮಾತ್ರ ಹೋಗ್ಬೋದು ಏನ್ರಿ? ಯಾಜಕ ಮಾತ್ರ ಅಲ್ವರ. ಅದ್ ನೋಡ್ಬೇಕೆ, ಲೇವಿಗಳಿಗೆ ಆಮೇಲೆ ಏನ್ರಿ ಯಾಜಕರುಗಳಿಗೆ ವ್ಯತ್ಯಾಸ ಇದೆ. ಅಂಗಳದಲ್ಲಿ ಲೇವಿಗಳು ಇರ್ಬೋದಾಗಿತ್ತು, ಆದ್ರೆ ಯಾಜಕ ಮಾತ್ರ ಏನಾಗ್ಬೋದು? ಪರಿಶುದ್ಧ ಸ್ಥಳಕ್ಕೆ ಹೋಗ್ಬೋದಲ್ವರ. ಇದನ್ನ ಏನಪ್ಪ ಅರ್ಥ ಅಂತಂದ್ರೆ ಏನ್ರಿ, ಬರೀ ದೇವ್ರ ಮೇಲೆ ನಂಬಿಕೆ ಅಂತಿದ್ರೆ ಏನಾಗ್ಬೋದು? ನಾವು ನೀತಿವಂತರಾಗ್ಬೋದು. ಅದೇ ಪಿತೃಗಳು ಅನ್ನಂತ ಅಬ್ರಹಾಮ್ ಇಸಾಕ್ ಯಾಕೋಬ್ ತರ ಯೇಸುಕ್ರಿಸ್ತ ಹುಟ್ಟಬೇಕಾರೆ ಆ ತರ. ಆದ್ರೆ ನಾವು ದೇವರ ಸಮಕ್ಷಮದಲ್ಲಿ ಪ್ರವೇಶಿಸ್ಬೇಕು, ದೇವರ ಸನ್ನಿಧಾನದಲ್ಲಿ ಸೇರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಜೀವನ ಏನ್ ಮಾಡ್ಬೇಕು? ದೇವ್ರಿಗೆ ಅರ್ಪಿಸ್ಕೊಡ್ಬೇಕು. ಅದಕ್ಕೆ ಈ ಒಂದು ಸುವಾರ್ಥ ಯುಗದಲ್ಲಿ ದೇವರ ಸ್ಪೆಷಲ್ ಆಗಿರೋಂತ ಒಂದು ಏರ್ಪಾಡು ಏನ್ ಮಾಡಿದ್ದಾರೆ ಏನಪ್ಪ ಏರ್ಪಾಡು ಮಾಡಿದ್ದಾರೆ ಅಂತಂದ್ರೆ, ಇದುವರೆಗೂ ಕೊಡದಿರಂತ ಆಪರ್ಚುನಿಟಿ ದೇವರು ಈ ಸುವಾರ್ಥ ಯುಗದಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂತಂದ್ರೆ, ಯಾರೋ ತನ್ನ ಒಂದು ಭೂಲೋಕದ ಒಂದು ಜೀವಿತನ ಪರಲೋಕ ಜೀವಿತಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಬಹುದು ಅಂದ್ರೆ ಅವ್ರು ಈ ಸುವಾರ್ಥ ಯುಗದಲ್ಲಿ ಮಾತ್ರ ಮಾಡ್ಕೋಬೇಕು. ಈ ಒಂದು ಆಪರ್ಚುನಿಟಿ ಯಹೂದ್ಯರ ಕಾಲದಲ್ಲಿ ಕೂಡ ಏನ್ ಮಾಡಲಿಲ್ಲ, ದೇವರು ಕೊಡ್ಲಿಲ್ಲ. ಎಷ್ಟೋ ಜನಗಳು ದೇವ್ರಿಗೆ ಮಾಡಿದ್ರು, ತ್ಯಾಗ ಮಾಡಿದ್ರು, ಎಷ್ಟೋ ಜನಗಳು ದೇವ್ರಿಗೆ ಸದ್ಭಕ್ತರಾಗಿ ಬದುಕಿದ್ರು. ಆದ್ರೆ ಅವ್ರಿಗೆಲ್ಲಾರ್ಗೂ ದೇವರು ಏನಂತ ರಿವಾರ್ಡ್ ಕೊಟ್ಟಿದ್ದಾರೆ? ನಿಮ್ ಭೂಲೋಕದ ರಕ್ಷಣೆನೆ ಹೊರತು ಪರಲೋಕದ ರಕ್ಷಣೆ ಅಲ್ವೇ ಅಲ್ಲ. ಆದ್ರೆ ಪರಲೋಕ ಜೀವಿತಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಡಂತ ಆಪರ್ಚುನಿಟಿ ಕೊಟ್ಟಿರೋದು ಯಾರಿಗೆ ಅಂದ್ರೆ ನಮಗ್ ಮಾತ್ರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ, ನಾನು ಹೋದ್ರೆ ಸ್ಥಳವನ್ನು ಸಿದ್ಧ ಮಾಡಿ ನಿಮ್ನ ಬಂದು ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನ ಬಂದು ಕರ್ಕೊಂಡು ಹೋಗ್ತೀನಿ, ಇಡೀ ಲೋಕದನ್ನೆಲ್ಲ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಕ್ ಹೋಗಿಲ್ಲ ಅಲ್ಲೇ, ಹೇಳಿಲ್ಲ. ಯಾಕಂದ್ರೆ ನೀವು ನಾನಿರಂತ ಸ್ಥಳದಲ್ಲೇ ನೀವು ಇರ್ಬೇಕು ಅಂತ ನಾನೇನ್ ಮಾಡ್ತೀನಿ ಆಸೆ ಪಡ್ತೀನಿ ಅಂತಂದ್ರು ಅಲ್ವರ. ಅದಕ್ಕೆ ನೋಡ್ಬೇಕು, ಇದು ಸ್ಪೆಷಲ್ ಆಗಿರಂತ ಒಂದು ಆಪರ್ಚುನಿಟಿ, ಸ್ಪೆಷಲ್ ಆಗಿರಂತ ಒಂದು ಎಂದು ಪ್ರಿವಿಲೇಜ್ ಯಾರಿಗೆ ಮಾತ್ರ ಕೊಟ್ಟಿರೋದು ಅಂದ್ರೆ ಸಭೆಗೆ ಈ ಸುವಾರ್ಥ ಯುಗದಲ್ಲಿ ಮಾತ್ರ ಮಾಡಿರೋದು ಅದು ಕೊಟ್ಟಿರೋದು. ಹಳೆ ಕಾಲದಲ್ಲಿ ಏನಾಗಿರಲಿಲ್ಲ ಇದು, ಇದಿರ್ಲಿಲ್ಲ ಅಲ್ವರ. ಅದಕ್ಕೆ ನೋಡಿರ್ತೀನಿ ಅದು ಒಂದು ವಚನ ಓದನ ಎಲ್ಲಿ ಅಂತಂದ್ರೆ, ಯೇಸು ಕ್ರಿಸ್ತ ಹೇಳ್ತಾರಲ್ಲ ಮ್ಯಾಥ್ಯೂ 11 ಚಾಪ್ಟರ್ 11 ವರ್ಸ್, ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಯಾರಪ್ಪ ತುಂಬಾ ದೊಡ್ಡ ವ್ಯಕ್ತಿ ಅಂತ ನೋಡ್ಬೇಕಾದ್ರೆ ಯಾರದು? ಎದ್ದಿಲ್ಲ. ಆಮೇಲೆ ಆದ್ರೂ ಪರಲೋಕ ರಾಜ್ಯದಿಂದ ಚಿಕ್ಕವನು ನಿಮಗೆ ಸತ್ಯವಾಗಿ ಹೇಳುತ್ತೆ. ವೆರಿ ಗುಡ್ ಅಲ್ರ. ಪರಲೋಕ ರಾಜ್ಯಕ್ಕೆ ಸೇರಂತ ಚಿಕ್ಕ ವ್ಯಕ್ತಿ ಏನ್ರಿ, ಪರಲೋಕ ರಾಜ್ಯಕ್ಕೆ ಸೇರಂತ ಒಬ್ಬ ಲೀಸ್ಟ್ ಮೆಂಬರು ಸ್ನಾನಿಕದ ಯೋಹಾನನಕ್ಕಿಂತನಾಗಿದ್ರೆ ದೊಡ್ಡವರಾಗಿದ್ದಾರೆ ಅಲ್ರ. ಹಂಗಾರೆ ಪಿತೃಗಳೆಲ್ಲ ಕೊಟ್ಟಿರೋದು ಏನಪ್ಪ ಭೂಲೋಕದ ರಕ್ಷಣೆ ಅಲ್ರ. ಇವ್ರನ್ನ ದೇವರು ಯಹೂದ್ಯರ ಕಾಲದಲ್ಲಿ ಆಯ್ಕೆ ಮಾಡಿದ್ರು ಏನಕ್ಕಾಗಿ ಅಂತಂದ್ರೆ, ಕ್ರಿಸ್ತನ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ಬೇಕಾದ್ರೆ ಏನ್ ಬೇಕಲ್ಲಿ, ಅಲ್ಲಿ ಒಂದು ಸಿಸ್ಟಮ್ ಬೇಕು. ಯಾವ ತರ ಸಿಸ್ಟಮ್ ಬೇಕು? ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಬೇಕು. ಮೊದಲೇ ಹೋಗ್ತಾ ಸೇತನ ಹೆಂಗ್ ಆಳ್ವಿಕೆ ಮಾಡ್ದ? ಕಣ್ಣಿಗೆ ಕಾಣದಿರೋ ರೀತಿಯಲ್ಲಿ ಏನ್ರಿ, ಆ ದೂತ್ರಗಳ ಮುಖಾಂತರ ಭೂಲೋಕದ ರಾಕ್ಷಸ ಮುಖಾಂತರ ಆಳ್ವಿಕೆ ಮಾಡದ್ನಲ್ಲ. ಎರಡನೇ ಲೋಕ ಹೆಂಗ್ ಆಳ್ವಿಕೆ ಮಾಡ್ತಾ ಇದ್ದಾನೆ? ಅವನು ಮತ್ತೆ ದೂತ್ರಗಳೆಲ್ಲ ವಾಯುಮಂಡಲದಲ್ಲಿ ಕಣ್ಣಿಗೆ ಕಾಣದಿರಾ ಭೂಲೋಕದಲ್ಲಿ ಇರುವಂತ ಎಲ್ಲಾ ದುಷ್ಟ ಮನುಷ್ಯಗಳ ಮುಖಾಂತರ ಏನ್ ಮಾಡ್ತಾ ಇದ್ದಾನೆ, ಅಳವಿಕೆ ಮಾಡ್ತಾ ಇದ್ದಾನೆ ಗೊತ್ತಾ? ಇದಕ್ಕೆ ಆಪೋಸಿಟ್ ಆಗಿ ಇದೇ ತರ ಒಂದು ಸಿಸ್ಟಮ್ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಇವಾಗ ಭೂಲೋಕದಲ್ಲಿ ತನ್ನ ರಾಜ್ಯದಲ್ಲಿ ಸೆಟಪ್ ಮಾಡ್ತಾರೆ. ಅವ್ರ ಸಂಗಡ ಯಾರಿರ್ತಾರೆ ವಾಯುಮಂಡಲದಲ್ಲಿ? ಯೇಸು ಕ್ರಿಸ್ತನು ಮತ್ತೆ ಸಭೆ 144,000 ಜನ ಏನ್ ಮಾಡ್ತಾರೆ, ಅವರು ಆಳ್ವಿಕೆ ಮಾಡ್ತಾರೆ. ಅವ್ರಿಗೆ ಭೂಲೋಕದಲ್ಲಿ ಅವರ ಒಂದು ಆಡಳಿತನ ಭೂಲೋಕದಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಯಾರು ಬೇಕು? ಮಿನಿಸ್ಟರ್ಸ್ಗಳು ಬೇಕಲ್ಲ. ಅವ್ರನ್ನೇ ಯಹೂದ್ಯರ ಕಾಲದಲ್ಲಿ ಮತ್ತೆ ಮೊದಲನೇ ಲೋಕದಲ್ಲಿ ಸ್ವಲ್ಪ ಜನ ಏನ್ ಮಾಡಿದವರು, ಅವರು ಆಯ್ಕೆ ಮಾಡಿದ್ರು ಮೆಥುಸಲೆ, ನೋವಾ ಅವರ, ಆಮೇಲೆ ಏನ್ರಿ ಹೇಬೆಲ್, ಇಂಥ ಒಂದು ಭಕ್ತರುಗಳೇ ಮಾಡೋದು ದೇವರಲ್ಲಿ ಅಲ್ಲಿ ಆಯ್ಕೆ ಮಾಡಿದ. ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ಇವರೆಲ್ಲ ಏನ್ ಮಾಡ್ತಾರೆ, ಆಡಳಿತ ನಡೆಸೋರು. ಕೀರ್ತನೆ 45:16 ಕೂಡ ಓದ್ತಿರ್ ನಾವು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ಈ ಒಂದು ಸುವಾರ್ಥ ಯುಗದಲ್ಲಿ ಮಾತ್ರ ಒಂದು ಗ್ರೇಟೆಸ್ಟ್ ಪ್ರಿವಿಲೇಜ್ ಏನ್ ಮಾಡೋದು ದೇವ್ರು ನಮ್ಗೆ ನಮ್ಗೆ ಕೊಟ್ಟಿದ್ದಾರೆ ಏನಂದ್ರೆ, ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸ್ಬಿಟ್ಟು ನಾವೇನ್ ಮಾಡೋದು, ನಾವು ನಮ್ಮ ಲೈಫ್ನ ಪರಲೋಕ ರಕ್ಷಣೆಗೆ ಮಾಡ್ದವ ನಾವು ಅಕ್ಸೆಪ್ಟ್ ಮಾಡ್ಬೋದು. ಅದಕ್ಕೆ ಈ ಒಂದು ಮಾರ್ಗದಲ್ಲಿ ಫಸ್ಟ್ ಹೋಗಿದ್ದೆ ಯಾರಂದ್ರೆ ನಮ್ಮ ರಕ್ಷಕನು ನಮ್ಮ ಕರ್ತನು. ಅವರ 30ನೇ ವಯಸ್ಸಲ್ಲಿ ಅವ್ರು ಏನ್ ಮಾಡ್ತಾರೆ, ದೀಕ್ಷಾ ಸ್ಥಾನ ತಗೊಂತಾರೆ. ದೀಕ್ಷಾ ಸ್ಥಾನ ತಗೊಂಡಾವಾಗ ಮೊದಲು ಯೇಸು ಕ್ರಿಸ್ತ ಮಾಡಿದ್ರು ಇಕ್ಕಟ್ಟರ ಮಾರ್ಗದಲ್ಲಿ ಮಾಡಿದ್ರು ಪ್ರವೇಶ ಮಾಡಕ್ಕೆ, ಅವರು ಶುರು ಮಾಡಿದ್ರು. ಇಕ್ಕಟ್ಟರ ಮಾರ್ಗಲ್ಲಿ ಹೋಗ್ತಾರೆ ಅಂತ ನೋಡ್ತೀರಿ, ಜೀವಕ್ಕೆ ಅಮರತ್ವ ಜೀವ, ಅದರ ನಿತ್ಯ ಜೀವ ಅಲ್ಲ ಅಮರತ್ವ ಜೀವ ಬಗ್ಗೆ ಹೇಳ್ತಾ ಇದ್ದು.
ಅಮರತ್ವ ಜೀವ ಅಂತಂದ್ರೆ ಏನಪ್ಪ ಅಂದ್ರೆ ನಿತ್ಯ ಜೀವಕ್ಕೂ ಅಮರತ್ವ ಜೀವಕ್ಕೂ ವ್ಯತ್ಯಾಸ ಇದೆ. ನಿತ್ಯ ಜೀವ ಅಂದ್ರೆ ನಿತ್ಯ ದಿನ, ಆ ದಿನ ನಂಬಿಕಸ್ಥರಾಗಿದ್ರೆ ಆ ದಿನ ನಿಮ್ಗೆ ಜೀವ ಇರ್ತದೆ, ಆ ನಿತ್ಯ ನಿಮ್ಗೆ ಜೀವ ಇರ್ತದೆ. ಅದರ ಪಾಪ ಮಾಡಿದ್ರೆ ಆ ಜೀವ ಏನ್ ಮಾಡ್ತೀರಾ, ಕಳ್ಕೊಂಡ್ಬಿಡ್ತೀರ. ಆದ್ರೆ ಅಮರತ್ವ ಅಂತಂದ್ರೆ ಸಾವೇ ಇಲ್ದಿರಂತ ಒಂದು ಜೀವ, ಶಾಶ್ವತವಾದಂತ ಜೀವ ಅಮರತ್ವ. ಈ ಒಂದು ದೈವಿಕ ಸ್ವಭಾವನ ಯೇಸು ಕ್ರಿಸ್ತು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದ ಏನ್ ಮಾಡಿದ್ರು, ಅದನ್ನ ಹೊಂದ್ಕೊಂಡ್ರು. ಅದಕ್ಕೆ ನೋಡಿ, ಇಕ್ಕ ಯೇಸು ಕ್ರಿಸ್ತು ಇಕ್ಕಟ್ಟಾದ ಮಾರ್ಗದಲ್ಲಿ ನಡಿಬೇಕಾದ್ರೆ ಎಷ್ಟು ವರ್ಷ ಅಪ್ಪ ನಡೆದ್ರು ಅಂತಂದ್ರೆ 3.5 ವರ್ಷ ನಡೆದ್ರು. ಅದಕ್ಕೆ ಈ ಒಂದು ಸ್ಟೇಜ್ ಏನಂದ್ರೆ ದ ಸ್ಟೇಜ್ ಆಫ್ ಕಾನ್ಸಿಕ್ರೇಷನ್ ಅಥವಾ ಬ್ಯಾಪ್ಟಿಸಮ್. ಈ ಒಂದು ಬ್ಯಾಪ್ಟಿಸಮ್ ನ ಯೇಸು ಕ್ರಿಸ್ತು ಯಾವಾಗ ಕಂಪ್ಲೀಟ್ ಆಗಿ ನೆರವೇರಿಸಿದ್ರು, ತನ್ನ ಮರಣದಲ್ಲಿ. ಹೇಳ್ತಾರಲ್ಲ ಈಗ ದೇವ್ರೆ ನಿನ್ ಚಿತ್ತವನ್ನು ನೆರವೇರಿಸಕ್ ಬರ್ತಾ ಇದ್ದೀನಿ ಅಂತ. ಆಮೇಲೆ ಹೇಳ್ತಾರೆ ಸಾಯಂತ್ರ ಮೂಮೆಂಟ್ ಅಲ್ಲಿ, ದೇವ್ರೆ ನಾನು ತಗೊಂಬೇಕಂತ ಒಂದು ದೀಕ್ಷಿಸ್ತಾನ ಒಂದುಂಟು, ಅದನ್ನ ನೆರವೇರಿಸೋ ತನಕ ಎಷ್ಟೋ ನಾನು ಇಕ್ಕಟ್ಟಿನಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅವ್ರ ಮರಣದ ಬಗ್ಗೆ ಹೇಳ್ತಾ ಇದ್ದು ದೇವ್ರ ಚಿತ್ತನ ಮರಣದವ್ರಿಗೆ ಏನಾಗ್ಬೇಕಾಯ್ತು, ಅವ್ರ ಅವ್ರು ನೆರವೇರಿಸ್ಬೇಕಾಯ್ತಲ್ಲ. ಅದಕ್ಕೆ 3.5 ವರ್ಷ ದೇವ್ರ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಜಸ್ಟ್ ಪರೀಕ್ಷೆ ಮಾಡಿದ್ರು. ಅವರು ದೇವ್ರ ಹತ್ರ ಮಾಡಿದಂತ ಒಡಂಬಡಿಕೆ ಪ್ರಕಾರ ನಡ್ಕೊಂತಾರ ಇಲ್ಲೋ ಅಂತ ದೇವ್ರ ಹತ್ರ ಏನ್ ಮಾಡಿದ್ರು, ಪರೀಕ್ಷೆ ಮಾಡಿದ್ರು. ಆ ಪರೀಕ್ಷೆಯಲ್ಲಿ ಯೇಸು ಕ್ರಿಸ್ತ ಏನಾದ್ರು 100% ಪಾಸ್ ಅಲ್ಲ, ಡಿಸ್ಟಿಂಕ್ಷನ್ ಅಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಇದ್ದಿದ್ದು ಯಾರಂತೆ, ಅವರ ಮಗ ಅಲ್ವರ. ಅದಕ್ಕೆ ದೇವ್ರ ಏನ್ ಮಾಡಿದ್ರು, ಯಜ್ಞದ ಕುರಿಯಾದಾತನು ಅದರ ಜಯ ಹೊಂದಿದಾನೆ ಅಂತ ನಾವೇನ್ ಮಾಡ್ತೀರಿ, ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ ನೋಡ್ತಿರಲ್ಲ, ಅಯ್ಯೋ ದೇವರ ಸುಳ್ಳಿಯನ್ನು ಓದೋದಕ್ಕೆ ಯಾರಿಲ್ಲ, ಒಬ್ರು ಯೋಗ್ಯರಾಗಿಲ್ಲ ಅಂತ ಹೇಳ್ಬೇಕಾರೆ ಯೋಹಾನ ಹತ್ಬೇಕಾರೆ ಹೇಳ್ತಾರೆ. ಹೇಳ್ತಾರೆ ಹಿರಿಯರಲ್ಲೊಬ್ರು ಬಂದು ಹಳಬೇಡ, ಯೂದ ಗೋತ್ರದಲ್ಲಿ ಜನಿಸಿದಂತ ಸಿಂಹವು ಯಜ್ಞದ ಕುರಿಯಾದ ಆತನ ಏನ್ ಮಾಡ್ತಾನೆ, ಜಯ ಹೊಂದಿದ್ದಾನೆ. ಹಂಗ ಏನ್ ಮೀನಿಂಗು, ಎಲ್ಲಾ ತರ ತೊಂದರೆಗಳು ಕೇಡು ವಿಪತ್ತು ಎಲ್ಲ ಇತ್ತು ಯೇಸು ಕ್ರಿಸ್ತನ ಜೊತೆಯಲ್ಲಿ. ಏನ್ ಮಾಡಿದ್ವಿ ಅಲ್ಲ, ಯೇಸು ಕ್ರಿಸ್ತ ಎಲ್ಲ ಜಯಿಸಿರೋಣಿತೀನಿ ಅದರ, ದಟ್ ಈಸ್ ವಿಕ್ಟ್ರಿ ಅದರ. ಅದಕ್ಕೆ ಏನ ಮರಣದವರೆಗೂ ಜೀವಂತವಾಗಿರೋದ ಎಂತಾರೆ, ಜಯ ಮಾಲೆನ ಯಾರು ಕೊಟ್ರಂತೆ, ಮೊದಲು ದೇವ್ರು ಅದರ ನಮ್ಮ ಕ್ರೈಸ್ಟ್ ಕೊಟ್ರು ಅದರ. ಅದಕ್ಕೆ ಏನ್ರಿ ನಾವು ಯಾರ ಹೆಜ್ಜೆ ನಡಿಬೇಕು ಇವಾಗ, ಅದಕ್ಕೆ ನೋಡಿ ಯೇಸು ಕ್ರಿಸ್ತು ಸತ್ತಿ ಪುನರ್ತನ ಆದ್ರು. ಪುನರ್ತನ ಆಮೇಲೆ ನೋಡಿ ಇಲ್ಲೊಂದು ಪಿರಮಿಡ್ ನೋಡ್ತೀರಿ, ಪ್ಲೇನ್ ಎಲ್ ಅಂತ ನೋಡ್ತೀರಿ ಗೊತ್ತಾ, ಇದೇನಪ್ಪ ಅಂದ್ರೆ ದ ಪ್ಲೇನ್ ಅಂದ್ರೆ ಏಂಜಲಿಕ್ ಹಂತ ಅಂದ್ರೆ ಆತ್ಮೀಕ ಒಂದು ಸೃಷ್ಟಿಗಳಿರುವಂತ ಹಂತ. ಅದಕ್ಕೆ ಯೇಸು ಕ್ರಿಸ್ತು ಸತ್ತಿ ಪುನರ್ತನ ಆಗಿದ್ಮೇಲೆ 40 ದಿವಸ ಎಲ್ಲಿ ಕಾಣಿಸ್ಕೊಂಡ್ರ, ಆತ್ಮೀಕ ಶರೀರದಲ್ಲಿ 11 ವಿಧವಾದಂತ ರೀತಿಯಲ್ಲಿ 11 ಸತಿ ಏನ್ ಮಾಡಿದ್ರು ಶಿಷ್ಯನಗಳಿಗೆ ಕಾಣಿಸ್ಕೊಂಡಿದ್ದಂತ ಒಂದು ಲೆವೆಲ್. ಆಮೇಲೆ 40 ಡೇಸ್ ಆಮೇಲೆ ಏನ್ ಮಾಡಿದ್ರು ಅವ್ರು, ಎಲ್ಗೋದ್ರು ಸೀದಾ ಪರಲೋಕಕ್ಕೆ ಹೋದ್ರು. ಪರಲೋಕಕ್ಕೆ ಹೋಗಿ ಮೇಲೆ ತನ್ನ ಸ್ಯಾಕ್ರಿಫೈಸ್ ನ ದೇವ್ರ ಹತ್ರಕ್ಕೆ ಏನ್ ಮಾಡಿದ್ರು ಸಲ್ಸಿದ್ರು ಅಂತೀನಿ ಅದರ. ಅವಾಗ ಏನ್ ಮಾಡ್ತಾರೆ ದೇವ್ರು ಅವ್ರಿಗೆ ಏನ್ ಕೊಡ್ತಾರೆ, ದೈವಿಕ ಸ್ವಭಾವನ ಕೊಡ್ತಾರೆ. ಅದರ 50th day ಪೆಂಟಿಕಾಸ್ಟ್ ಅಲ್ಲಿ ದೇವರು ತನ್ನ ಪವಿತ್ರ ಆತ್ಮನ ಏನ್ ಮಾಡ್ತಾರೆ ಅಲ್ಲಿ ಯಾರ ಮೇಲೆ ಸುರಿಸ್ತಾರೆ, ಸಭೆ ಮೇಲೆ ಸುರಿಸ್ತಾರೆ. ಅದರ ಓದಿಂತೀನಿ ಹೀಬ್ರೂಸ್ ಫಸ್ಟ್ ಚಾಪ್ಟರ್ ಫೆಬ್ರವರಿ 1ನೇ ಅಧ್ಯಾಯದಲ್ಲಿ ವಚನ 3. ಈತನು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾದನು. ಏನ್ ಮಾಡುತ್ತೆ, ಪಾಪ ವಿಶುದ್ಧಿ ಮಾಡಿದ ಮೇಲೆ ಎಲ್ಲದಂತೆ ಉನ್ನತ ಲೋಕಕ್ಕೇರಿಯೇ ಎಲ್ಕೋತಾರಂತೆ, ಇವಾಗ ದೇವ್ರ ರೈಟ್ ಹ್ಯಾಂಡ್ ಅಲ್ಲಿ ಮಾಡೋರು ಕೂತಾರಂತೆ. ಅಂದ್ರೆ ಅವಾಗ ಕೊಟ್ಟಿರಂತ ರಿವಾರ್ಡ್ ಏನಂದ್ರೆ ಇಮ್ಮಾರ್ಟಾಲಿಟಿ. ಈ ಇಮ್ಮಾರ್ಟಾಲಿಟಿ ಇಲ್ಲಿರಂತ ನೇಚರ್ ಅಲ್ಲಿ ಅಪೋಸ್ಟಲ್ ಪೌಲ್ಗೆ ಕಾಣಿಸ್ಕೊಂಡ್ರು, ಕಣ್ಣೇನಾಯ್ತು ಕೂಡ ಆಗೋಯ್ತು. ಅದಕ್ಕೆ ಹೇಳ್ತಲ್ಲ ದಿನ ತುಂಬಿದ ಒಂಥರ ಹುಟ್ಟಿದ ಒಂಥರ, ನಾನೇನ್ ಮಾಡ್ದೆ ನಾನು ಕ್ರಿಸ್ತನ ನೋಡಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದಿನ ತುಂಬದೇ ಹುಟ್ಟಿದ್ರೇನು, ದಿನ 9 ತಿಂಗಳಿಗಿಂತ ಮುಂಚೆ ಹುಟ್ಟಂತ ಮಗುಗೆ ಏನಂತೀರಿ, ದಿನ ತುಂಬದೇ ಹುಟ್ಟೋದು ಪವಿತ್ರಾತ್ಮದಿಂದ ನಾವು ಹುಟ್ಟದಲ್ಲ ಯಾವಾಗ, ಕ್ರಿಸ್ತನ ರಾಜ್ಯದಲ್ಲಿ ಮೊದಲನೇ ಪುನರ್ತನ. ಅದಕ್ಕಿಂತ ಮುಂಚೆನೆ ಪುನರ್ತನದಲ್ಲಿ ಮುಖಾಮುಖವಾಗಿ ನೋಡಂತ ಕ್ರೈಸ್ತನ ಅಪೋಸ್ಟಲ್ ಪೌಲ್ ಮಾಂಸದಲ್ಲಿ ಏನ್ ಮಾಡ್ಬಿಟ್ರು ನೋಡ್ಬಿಟ್ರು ಅಲ್ವರ. ಅದಕ್ಕೆ ಹೇಳೋದು ಆತರ ಮಹಿಮೆಯಂತ ಕ್ರೈಸ್ತನ ಯಾರು ನೋಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಕ್ರೈಸ್ತ ಹೇಳಿದ್ದು ಇನ್ ಮುಂದೆ ಜಗತ್ತನ್ನ ನೋಡೋದೇ ಇಲ್ಲ, ನೀವು ಮಾತ್ರ ನೋಡ್ತೀರಿ. ಯಾಕಂದ್ರೆ ನಾನ್ ಜೀವಂತವಾಗಿರೋದು ನೀವು ಜೀವಂತವಾಗಿರ್ತೀರ, ಅದಕ್ಕೆ ನೀವು ಮಾತ್ರ ನೋಡಕ್ ಸಾಧ್ಯ. ಅದಕ್ಕೆ ಯೋಹಾನ್ ಹೇಳ್ತಿರಲ್ಲ ಇನ್ ಮುಂದೆ ಹೆಂಗಿರ್ತಾರೆ ನಮ್ಗೆ ಗೊತ್ತಿಲ್ಲ, ಆತನ ಪ್ರತ್ಯಕ್ಷನಾಗ್ಬೇಕಾದ್ರೆ ಆತನ ತರ ಇರ್ತೀವಿ ಅಂತ ಮಾತ್ರ ನಾವು
ಬಲ್ಲೆವು ಅಲ್ವಾ, ಅದಕ್ಕೆ ನೋಡ್ಬೇಕ್ರಿ. ಇವತ್ತು ಕ್ರೈಸ್ಟ್ ಹೇಗಿದ್ರೆ ಅಹಮ್ಮರತ್ವ ಒಂದು ಇಂತರ ಅಂತ್ಯದಲ್ಲಿ ಇರೋದು ನೋಡ್ತೀರಿ ಅಲ್ರ. ಅದಕ್ಕೆ ನೋಡ್ರಿ ಇರ್ತೀರಿ ನೋಡಿ, ಯೇಸು ಕ್ರಿಸ್ತ ಮಾಡಿದ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದ್ರು ಅದರ. ಅವ್ರ ಮೊದಲನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಯಹೂದ್ಯರ ನಡುವೆ ಏನ್ ಮಾಡಿದ್ರು, ಬಂದು ಅನೇಕ ಕೆಲಸಗಳನ್ನ ಮಾಡಿದ್ರು. ಮುಖ್ಯವಾಗಿ ಅವ್ರು ಮಾಡಿದಂತ ಕೆಲಸ ಏನಂದ್ರೆ ಸುಗ್ಗಿಯ ಕೆಲಸ ಅದರ. ಯೇಸು ಕ್ರಿಸ್ತ ಬಂದಿದ್ದು ಯಾವಾಗ ಯಹೂದ್ಯರ ಒಂದು ಯುಗದ ಅಂತ್ಯದಲ್ಲಿ ಬಂದು ಏನ್ ಮಾಡಿದ್ರು, ಸುಗ್ಗಿ ಕೆಲಸ ಮಾಡಿದ್ರು. ನನ್ನ ಕೈಲಿ ಏನಿದೆ, ಒಂದು ಮೊರ ಇದೆ ಹೇಳ್ತಾರಲ್ಲ, ಆತನ ಕೈಲಿ ಒಂದು ಮೊರ ಇದೆ. ಏನ್ ಮಾಡ್ತಾರೆ, ಅವರು ಹಸನು ಮಾಡ್ತಾರೆ ಅಲ್ರ. ಏನ್ ಮಾಡ್ತಾ ಇದ್ದಲ್ಲಿ ಗೋಧಿ ಮತ್ತೆ ಒಟ್ಟು. ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ಯಹೂದ್ಯರ ನಡುವೆ ಎರಡ್ ತರ ಗುಂಪಿನ ಜನಕ್ಕಿದ್ರು, ಒಂದು ಒಟ್ಟು ಇನ್ನೊಂದು ಗೋಧಿ. ಗೋಧಿ ತೂಕ ಇತ್ತು, ಒಟ್ಟು ಬರೀ ನೋಡಕ್ ಮಾತ್ರ, ಒಟ್ಟು ನೋಡಕ್ ಮಾತ್ರ ಗೋಧಿ, ಅರೆ ಒಳಗಡೆ ಇಲ್ಲ. ಅದಕ್ಕೆ ಹೇಳ್ತಾರಲ್ಲ, ಏನಪ್ಪ ನಿನ್ ಮಾತಲ್ಲಿ ತೂಕನೇ ಇಲ್ಲ ಅಲ್ವರ. ಏನಿರ್ಬೇಕು, ತೂಕ ಇದಿರ್ಬೇಕಾಯ್ತು. ದೇವರು ತೂಕ ಮಾಡುದು ತಕ್ಕಡಿಗೆ ಹಾಕ್ಬಿಟ್ಟು ಕಾಣ್ಲೇ ಇಲ್ಲ ನೋಡ್ರಿ. ಏನ್ ಹೇಳ್ತಾರಲ್ಲ, ಮನೆ ಮೇಲೆ ತಕ್ಕಲ್ ಉಪರ್ಸಿನ್ ಬೆಳ್ಸ ರಾಜಿಂಗ್ ಹೇಳ್ತಾರೆ, ದೇವರು ನಿನ್ನ ಏನ್ ಮಾಡಿದಾರೆ ತಕ್ಕಡಿಗೆ ಹಾಕಿ ತೂಕ ಮಾಡಿದರೆ ಕಮ್ಮಿಯಾಗಿ ಕಾಣಲ್ಪಟ್ಟಿದ್ಯಾ, ಅದರಿಂದ ನಿನ್ನ ರಾಜ್ಯನ ತೆಗೆದು ದೇವರ ಯಾಕೆ ಕೊಡ್ತಾರೆ. ಅದೇ ತರ ಸ್ಥಾನಿಕ ಹೇಳಿದ್ದು, ರಿಪೆಂಟ್, ಮನಸಾಂತರ ಒಂದ್ರಿ, ತಕ್ಕ ಫಲಗಳಿಂದ ನೀವೇನ್ ಮಾಡಿ ನೀವು ಫಲಗಳನ್ನ ತರ್ರಿ. ಇಲ್ಲ ಅಂತಂದ್ರೆ ಏನಂತಾರೆ, ಕುಡ್ಲಿ ನೆಲ್ಗಾಕೋರೆ ಬುಡಕ್ ಹಾಕ್ಬಿಟ್ರೆ ಬುಡ ಸಮೇತ ಕಿತ್ ಬಿಸಾಕ್ತಾರೆ ಅಂದ್ರು. ಅದ್ರ ಅದಕ್ಕೆ ಮರನೇ ತೆಗ್ದಾಕ್ಬಿಟ್ರು, ಅಂಜುರು ಮರ ಏನಾಯ್ತು ಒಣಗೋಯ್ತು. ಯಾವಾಗ ಈ ಒಂದು ಯಹೂದ್ಯರು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿದ್ರ ಶಿಲ್ಬೆಗೆ ಓಡದ ಸಾಯಿಸಾಕ್ಬಿಟ್ರು, ದೇವ್ರು ಕೋಪ ಯಾರ ಮೇಲೆ ಬಂತಂತೆ, ಇಸ್ರೇಲ್ ಜನಗಳ ಮೇಲೆ ಅಂತಂದಲ್ಲಿ ಅಲ್ಲಿ ಬಂತು ಅದರ. ಅವಾಗ ಇಸ್ರೇಲ್ ರಾಜ್ಯ ಏನಾಗೋಯ್ತಲ್ಲಿ ನಾಶ ಆಗೋಯ್ತು ನೋಡಿ. ಯೇಸು ಕ್ರಿಸ್ತ ಯಾವಾಗ ಸುಗ್ಗಿನ್ ಮಾಡಿದ್ರು, ಗೋಧಿನೆಲ್ಲ ಏನ್ ಮಾಡಿದ್ರು, ಇವಾಗ ತನ್ನ ಕಣಜಿಕೆ ಸೇರಿಸಿದ್ರು, ಒಟ್ಟು ಒಟ್ಟು ಏನ್ ಮಾಡಿದ್ರು, ಆರದ ಬೆಂಕಿಗೆ ಸುಟ್ಟು ಹಾಕ್ಬಿಟ್ರು. ಆರದ ಬೆಂಕಿ ಏನು, ಕಷ್ಟ ಸಂಕಟಗಳು. ಪುಣ್ಯಪ್ಪ ಯಾರ ಅಗ್ನಿ ನರ್ಕ ಅಂತ ಹೇಳಿಲ್ವಲ್ಲ, ಅಲ್ರ ಏನ್ರಿ ಕಷ್ಟ ಸಂಕಟಗಳು. ಯಹೂದ್ಯರ ಒಂದು ಯುಗದ ಅಂತ್ಯದ ಮೇಲೆಯೇ ಏನ್ ಬಂತು, ಭಯಂಕರ ಕಷ್ಟ ಸಂಕಟ ಬಂತು ನೋಡ್ರಿ. ಅಪೋಸ್ಟಲ್ ಪೌಲ್ ಹೇಳ್ತಾರದನ್ನ, ತೀಸಲೋನಿಕಲ್ ಬನ್ನಿ, ಒಂದನೇ ತೀಸಲೋನಿಕ ಎರಡನೇ ಅಧ್ಯಾಯ ವಚನ 15 ಮತ್ತೆ 16. ಆ ಯಹೂದ್ಯರು ಕರ್ತನಾದ ಯೇಸುವನ್ನು ಪ್ರವಾದಿಗಳನ್ನು ಕೊಂದರು, ನಮ್ಮನ್ನು ಅಟ್ಟಿಬಿಟ್ಟರು. ಅವರು ದೇವರನ್ನು ಮೆಚ್ಚಿಸುವವರಲ್ಲ, ಎಲ್ಲಾ ಮನುಷ್ಯರಿಗೂ ವಿರೋಧಿಗಳಾಗಿದ್ದಾರೆ. ಅನ್ಯ ಜನಗಳಿಗೆ ರಕ್ಷಣೆಯಾಗುವಂತೆ ಸುವಾರ್ತೆಯನ್ನು ಹೇಳುವ ನಮಗೆ ಅಡ್ಡಿ ಮಾಡುತ್ತಾರೆ. ಹೀಗೆ ತಮ್ಮ ಪಾಪ ಕೃತ್ಯಗಳನ್ನು ಎಲ್ಲಾ ಕಾಲಗಳಲ್ಲಿಯೂ ಪರಿಪೂರ್ಣ ಮಾಡುವುದಕ್ಕೆ ಹೋಗುತ್ತಾರೆ. ಆದರೆ ದೇವರ ಕೋಪವು ಅವರ ಮೇಲೆ ಸಂಪೂರ್ಣವಾಗುತ್ತಾ ಬಂತು. ನೋಡ್ರ ಸಂಪೂರ್ಣ ದೇವರು ಕೋಪ ಹೆಂಗ್ ನೋಡ್ಸಿರ್ಬೇಕು ಹೇಳ್ತಾರಲ್ಲ, ಎಂದ್ರೆ ಯಹೋವನ ಕೈಲಿ ಸಿಕ್ಕಾಕೊಂಡದ್ದು ಭಯಂಕರವಾದದ್ದು, ಸಿಗಾಕೊಂಡ್ರು ನೋಡ್ರಿ ಅಂತೀನಿ ಯಹೋದ್ಯರು ಅಂತೀನಿ. ಏನ್ ಮಾಡಕ್ರು ಗೊತ್ತಾ, ಎದ್ಗೆ ಯೇಸು ಕ್ರಿಸ್ತ ಹೇಳಿದ್ದು ಮತ್ತೆ 24ನೇದಲ್ಲಿ, ಮನೆ ಮೇಲೆ ಇರೋನು ಕೆಡ ಓಡ್ಬಿಡ್ಬೇಡ್ರಿ, ಹೊಲ್ದಲ್ಲಿರೋನು ತಿರ್ಗಾ ಏನ್ ಮಾಡ್ಬಿಡಿ, ನೀವು ಎಲ್ಲಲ್ಲಿದೆ ಅಲ್ಲೆಲ್ಲ ಓಡೋಗ್ಬಿಡಿ. ಅದರ ಯೂದ ಪಟ್ಟಿನಲ್ಲಿ ಜನ ಪರ್ವತಕ್ಕೆ ಓಡೋಗ್ಬಿಡಿ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಏನ್ರಿ ಒಂದು ಕೂಸ್ಕೊಳ್ಳಿ ಇರೋರಿಗೆ, ಗರ್ಭವತಿ ಸ್ತ್ರೀಗಳಿಗೆ ಅಯ್ಯೋ ಅಂತ ಏನ್ ಮಾಡ್ತಾರೆ ಕ್ರೈಸ್ಟ್ ಹೇಳ್ತಾರೆ. ಯಾಕೆ ಅಂದ್ರೆ ರೋಮನ್ ಎಂಪರರ್ ಟೈಟಸ್ ಅಟ್ಯಾಕ್ ಮಾಡಕ್ ಬರ್ತಾರೆ ನೋಡ್ರಿ ಅಂತೀನಿ ನಾನು. ಅದ್ಯಾವ್ದೋ ಇದ್ರೆ ನಿಮ್ಗೆ ಶೇರ್ ಮಾಡ್ತೀನಿ, ಅದೊಂದು ಒಂದು ಸ್ಮಾಲ್ ಶಾರ್ಟ್ ವಿಡಿಯೋ ಇದೆ. ಏನ್ರಿ ಹೆಂಗ್ ಬಂದು ಹೊಡಿತಾನೆ ಅಂತಂದ್ರೆ, ಒಬ್ಬ ಯಹೂದ್ಯರು ಮಿಸ್ ಆಗ್ಬಿಡ್ರಿ, ಅವ್ನು ಹೇಳ್ತಾನೆ ಸೋಲ್ಜರ್ಸ್ಗಳಿಗೆ ಏನಂತ, ಒಬ್ಬ ಜೂಯಿಶ್ ಪೀಪಲ್ ಕೂಡ ಏನಾಗ್ಬಾರ್ದು, ಎಸ್ಕೇಪ್ ಆಗ್ಬಾರ್ದು. ಐ ವಾಂಟ್ ಎವ್ರಿಬಡಿ ಟು ಬಿ ಸ್ಲಾಟರ್ಡ್ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ, ಇವರೆಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ ಅಂದ್ಬಿಟ್ಟು ಯೆರೂಸಲೇಮ್ ಕೋಟೆಗೆ ಸುತ್ತಲೂ ಇನ್ನೊಂದು ಕೋಟೆ ಕಟ್ತಾನೆ. ಆ ಕೋಟೆಗೆ ಒಂದು ಭಾಗಲಿಲ್ಲ ರೀ, ಒಳಗಡೆ ಹೋಗ್ಬಾರ್ದು ಹೊರಗಡೆ ಬರ್ಬಾರ್ದು, ಎಲ್ಲ ಅಲ್ಲೇ ಸಾಯ್ಬೇಕು. ಏನ್ ಮಾಡ್ತಾ ಗೊತ್ತಾ, ಒಡೆ ನುಗ್ಬಿಟ್ಟು ಒಬ್ಬೊಬ್ಬ ಯಹೂದ್ಯನ ಸಾಯಿಸ್ತಾ ನೋಡಿರ್ತೀನಿ, ಎಲ್ಲಾನು ಶಿಲ್ಬೆಗೆ ಹಾಕ್ಬಿಡ್ತಾನೆ. ಕೊನೆಗೆ ಶಿಲ್ಬೆನೆ ಖಾಲಿ ಆಗ್ಬಿಡ್ತಾರೆ ಅಂದ್ರೆ ಇಸ್ರೇಲ್ ಅಲ್ಲಿ. ಅವಾಗ ಏನ್ ಮಾಡ್ತಾರೆ, ಸಿಕ್ ಸಿಕ್ಕಿದ ಮರಕ್ಕೆ ಹೊಡೆದಾಕ್ಬಿಡ್ತಾರೆ. ಆಮೇಲೆ ಸಿಕ್ ಸಿಕ್ಕಿದ ಮನೆ ಒಂದು ಇದಿದೆ ಗೊತ್ತಾ, ಹೊಸಲು ಏನ್ತಾರೆ ಡೋರ್ ಪೋಸ್ಟ್, ಅದಕ್ಕೆ ಏನ್ ಮಾಡ್ತಾರೆ ಹೊಡೆದು ಸಾಯಿಸಾಕ್ಬಿಡ್ತಾರೆ. ಅದಕ್ಕೆ ಯೇಸು ಕ್ರಿಸ್ತ ಸತ್ತಿದ್ದು ಏನ್ ಹೇಳ್ತಾರೆ ಮರ ಅಂತ ಹೇಳ್ತಾರೆ ಎಷ್ಟೋ ಜನ. ಅದ್ರ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಕರ್ಸ್ಡ್ ಇಸ್ ಎವ್ರಿ ಮ್ಯಾನ್ ದಟ್ ಡೈಸ್ ಆನ್ ದ ಟ್ರೀ ಅಂತ ಹೇಳ್ತಾರೆ. ಅದ್ರ ಯಾಕೆ ಅಂದ್ರೆ ರೋಮನ್ಸ್ ಏನ್ ಮಾಡಿದ್ರು ಅಂತಂದ್ರೆ, ಯಹೂದ್ಯರಿಗೆ ಎಲ್ಲೂ ಇಲ್ವಾ ಮರಗಳಿಲ್ವಾ, ಕ್ರಾಸ್ಗಳಿಲ್ವಾ,
ಸಿಕ್ಕಿದ ಮರಕ್ಕೆ ಏನ್ ಮಾಡ್ರೆ ನೀವು ಹೊಡೆದಾಕ್ ಬಿಟ್ಟಿರ್ತಾರೆ, ಒಬ್ಬರದ ಜೀವಂತ ಬಿಟ್ಟಿಲ್ಲ ರೀ ಅಂತೀನಿ. ಎಂತ ಗತಿ ಬಂದ್ಬಿಡ್ತು ಅಂದ್ರೆ ತಾಯಿಗಳು ತಂತ ಕೂಸುಗಳನ್ನ ತಿನ್ನಂತ ಗತಿ ಏನಾಯ್ತು ಬಂದ್ಬಿಡ್ತು. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಮನೆ ಮೇಲೆ ಇರೋನ್ ಕೂಡ ಕಡೆ ಬಂದ್ಬಿಟ್ಟು ವಸ್ತುಗಳನ್ನ ಪ್ಯಾಕ್ ಮಾಡ್ಕೊ ಓಡೋಬಿಡೋಣ ಅಂತಬಿಟ್ಟು ಪ್ಲಾನ್ ಮಾಡ್ಬಿಡಿ. ನಿಮ್ ಟೈಮ್ ಸಿಕ್ಕಲ್ಲ, ಗೊತ್ತಾಗಿದ ತಕ್ಷಣ ಫಸ್ಟ್ ಓಡೋಗಿ, ಅದರ ಯೂದಲ್ಲಿ ಇದ್ದೀರಾ ಓಡಬಿಡಿ, ಪರ್ವತಕ್ಕೆ ಓಡೋಗಿ. ರೋಮನ್ಸ್ ಅಟ್ಟಿಸ್ಕೊಂಡು ಅಟ್ಟಿಸ್ಕೊಂಡು ಹೋಗೋರು, ಎಲ್ಲೆಲ್ಲ ಅಟ್ಟಿಸ್ಕೊಂಡು ಹೋಗೋರು ಅಂದ್ರೆ ಯಾರೇ ಸಿಕ್ತಾರೋ ಅದನ್ನೆಲ್ಲ ಏನಂತಾರೆ ಓಡ್ದಾಕ್ಬಿಟ್ಟವ್ರೆ. ಅದಕ್ಕೆ ಇಸ್ರೇಲ್ ಜನಗಳು ಅವಾಗ ಏನಾದ್ರು ಅಂತಂದ್ರೆ ಓಡ್ಬೋದವರು ಎಲ್ಲ ಊರಲ್ಲಿ ಎಲ್ಲ ಜನಾಂಗದಲ್ಲಿ ಏನಾಗ್ಬಿಟ್ರ ಚದ್ರೋಗ್ಬಿಟ್ರು. ಯಾಕೆ? ದೇವರ ಒಂದು ಕೋಪ ಫುಲ್ ಯಾರ್ಬಿಡ್ತ ಅಂತ. ಯಾವಾಗಂದ್ರೆ ದ ಎಂಡ್ ಆಫ್ ಜೂಯಿಶ್ ಏಜ್, ಸುಗ್ಗಿ ನಡೀತು. ಸುಗ್ಗಿಯಲ್ಲಿ ಒಟ್ಟುಗಳು ಏನ್ ಮಾಡಾಕ್ಬಿಟ್ರ ದೇವರ ಒಂದು ಉಗ್ರ ಕೋಪಕ್ಕೆ ಹಾಕಿ ಸುಟ್ಟ ಹಾಕ್ಬಿಟ್ರ ನೋಡಿದ್ದೀನಿ. ಅದರ ಅವಾಗೇನೈತೆ ನೆಕ್ಸ್ಟ್ ಅವಾಗ ಏನ್ರಿ ಈ ಯಹೂದಿಯರ ಯುಗ ಅಂತ್ಯ ಆಗ್ತಾ ಇರ್ಬೇಕ್ರೆ ಸುವಾರ್ತೆ ಯುಗ ಏನ್ ಮಾಡಿದ್ರು ಆಡಿ ಯೇಸು ಕ್ರಿಸ್ತ ಮೊದಲನೇ ಬರುವಿಕೆಯಲ್ಲಿ ಸುಗ್ಗಿ ಮಾಡ್ತಾ ಇದ್ರು, ಸುವಾರ್ತೆ ಕೂಡ ಏನ್ ಮಾಡ್ತಾ ಇದ್ರು ಸಾರ್ತಾ ಇದ್ರು. ಎರಡು ಎರಡು ಕೆಲಸ ಏನಿತ್ತು ಪ್ಯಾರಲಲ್ ಆಗಿ ಏನ್ರಿ ನಡೀತಲ್ಲಿ, ಓವರ್ ಲ್ಯಾಪ್ ಆಗಿ ಏನ್ ನಡೀತಲ್ಲಿ ನಡೀತೀನಿ ಎರಡು. ಅಲ್ರ ಯಹೂದಿಯರ ಯುಗ ಅಂತ್ಯ ಆಗ್ತಾ ಐತೆ, ಜೊತೆಗೆ ಸುವಾರ್ತೆ ಯುಗ ಕೂಡ ಏನಾಗ್ತಾ ಇರಲಿ ಆರಂಭ ಆಗ್ತಾ ಇದ್ ನೋಡಿದ್ರಿ ಪ್ಯಾರಲಲ್ ಎರಡು ಓವರ್ ಲ್ಯಾಪ್ ಆಗ್ತಾ ಇದ್ದೆ ನೋಡಿತೀನಿ. ಅಲ್ರ ಅವಾಗ ಏನಾಯ್ತು ಅಂದ್ರೆ ಸುವಾರ್ತೆ ಸಾರಿ ಬೀಜನ ಬಿತ್ತನೆ ಮಾಡಿ ಏನ್ ಮಾಡೋದಲ್ಲಿ ನೆಲದಲ್ಲಿ ಅಲ್ವರ ಗೋಧಿ ಒಂದು ಫೀಲ್ಡ್ ಏನ್ ಮಾಡೋದ್ರಲ್ಲಿ ಎಸಕಸ ಬೆಳ್ಸಕ್ ಶುರು ಮಾಡೋದ್ರ ಅಂತೀನಿ. ಅಲ್ವರ ಏನಕ್ಕೆ ಗಾಸ್ಪಲ್ ಏಜ್ಗೆ ಇನ್ನೊಂದು ಆರಷ್ಟು ನಡಿಬೇಕಲ್ಲ, ಅದಕ್ಕೆ ಯೇಸು ಕ್ರಿಸ್ತ ಎರಡು ಕೆಲಸನ ಮಾಡಿದ್ರು. ಅಲ್ರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಹೊಸ ದ್ರಾಕ್ಷಿ ರಸನ ಹಳೆ ಬುದ್ದಲಿಗೆ ಏನ್ ಮಾಡಕ್ಕಾಗಲ್ಲ ಹಾಕಕ್ಕ. ಯಹೂದ್ಯರ ಧರ್ಮ ಆಲ್ರೆಡಿ ಅದ ಹಳೆ ಬುದ್ದಲಿ ಆಗ್ಬಿಟ್ಟಿದೆ, ಅದಕ್ಕೆ ದ್ರಾಕ್ಷಿ ರಸ ಹಾಕಿ 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 ಎಲ್ಲ ಮತ್ತರ ಆಗ್ಬಿಟ್ಟವ್ರೆ, ಹಾಳಾಗ್ಬಿಟ್ಟಿದೆ ದ್ರಾಕ್ಷಿ ರಸ. ಅದಕ್ಕೆ ಹೋಗ್ಬಿಟ್ಟು ಯೇಸು ಕ್ರಿಸ್ತ ಹೊಸ ಬೋಧನೆ ಹಾಕ್ತಾರೆ. ಏನಪ್ಪ ಹೊಸ ಬೋಧನೆ? ಕಂದ ನ್ಯಾಯ ಪ್ರಮಾಣ ಬೇಕಾಗಿಲ್ಲ, ನ್ಯಾಯ ಪ್ರಮಾಣ ಮುಖಾಂತ ಒಬ್ರು ನೀತಿವಂತರ ಆಗೋದು ಆಗೋದಿಲ್ಲ. ನಂಬಿಕೆ ಇಡಬೇಕು ದೇವ್ರ ಮೇಲೆ, ಯೇಸು ಕ್ರಿಸ್ತನ ನಂಬಿಕೆ ಇರ್ಬೇಕು, ಆತನ ಪಾಪನೆಲ್ಲ ಕ್ಷಮಿಸ್ತಾರೆ ಅಂತ ಹೇಳ್ಬೇಕ್ರೆ ಇದು ಹೆಂಗಿತ್ತು? ತುಂಬಾ ಕಷ್ಟವಾಗಿತ್ತು. ಅದಂಗೆ ಅದಂಗಾಗ್ಬಿಡ್ತಾರೆ ಅಂತ ಯಹೂದಿಯರ್ಗೆ ಏನಾಗಲ್ಲ, ಇದನ್ನ ಜೀರ್ಣ ಮಾಡ್ಕೊಳಕ್ಕೆ ಆಗಿಲ್ಲ, ನಾವು ಹಿಂಗ್ ಕೆಲಸ ಮಾಡ್ಬೇಕು ಹಂಗ್ ಕೆಲಸ ಮಾಡ್ಬೇಕು, ಮೂಲೆ ಎಂದ್ಕೊಂಡು ಪ್ರಾರ್ಥನೆ ಮಾಡ್ಬೇಕು, ಇಂಥ ವಸ್ತ್ರ ಹಾಕ್ಬೇಕು, ಕೈ ಕಾಲು ನೀಟಾಗಿ ಇಟ್ಕೊಬೇಕು, ನೀಟಾಗಿ ತೊಳೆದು ಕೂತ್ಕೊಬೇಕು, ಅದ್ರ ಕಾಣಿಕೆ ಕೊಡ್ಬೇಕು ಕರೆಕ್ಟ್ ಆಗಿ ಅಂತಂದ್ಬಿಟ್ಟು ಇದೇನಾಗಿತ್ತು ಅವ್ರೆ ಮೂಢನಂಬಿಕೆಗಳು ಸಬ್ಬಾತ್ ಕರೆಕ್ಟಾಗಿ ಇಟ್ಕೊಂಡ್ಬಿಡ್ಬೇಕು ಅಂತಂದ್ಬಿಟ್ಟಿತ್ತು. ಯೇಸು ಕ್ರಿಸ್ತ ಹೇಳ್ತಾರೆ ಇವೆಲ್ಲ ಏನಪ್ಪ ಇವೆಲ್ಲ ಅಂತ ಇಂಪಾರ್ಟೆಂಟ್ ಅಲ್ಲ, ಮುಖ್ಯವಾಗಿ ಏನಾಗಿರ್ಬೇಕು ದೇವ್ರಿಗೆ ನಿನ್ನ ಹೃದಯನೇ ಮಾಡೋದು, ನಿನ್ನ ಅಲ್ಲಿಂದ ಸಂಪೂರ್ಣವಾಗಿ ದೇವ್ರನ್ನ ಪ್ರೀತಿ ಮಾಡೋ ಅಂತ ಹೇಳ್ಬೇಕು. ಇದು ಈ ಒಂದು ಸಿಂಪಲ್ ಆಗಿರೋ ಕಾನ್ಸೆಪ್ಟು ಯಹೂದ್ಯರಿಗೆ ಏನಾಗೋಯ್ತು ಅಕ್ಸೆಪ್ಟ್ ಮಾಡೋಕ್ಕೆ ಆಗಲಿಲ್ಲ. ಅದರ ಅವಾಗ ಏನಾಯ್ತು ಯಹೂದ್ಯರ ಕಾಲ ಅಂತ್ಯ ಆಯ್ತು, ಸುವಾರ್ತೆ ಕಾಲ ಏನಾಯ್ತು ಅಲ್ಲಿ ಅಪೋಸ್ತಲ್ಸ್ ಮುಖಾಂತರ ಎಲ್ಲ ಕಡೆ ಜಗತ್ತಲ್ಲಿ ಮಾಡಿದ್ರು ಬಿತ್ತನೆ ಮಾಡಕ್ ಶುರು ಮಾಡ್ದೆ ಅಂತೀನಿ. ಅಲ್ಲ ಬಿತ್ತನೆ ಆಯ್ತು 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 ಆಯ್ತು, ಅಪೋಸ್ತಲ್ಸ್ ಇರೋ ತನಕ ಎಲ್ಲ ಬಿತ್ತನೆ ಆಗೋಯ್ತು ಕೆಲಸಗಳು. ಹೊಲ ಏನಾಯ್ತಂತೆ, ಗೋಧಿಯ ಹೊಲ ಏನಾಯ್ತಂತ ಅಲ್ಲಿ ನಾವೇನ್ ನೋಡ್ತೀರಿ ಗೋಧಿಯ ಹೊಲ ಏನಾಯ್ತು ನೋಡ್ರ ಗೋಧಿಯ ಜೊತೆಗೆ ಏನಾಯ್ತಂತೆ ಆಣಿಜಿ ಬೆಳಿತಂತೆ. ಅವಾಗ ಸೇವಕರು ನೋಡ್ತಾರೆ ಸರ್ ಇದೇನ್ ಸರ್ ನಾವ್ ಹಾಕಿದ್ದೆಲ್ಲ ಗೋಧಿ ಅಲ್ವಾ, ಇದೇನ್ ಸರ್ ಅಣಿಜಿ ಹೆಂಗ್ ಬಂತು ಅಂತ ಏನ್ ಮಾಡ್ತಾರೆ ಹೋಗಿ ಅಲ್ಲಿ ಕೇಳ್ತಾರೆ. ಅವಾಗ ಯಜಮಾನ್ ಏನು ಉತ್ತರ ಕೊಡ್ತಾರೆ ಅಲ್ಲಿ ಗೋಧಿಯನ್ನು ಕೀಳಲು ಹೋಗಿ ಅಲ್ಲ ಅಣಜಿ ಕೀಳಲು ಹೋಗಿ ಗೋಧಿಯನ್ನೆಲ್ಲಾದ್ರೂ ಕಿತ್ತೀರಿ ಅಂತ. ವೆರಿ ಗುಡ್ ಅಲ್ವರ ನೋಡಿ ಇದೇ ಫೀಲ್ಡ್ ಚಾಟ ನೋಡ್ತಿರ್ಲಿಲ್ಲ, ಇದೇ ಫೀಲ್ಡ್ ಗಾಸ್ಪಲ್ ಏಜ್ ಅಲ್ಲಿ ಏನ್ ನೋಡ್ತೀರಿ ಫೀಲ್ಡ್ ಸಭೆ ಐತ್ ನೋಡ್ರಿತೀನಿ ಅಲ್ರ ಗೋಧಿ ಅಲ್ರ ಗೋಧಿ ಎಷ್ಟಿದೆ ಇಲ್ಲಿ ಐತ್ ನೋಡ್ರಿ ಗೋಧಿ ಮಣಿ ಇಟೇಟ ಗೋಧಿ ಮಣಿ. ಹೊಲ ಏನಿದೆ ದೊಡ್ಡದಾಗಿದೆ, ಬಿತ್ತನೆ ಮಾಡಿರೋದೆಲ್ಲ ಏನಾಗೋಯ್ತು ಅಂತಾರೆ ಎಲ್ಲ ಅಣಜಿ, ಮೆಜಾರಿಟಿನೇ ಅಣಜಿ. ತೆಗೆದ್ ನೋಡಿದ್ರೆ ಏನ್ ಕಾಣಿಸ್ರಿ, ಎಲ್ಲಿ ನೋಡಿದ್ರು ಬರೀ ಸುಳ್ಳು 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 ಎಲ್ಲ ಏನಾಗ್ಬಿಟ್ರು. ಯೇಸು ಕ್ರಿಸ್ತನ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಇದರಲ್ಲಿ ಯಾರಿದ್ರಂತೆ ಸ್ವಲ್ಪ ದೇವ್ರ ಮಕ್ಕಳಿದ್ದಾರೆ, ಇಲ್ಲ ಅಂತಿಲ್ಲ ಅಲ್ರ. ಅದಕ್ಕೆ ನೋಡ್ರಿ ಇಲ್ಲಿ ಏನ್ ನೋಡ್ತೀರಿ ನಾವು ಸಭೆ ಅಂತ ಪಾಠದಲ್ಲಿ ಓದಿರ್ಲಿಲ್ಲ, ಹಿಪೋಕ್ರೈಟ್ಸ್ ಇದಾರೆ, ಆಮೇಲೆ ಬಿಲೀವರ್ಸ್ ಇದಾರೆ, ಏನಂತ ನೀತಿವಂತರಾಗಿರೋ ಬಿಲೀವರ್ಸ್ ತುಂಬಾ ಜನ ಇದಾರೆ. ಆದ್ರೆ ದೇವ್ರಿಗೆ ಬರೀ ಬಿಲೀವರ್ಸೇ ಬೇಕಾ ಅಂತಂದ್ರೆ ಇಲ್ಲ, ನಮಗೆ ಫಾಲೋ ನಾವ್ ಯಾರನ್ನ ಫಾಲೋ ಮಾಡ್ಬೇಕು ಕ್ರೈಸ್ಟ್ನ ಕರೆಕ್ಟಾ. ಯೇಸು ಕ್ರಿಸ್ತ ಎಕ್ಸಾಂಪಲ್, ಯೇಸು ಕ್ರಿಸ್ತ ಇಲ್ಲೇ ಇದ್ರಾ ಇಲ್ಲ, ಅವ್ರೇನ್ ಹೇಳ್ತಾರೆ ಡೋಂಟ್ ಯು ನೋ ದಟ್ ಐ ಶುಡ್ ಡೂ ಮೈ ಫಾದರ್ಸ್ ಬಿಸ್ನೆಸ್ ಅಂತ ಹೇಳ್ತಾರೆ. ಯಾವ ವಯಸ್ಸಲ್ಲಿ 13 ಇಯರ್ಸ್ ಅಲ್ಲಿ ನಾವು ನಮ್ಮ ಮಕ್ಳಿಗೆ 13 ವರ್ಷದಲ್ಲಿ ಬೈಬಲ್ ಓದು ಕಂದ ಅಂತ ಏನ್ ಹೇಳ್ತಾರೆ ಡೋಂಟ್ ಯು ನೋ ಪಪ್ಪ ಐ ಶುಡ್ ಗೋ ಟು ಕಾಲೇಜ್ ಅಂತ ಹೇಳ್ತಾರನ. ಯೇಸು ಕ್ರಿಸ್ತ ಹೇಳೋರೆ ನಾನು ಅಪ್ಪನ ಕೆಲಸ ಮಾಡೋಕೆ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳೋರು, ಹೆಂಗಿರ್ಬೇಕು ನೋಡ್ರಿ ಯೇಸು ಕ್ರಿಸ್ತನ ಸ್ಪಿರಿಟ್ ನೋಡ್ರಿ ಅಲ್ರ. ಅದಕ್ಕೆ ನೋಡ್ಬೇಕ್ರೆ
ಏನ್ರಿ ಕ್ರೈಸ್ಟ್ ಹೆಂಗಿದ್ರಂತೆ ಏನ್ರಿ ದೇವ್ರ ಕೆಲಸ ಮಾಡೋದ್ರ ಹೆಂಗಿರುತ್ತೆ ಆಸಕ್ತಿ ಇದ್ರು ಅದಕ್ಕೆ ಅದ್ ನೋಡಿದ್ರೆ ಕಾನ್ಸಕ್ರೇಷನ್ ಮಾಡ್ಕೊಂಡ್ರ ನಿಂತೀನಿ ಅಂದ್ರೆ ಅದಕ್ಕೆ ಏನ್ರಿ ಈ ಲೆವೆಲ್ಗೆ ಬರ್ಬೇಕು ನೋಡ್ರಿ ಜಸ್ಟ್ ಬಿಲೀವ್ ಮಾಡಿ ಯೇಸು ಕ್ರಿಸ್ತನ ನಂಬಿಕೆ ಇಟ್ಕೊಂಡು ಇರ್ತೀರಿ ಅಂದ್ರೆ ಸಾಲಲ್ಲ ಲೋಕದಲ್ಲಿ ಮೆಜಾರಿಟಿ ಇರೋದಾದ್ರೆ ಬಿಲೀವರ್ಸ್ ನೆಕ್ಸ್ಟ್ ಸ್ಟೇಜ್ ಬರ್ಬೇಕೇನು ಇಕ್ಕಟ್ಟದ ಮಾರ್ಗದ ಪ್ರವೇಶಿಸ್ಬೇಕಂದ್ರೆ ಈಗೋ ದೇವ್ರೆ ನಿನ್ ಚಿತ್ತವನ್ನು ನಿರ್ವಹಿಸಕ್ಕೆ ಏನ್ ಮಾಡ್ತಾ ಇದ್ದೀನಿ ಬರ್ತಾ ಇದ್ದೀನಿ ಅಲ್ವರ ನನ್ನ ದೇಹವನ್ನು ಏನ್ ಮಾಡ್ತೀನಿ ಸಜ್ಜೆ ವ್ಯಗ್ನವಾಗಿ ನಿನ್ನಿಗೆ ಮೆಚ್ಚಿಗೆ ತರ ಅರ್ಪಿಸ್ತೀನಿ ಅಂದ್ಬಿಟ್ಟು ನಾವು ಒಂದ್ ಹೇಳ್ತಾರೆ ಮಾಡ್ಕೋ ಒಡಂಬಡಿಕೆ ಮಾಡ್ಕೊಬೇಕು ಈ ಒಡಂಬಡಿಕೆ ಮಾಡ್ಕೊಂಡಂತ ಗ್ರೂಪ್ ಅಲ್ಲಿ ಏನ್ರಿ ಎರಡು ಗುಂಪಿದಾರೆ ಈ ಜೀವಿತನ ಪರಲೋಕ ಜೀವಿತ ಎಕ್ಸ್ಚೇಂಜ್ ಮಾಡ್ಕೊಳಕ್ಕೆ ಎರಡು ಗ್ಲೂಸ್ ಎರಡು ಗ್ಲಾಸ್ ಆಫ್ ಇದ್ದಾರೆ ಅಲ್ವರ ಯಾರು ವೆರಿ ಗುಡ್ ಅಲ್ವರ ಇವಾಗ ನಾವೆಲ್ಲ ಏನ್ ಮಾಡ್ಬೇಕು ಅಂತಿದ್ರಿ ನಮ್ಮ ನಮ್ಮ ದೇಹಗಳ ದೇವ್ರಿಗೆ ಸಜೀವಾಗಿ ನಾಗ ಅರ್ಪಿಸ್ಬೇಕು ಅಂತಿದ್ದೀರಿ ತಾನೆ ಯೇಸು ಕ್ರಿಸ್ತನ ಹಿಂಬಾಲಿಸ್ಬೇಕು ಅಂತಿದ್ದೀರಿ ತಾನೆ ಹಿಂಬಾಲಿಸ್ಕೊಂಡು ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಿ ದೊಡ್ಡ ಪರವಾಗಿಲ್ಲ ವೆರಿ ಗುಡ್ ಸರಿ ಹಂಗ್ರೆ ಹುಷಾರಾಗಿರ್ಬೇಕು ನಿಮ್ ಜೊತೆಗೆಲ್ಲ ಸರಿ ವೆರಿ ಗುಡ್ ಅದರ ನಾವೆಲ್ಲ ಎಲ್ಗೋಬೇಕು ಅಂತಿದ್ರಿ 144,000 ಪ್ರೈಸ್ ಎಷ್ಟಿದೆ ಹಂಗ್ರೆ ಹೆಂಗ್ ಓಡ್ಬೇಕು ಹೆಂಗ್ ಓಡ್ಬೇಕು ಪ್ರೈಸ್ ಗೆಲ್ಲಂಗ್ ಓಡ್ಬೇಕು ಕರೆಕ್ಟಾ ಹಂಗ್ರೆ ಅಕ್ಕಪಕ್ಕ ನಮ್ ಸಹೋದರ ಸಹೋದರಿಗಳು ಓಡ್ತಾ ಇದ್ರೆ ಅವ್ರ ಕಾಲು ಎಳೆದು ಬಿಟ್ಟು ನಾವ್ ಏನ್ ಮಾಡ್ಬೇಕು ವೆರಿ ಗುಡ್ ನೋಡ್ರ ಎಸ್ ಜೊತೆಗೆ ತಗೊಂಡ್ ಓಡ್ಬೇಕು ಪ್ರೈಸ್ ಇರೋದ್ ಒಂದೇ ಅಲ್ಲ ರೇಸ್ ಅಲ್ಲಿ ಆತರ ಬಿದ್ರೆ ಬಿದ್ದೋದ್ನಲ್ಲ ಅಂತ ಖುಷಿ ಪಟ್ಟು ಓಡ್ತಾರೆ ನಮ್ ರೇಸ್ ಹಂಗಲ್ಲ ಒಬ್ರು ಪಕ್ಕದಲ್ಲಿ ಬಿದ್ರೆ ಅವ್ನ ಜೊತೆಗೆ ತಕೊಂಡು ಓಡೋದೇ ರೇಸ್ ಅದರ ಯಾಕಂದ್ರೆ ರೇಸ್ ಅಲ್ಲಿ ಎಷ್ಟಿದೆ ಪ್ರೈಸ್ ದೇವ್ರು ನಮ್ಗೆ ಟೆಸ್ಟ್ ಮಾಡಿ ನೋಡ್ತಾ ನೋಡಿ ಅವರ ನಾವು ಓಡ್ಬೇಕಾರೆ ಎಲ್ಲಾರು ಜೊತೆಗೆ ಓಡ್ಬೇಕು ಜೊತೆಗೆ ಓಡಿ ಜೊತೆಗೆ ಪ್ರೈಸ್ ಗೆಲ್ಲ ರೀತಿ ಮಾಡಕ್ ನಾವು ಓಡ್ಬೇಕು ಎಲ್ಲರೂ ಅದ್ಕೊಳ್ಬೇಕು ಏನ್ರಿ ನಮ್ಗೇನಿದೆ ಡಿವೈನ್ ನೇಚರ್ ಕಾದಿದೆ ನೋಡಿ ಇರ್ತೀನಿ ಅದ್ ಹೇಳ್ತಾರೆ ಸಾಯ್ಬೇಕಾದ್ರೂ ನೀನ್ ಮಾಡೋ ನೀನು ನಂಬಿಕಸ್ಥರ ಅದಕ್ಕೆ ದೇವರು ನಾವು ಕಾನ್ಸಿಕ್ರೇಷನ್ ಮಾಡ್ಕೊಂಡವಾಗ ನಾವು ದೀಕ್ಷಾ ಸ್ಥಾನ ತಗೊಂಡವಾಗ ದೇವ್ರು ನಮ್ಗೆ ಏನ್ ಕೊಡ್ತಾರೆ ಪವಿತ್ರಾತ್ಮ ಕೊಡ್ತಾರೆ ಈ ಪವಿತ್ರ ಆತ್ಮ ಏನಕ್ಕಾಗಿ ಕೊಡ್ತಾರೆ ಅಂತಂದ್ರೆ ನಾವು ಮುಂದಕ್ಕೆ ಏನಬೇಕು ಆತ್ಮಿಕ ಒಂದು ಸೃಷ್ಟಿಗಳಾಗ್ಬೇಕು ಆತ್ಮಿಕ ಶರೀರ ಬೇಕು ಇವಾಗ ಆತ್ಮಿಕ ಶರೀರ ಬೇಕು ಅಂತಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಆ ಒಂದು ಆತ್ಮಿಕ ಶರೀರದ ಒಂದು ಚಿಕ್ಕದಾಗಿರಂತ ಒಂದು ಒಂದ್ ಸಾಂಪಲ್ ದೇವರು ನಮ್ಗೆ ಪವಿತ್ರಾತ್ಮ ಮುಖಾಂತರ ನಮ್ಗೆ ಏನ್ ಮಾಡ್ತಾರೆ ನಮ್ ದೇಹದಲ್ಲಿ ಇಟ್ಟಿರ್ತಾರೆ ನೂತನ ಸೃಷ್ಟಿಯಾಗಿ ಏನ್ ಮಾಡ್ತಾ ಇದ್ದಾರೆ ಇದು ಬೆಳೀತಾ ಇರ್ತದೆ ಅದರ ಹಳೆ ಮನುಷ್ಯನಲ್ಲಿ ನೂತನ ಮೈಂಡ್ ಏನಾಗ್ತಾ ಇರ್ತದೆ ನಮ್ಮಲ್ಲಿ ಬೆಳೀತಾ ಇರ್ತದೆ ಯಾಕೆ ಯಾಕೆ ಬೆಳೆಸ್ತಾರೆ ಯಾಕೆ ಅಂದ್ರೆ ನಾವು ಸತ್ತಿದ ಮೇಲೆ ಹೇಳ್ರಿ ಎಸ್ ನಾವೆಲ್ಲ ಸತ್ಮೇಲೆ ಇದೇ ದೇಹದಲ್ಲಿ ಪರಲೋಕಕ್ಕೆ ಹೋಗ್ಬೋದಾ ಮತ್ತೆ ಒಂದ್ ದೇಹ ಬೇಕಲ್ವಾ ಇವಾಗ ಇದೇ ಮೈಂಡ್ ಈ ಮೈಂಡ್ ಈ ಮೈಂಡ್ ಐತೆ ನೋಡಿ ಏನು ಇದು ಮಾಂಸಿಕವರಂತ ಮೈಂಡ್ ಭೂಲೋಕಕ್ಕೆ ಸಂಬಂಧಪಟ್ಟಂತ ಮೈಂಡ್ ತಿಳ್ಕೊಳ್ಳಿ ಸತ್ತಿಗೆ ಬರಕ್ ಮುಂಚೆ ಹೇಳೋದು ನಾನು ಇವಾಗ ಇದೇ ಮೈಂಡ್ ತಗೊಂಡೋಗ್ಬಿಟ್ಟು ಒಂದು ಸ್ಪಿರಿಚುವಲ್ ಬಾಡಿ ಇಟ್ಬಿಟ್ರೆ ನಾವೆಲ್ಲ ಹೆಂಗಾಗ ಹೋಯ್ತೀರಿ ನಾವು ಯೇಸು ಕ್ರಿಸ್ತನ ತರ ಹೋಯ್ತೀರಾ ನಾವೆಲ್ಲ ಲೂಸಿಫರ್ ಜೆರಾಕ್ಸ್ ಆಗೋಯ್ತೀರಿ ಒಬ್ರು ಲೂಸಿಫರ್ ಇದ್ದಾನೆ ಇಷ್ಟೊಂದು ಟಾರ್ಚರ್ ಇಷ್ಟೊಂದೆಲ್ಲ ನಾವು ಏನ್ ಮಾಡ್ಬೇಕೈತೆ ನೋಡಿ ಇಷ್ಟೊಂದೆಲ್ಲ ಕುಂದು ಓದ್ಬೇಕೈತೆ ಇನ್ನು ನಾವೆಲ್ಲ ಅವ್ರ ಟೀಮ್ ಸೇರ್ಕೊಂಡ್ಬಿಟ್ರೆ ಅಷ್ಟೇ ದೇವ್ರೇ ಕಾಪಾಡ್ಬೇಕು ನಮ್ನ ಅದಕ್ಕೆ ದೇವ್ರೇನ್ ಮಾಡ್ಬಿಟ್ಟವ್ರೆ ಕಂದ ಹಂಗೆಲ್ಲ ಬೇಡಪ್ಪ ನೀನ್ ಇದೇ ಮಾಂಸದಲ್ಲಿ ಇರ್ಬೇಕ್ರೆ ನಿನ್ ತಲೆ ಏನ್ ಮಾಡ್ತೀನಿ ಫಸ್ಟ್ ಚೇಂಜ್ ಮಾಡ್ತೀನಿ ಅಂತ ಹೇಳವ್ರೆ ಇವತ್ತು ದೇವ್ರ ನಮ್ಮ ಹತ್ರ ಮಾಡ್ತಾ ಇರೋದು ಏನು ಅಂದ್ರೆ ನಮ್ ಮೈಂಡ್ ಏನ್ ಮಾಡ್ತಾವ್ರೆ ಚೇಂಜ್ ಮಾಡ್ತಾವ್ರೆ ಅದರ ಓದಿ ಒಂದ್ ವಚನ ಇದೆ ನೋಡಿರ್ತೀನಿ ಎಲ್ಲಿ ಕೊರಿಂಥದಲ್ಲಿ ಬರ್ತ ನೋಡಿ ಪರಲೋಕ ಸಂಬಂಧಪಟ್ಟವರು ಅಂತವರೇ ನಾವು ಮಣ್ಣಿನಿಂದ ಹುಟ್ಟಿದವರ ಸ್ವಾರೂಪ್ಯವು ಧರಿಸಿಕೊಂಡಿರುವ ಪ್ರಕಾರ ಪರಲೋಕದಿಂದ ಬಂದಾತನ ಸ್ವಾರೂಪ್ಯವನ್ನು ಧರಿಸಿಕೊಳ್ಳಬೇಕು ಅದು ಬರ್ತಾರೆ ಸರ್ ಆಮೇಲೆ ಇನ್ನೊಂದು ಸೆಕೆಂಡ್ ಕೊರಿಂಥಿಯನ್ಸ್ 10 ಚಾಪ್ಟರ್ ಅಲ್ಲಿ ವರ್ಸ್ 4 ಅಂಡ್ 5 ಓದಿ ಸೆಕೆಂಡ್ ಕೊರಿಂಥಿಯನ್ಸ್ 10 ಚಾಪ್ಟರ್ ವರ್ಸ್ 4 ಅಂಡ್ 5 ನಾವು ಉಪಯೋಗಿಸುವ ಓದಿ ಸಿಸ್ಟರ್ ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ ನೋಡ್ರ ಏನಂತೆ ಕೋಟೆಗಳನ್ನು ಕೆಡವಿ ಹಾಕುವಂತದಾಗಿದೆ ಇವಾಗ ಯಾವ ಕೋಟೆ ಕೆಡಬೇಕನ
ಕಿತ್ತೂರ ಚೆನ್ನಮ್ಮನ ಕೋಟೆನಾ ಮೈಸೂರು ಕೋಟೆನಾ ಎಲ್ಲ ಕೋಟೆಗಳಿಲ್ವಲ್ಲಪ್ಪ ಯಾವ ಕೋಟೆ ಕೆಡ್ಬೇಕನ ಸೈತಾನ್ ನಮ್ಮ ಮೈಂಡ್ಗೆ ಹಾಕೊ ನೋಡಿ ಕೋಟೆ ನೋಡಿ ನೆಕ್ಸ್ಟ್ ಹೇಳ್ತಾರೆ ಮುಂದಕ್ಕೆ ಓದಿ ಹ ಕೋಟೆಗಳನ್ನು ಕೆಡವೆ ಹಾಕ ನಾವು ವಿತರ್ಕಗಳನ್ನು ದೇವಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು ನೋಡ್ರ ಏನ್ ಬ್ಯೂಟಿಫುಲ್ ಎಕ್ಸ್ಪ್ರೆಷನ್ ನೋಡ್ರಿ ಏನಂತಾರೆ ಕ್ಯಾಸ್ಟಿಂಗ್ ಡೌನ್ ಎವ್ರಿ ಇಮ್ಯಾಜಿನೇಷನ್ಸ್ ಹೇಳ್ತಾರೆ ಎವ್ರಿ ಹೈ ಥಿಂಗ್ ದಟ್ ಎಕ್ಸಾಲ್ಟೆಡ್ ಇಟ್ಸೆಲ್ಫ್ ಅಗೇನ್ಸ್ಟ್ ದ ನಾಲೆಜ್ ಆಫ್ ಗಾಡ್ ಬ್ರಿಂಗಿಂಗ್ ಇನ್ ಟು ಕ್ಯಾಪ್ಟಿವಿಟಿ ಎವ್ರಿ ಥಾಟ್ ಟು ಒಬಿಡಿಯನ್ಸ್ ಆಫ್ ಕ್ರೈಸ್ಟ್ ಯಾಕೆ ಅವಿದ್ಯೆ ಪ್ರೇರಣೆ ಮಾಡಂತ ದುರಾತ್ಮ ಏನ್ ಕೆಲಸ ಮಾಡ್ತಾನೆ ಇವತ್ತು ಇಲ್ಲಿ ಕೆಲಸ ಮಾಡ್ತಾನೆ ನೋಡ್ರಿ ಇದ್ರಿ ಅಲ್ವರ ಅವ್ನ ಹೆಂಗ್ ಕೆಲಸ ಮಾಡ್ತಾನೆ ಬರ್ತಾನ ಮಾಂಸದಲ್ಲಿ ಬಂದು ಕಾಣಿಸ್ಕೊತಾನ ಕಂದ ಪಾಪ ಪಾಪ ಇಲ್ಲಿ ಸಿನಿಮಾ ಥಿಯೇಟರ್ಗೆ ಹೋಗೋಣ ಬಾ ಅಂತ ಪಕ್ಕದ ಕೂತ್ ಹೇಳ್ತಾನ ಹೆಂಗ್ ಹೇಳ್ತಾನೆ ತಲೆ ಆಲೋಚನೆ ಇವಾಗ ಹೆಂಗಂತ ನಾವು ಓವರ್ಕಮ್ ಮಾಡ್ಬೇಕು ಇವಾಗ ಇದನ್ನ ಕೋಟೆ ಕೊತ್ತಲಗಳು ಇದನ್ನೆಲ್ಲ ಕೆಡವಾಕ್ಬೇಕು ಯಾವ್ದಿಗೆ ಕ್ರಿಸ್ತನ ವಿರುದ್ಧವಾಗಿ ಆತನ ವಾಕ್ಯ ಸತ್ಯಕ್ಕೆ ವಿರುದ್ಧವಾಗಿ ಎದ್ದೋಳಂತ ಒಂದೊಂದು ಆಲೋಚನೆಗಳೇ ಮಾಡಕ್ ಇವಾಗ ಓಡಾಡ್ಬೇಕು ನೋಡ್ರಿ ಇದನ್ನ ಏನ್ರಿ ಓಡಾಡದೆ ಏನ್ರಿ ಸ್ಪಿರಿಟ್ ಬೀಯಿಂಗ್ ಇದನ್ನೇ ಇದು ಇದಕ್ಕೆ ದೇವ್ರು ನಮ್ಗೆ ಏನ್ ಕೊಟ್ಟಿದ್ದು ದೇವ್ರ ಬಲ ಏನ್ ಮಾಡ ಪವಿತ್ರಾತ್ಮ ಏನ್ ಮಾಡ ನಮಗೆ ದೇವ್ರು ಕೊಟ್ಟಾರ ಏನಕ್ಕೆ ಇದನ್ನ ಫೈಟ್ ಮಾಡ್ಬೇಕಾದ್ರೆ ಏನ್ ಬೇಕು ನಮ್ಗೆ ಸರ್ವಾಯುಧಗಳು ಬೇಕು ಎಸ್ ಸರ್ವಾಯುಧಗಳು ಬೇಕು ಆ ಸರ್ವಾಯುಧಗಳು ಧರಿಸ್ಕೊಬೇಕು ಅಂತಂದ್ರೆ ಮಾರ್ಕೆಟ್ ಅಲ್ಲೋ ಇಲ್ಲ ಆರ್ಮಿಯಲ್ಲೋ ಮಿಲಿಟರಿಲಿ ಸಿಕ್ಕಲ್ಲ ಇವೆಲ್ಲ ಏನ್ ಮಾಡ್ಬೇಕು ಪವಿತ್ರಾತ್ಮ ಮುಖಾಂತರ ನಾವೇನ್ ಮಾಡಬೇಕು ಇದನ್ನೆಲ್ಲ ನಾವು ಗುಣಗಳನ್ನ ಬೆಳೆಸ್ಕೊಂಡು ತಗೋಬೇಕು ಅರ್ಥ ಆಯ್ತರ ಅದಕ್ಕೆ ಏನ್ರಿ ಇವಾಗ ಯಾಕೆ ಅಂದ್ರೆ ನಮ್ಮ ಒಂದು ಹೋರಾಟ ಶೇತಾನ್ ನಮ್ಮ ಮುಂದೆ ಕಣ್ ಕಾಣಿಸ್ತಾನ ಕಾಣಿಸಲ್ಲ ಅಲ್ದರ ಆದ್ರೆ ಅವನ್ಗೆ ಹೆಂಗಿದೆ ಅಂದ್ರೆ ನಮ್ಮ ಬುರುಡೆ ಇದೆ ಗೊತ್ತಾ ನಮ್ಮ ಬುರುಡೆ ಟೋಟಲ್ ಆಗಿ ನೇಕೆಡ್ ಆಗಿದೆ ನಮ್ಮ ತಲೆ ಬುರುಡೆ ಏನಂದ್ರೆ ಸ್ಕಲ್ ಒಳಗಡೆ ಸ್ಕ್ಯಾನ್ ಮಾಡಿ ನಾವು ತಲೆಯಲ್ಲಿ ಏನ್ ಯೋಚನೆ ಮಾಡ್ತೀವಿ ಇವೆಲ್ಲ ಆಲೋಚನೆ ರೀಡ್ ಮಾಡಂತ ಕೆಪಾಸಿಟಿ ಯಾರಿಗಿದೆ ಅಲ್ವರ ಶೇತಾನ್ಗೆ ಈ ತರ ಇದೆಯೋ ಇಲ್ವೋ ಅಂತಂದ್ರೆ ಬ್ಯೂಟಿಫುಲ್ ಆಗಿದೆ ಯಾಕಂದ್ರೆ ಯಾವಾಳ್ನ ರೀಡ್ ಮಾಡ್ತಾರೆ ಮನ್ಸು ಓಹೋ ಯಾವಾಳು ಹೆಂಗವಳೆ ಅಂತಂದ್ಬಿಟ್ಟು ಅದ್ರ ಏನ್ ಮಾಡ್ತಾನೆ ಒಂದ್ ಸರ್ಪ ಕಣ್ಸ್ಬಿಟ್ಟು ಸುಮ್ನೆ ಒಂದ್ ಥಾಟ್ ಬಿಡ್ತಾವಣ್ಣ ಇವನ್ ಆಲೋಚನೆ ಇವಾಗ ಯಾವಾಳ ಮನ್ಸಲ್ಲಿ ಥಿಂಕ್ ಮಾಡ್ತಾಳೆ ಅವ್ಳು ಬಾಯ್ಬಿಟ್ಟು ಹೇಳಲ್ಲ ಅಯ್ಯೋ ಅಣ್ಣ ತಿನ್ಬಾರ್ದು ಅಂತ ದೇವ್ರು ಹೇಳಿದ್ರಾ ಅಂತ ಬಾಯ್ಬಿಟ್ಟು ಮಾತಾಡಿರ್ತಾಳ ಇಲ್ಲ ತುಂಬಾ ನೋಡಿದ ತಕ್ಷಣ ತಲೆಯಲ್ಲಿ ಏನಾಗಿರ್ತಾವ ಒಂದ್ ಥಾಟ್ ಬಂದಿರ್ತಾವ ನೋಡಿ ಒಂದ್ ಯೋಚನೆ ಇವಾಗ ಆ ಯೋಚನೆನ ಯಾರು ಓದಿರ್ತಾನೆ ನೋಡ್ರ ಓ ಸೈತಾನ್ ಅಲ್ವಾ ಬೈಬಲ್ ಇದೆ ನೋಡಿ ಯೇಸು ಕ್ರಿಸ್ತು ಕೂಡ ಏನ್ ಮಾಡಿದ್ರಂತೆ ಯೇಸು ಕ್ರಿಸ್ತು ಭೂಲೋಕದಲ್ಲಿ ಇರ್ಬೇಕಾದ್ರೆ ಫರಿಸೇಯರ ಸದಸ್ಯರ ಆಲೋಚನೆಗಳನ್ನ ಯೇಸು ಕ್ರಿಸ್ತನ್ನು ಓದಿದ್ರ ಇಲ್ವಾ ಅನ್ವೇಷಣೆ ಮಾಡ್ಕೊಂಡ್ರ ಇಲ್ವಾ ಅವಾಗ ಯೇಸು ಕ್ರಿಸ್ತು ಹೇಳಿದ್ರ ಕಂದ ನೀನ್ ಆಲೋಚನೆ ಓದ್ತಾ ಇದ್ದೀನಪ್ಪ ಹುಷಾರಾಗಿರೋ ತಲೆಗೆ ಹೆಲ್ಮೆಟ್ ಹಾಕೊಂಬ ಅಂತಂದ್ರ ಇಲ್ಲ ಹೆಂಗ್ ಅರ್ಥ ಮಾಡ್ಕೊಂಡ್ರು ಅದು ಅಂತೀನಿ ಏನ್ರಿ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ಇರತ್ತ ಕೆಪಾಸಿಟಿ ಯೇಸು ಕ್ರಿಸ್ತರೇ ಓದ್ತಾ ಇದ್ರು ಅಂದ್ರೆ ಇನ್ನು ದೂತ್ರಗಳು ಬಿದ್ದೋಗಿರೋ ದೂತ್ರ ಓದಕ್ ಸಾಧ್ಯ ಇಲ್ವಾ ಖಂಡಿತವಾಗಿ ಓದಕ್ ಸಾಧ್ಯ ಇದೆ ಅದಕ್ಕೆ ಹೇಳೋದು ನಮ್ಮ ಹೋರಾಟ ಯಾರ ಸಂಗಡ ಅಂತೆ ಇನ್ಫ್ಲೂಯೆನ್ಸ್ ಎಸ್ ಅಂಧಕಾರ ದೊರೆತನಗಳ ಮೇಲೆ ಅದಿಗೆ ಇದರಲ್ಲಿ ಎರಡು ಗುಂಪು ಆಗ್ಬಿಡ್ತಾ ಹೊಂದಿತೀನಿ ಯಾಕೆ ಗೊತ್ತಾ ಒಡಂಬಡಿಕೆ ಮಾಡ್ಕೊಂಡ್ ಬರ್ತಾರೆ ಆದ್ರೆ ಬಂದ ಮೇಲೆ ಹೋಗ್ತಾ 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 ಏನ್ರಿ ಎಷ್ಟೋ ಅಡಚಣೆಗಳು ಬರ್ಬೇಕ್ರೆ ಬೇಜಾರಾಗಿ ಜಿಗುಪ್ಸೆ ಆಗಿ ಎಷ್ಟೋ ಜನ ಸತ್ಯದಲ್ಲೇ ತುಂಬಾ ಕನ್ಫ್ಯೂಷನ್ ಆಗಿ ಹಿಂದಕ್ಕೆ ಏನಾಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಅದಕ್ಕೆ ಹೇಳ್ತಾರ ಬುದ್ಧಿ ಇರೋ ಕನ್ಯೆಗಳು ಬುದ್ಧಿ ಇಲ್ದಿರ ಕನ್ಯೆಗಳು ಬರೀ ಕನ್ಯೆ ಆದ್ರೆ ಸಲ್ಲಲ್ಲ ಅಯ್ಯೋ ನಾನು ಸುಮ್ಮನೆ ನಾನು ತುಂಬಾ ಒಂದು ಒಳ್ಳೆಯವನಾಗಿರ್ತೀನಿ ಅಂತಂದ್ರೆ ಸಲ್ಲಲ್ಲ ಅಲ್ವರ ಪಾರ್ವಾಳ ಆದ್ರೆ ಸಲ್ಲಲ್ಲ ಬುದ್ಧಿ ಇಲ್ದ್ರೆ ಪಾರ್ವಾಳ ಆಗ್ಬಿಡ್ತೀರಿ ಅಲ್ವರ ನಮ್ಗೇನಿರ್ಬೇಕು ಬುದ್ಧಿ ಜ್ಞಾನ ತಿಳುವಳಿಕೆ ದೇವ ಚಿತ್ತನ ಗ್ರಹಿಸ್ಕೊಳ ಅಂತ ಏನಾಗಿರ್ಬೇಕು ಅದಕ್ಕೆ ಹೇಳ್ತಾರಲ್ಲ ಸರ್ಪ ಹೇಳ್ತಾರೆ ಏನಾಗಿರ್ ನೀವು ನಮಗೆ ಕೊಟ್ಟಿರೋದು ಒಂದೇ ಗುರಿ ಏನ್ ಗೊತ್ತಾ ನಮ್ಮ ಗುರು ನಮ್ಮ ಒಡೆಯ ಯಾರು ಕ್ರೈಸ್ಟ್ ಅವ್ರ ತರ ಆಗ್ಬೇಕ್ರಿ ಎಲ್ಲ ಆಂಗಲ್ ಅಲ್ಲಿ ಹೆಂಗಿರ್ಬೇಕು ಅಂತ ಜೆರಾಕ್ಸ್ ಕಾಪಿ ಆಫ್ ಕ್ರೈಸ್ಟ್ ಇರ್ಬೇಕು ಅದ್ ಯಾರೇ ಆಗಿರ್ಲಿ ಆ ಒಂದು ಗೋಲ್ನ ಅಚೀವ್ ಮಾಡಿದ್ರೆ ಪ್ರೈಸ್ ನಮ್ದೇ ಡೌಟೇ ಇಲ್ಲ ಎದುರದೇ ಬೇಕಾಗಿಲ್ಲ ಅದರ ಆದ್ರೆ ಯಾವ ಆಂಗಲ್ ಅಲ್ಲಿ ಎಲ್ಲ ಆಂಗಲ್ ಅಲ್ಲಿ ಯೋಚನೆ ಮಾಡಿ ಯೇಸು ಕ್ರಿಸ್ತು ಶುದ್ಧವಾಗಿದ್ರು ಆದ್ರೆ ಸುಮ್ನೆ ಒಂದು ಪೇದೆ ತರ ಏನಾಗಿಲ್ಲ ಅವರು ಇಲ್ಲಿಲ್ಲ ಹೇಳ್ತಾರಲ್ಲ ಬೈಬಲ್ ಅಲ್ಲಿ ಹೆಂಗಿದ್ರಂತೆ ಯೇಸು ಕ್ರಿಸ್ತು ಸೋಲೋಮೋನ್ಕಿಂತ ಏನ್ರಿ ಜ್ಞಾನಿ ಜ್ಞಾನವಾಗಿ ದೇವ್ರ ಚಿತ್ರನ ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ಏನ್ ಮಾಡಿದ್ರು ಅನುಸಾರವಾಗಿದ್ರು ಅಂತೀನಿ ಅದಕ್ಕೆ ಏನಂತಾರೆ ಇಕ್ಕಟ್ಟಾದ ಮಾರ್ಗದಲ್ಲಿ ಯಾರು ಹಿಂಗ್ ಹೋಗ್ತಾರೋ ಮರಣದಲ್ಲಿ ದೇವ್ರ ಹೆಂಗ್ ಕೊಡ್ತಾರ ಅವ್ರಿಗೆ ಇಲ್ಲೂ ಏನ್ರಿ ಯೇಸು ಕ್ರಿಸ್ತನ ಎಡೆ ಬರೋಕೆ ತನಕ ಎಲ್ಲಾ ಭಕ್ತರುಗಳು ಮರಣದಲ್ಲಿ ನಿದ್ರೆ ಹೋಗಿ ಆತ್ಮಿಕ ಶರೀರ ಒಂದೋದಕ್ಕೆ ಏನ್ ಮಾಡ್ತಾ ಇದ್ರು ಮರಣದಲ್ಲಿ ಕಾಯ್ತಾ ಇದ್ರು ಆದ್ರೆ ನಾವು ಇವಾಗ ಕ್ರಿಸ್ತನ ಎರಡನೇ ಬದುಕಲ್ಲಿರೋದ್ರಿಂದ ಏನ್ರಿ ನಾವು ಮರಣ ಹೊಂದಿದ ತಕ್ಷಣ ರೆಪ್ಪೆ ಬಡಿಯೊಳಗೆ ಏನ್ ಮಾಡ್ತಾರೆ
ನಮ್ಗೆ ಆತ್ಮಿಕ ದೇಹ ಈ ಮೈಂಡ್ಗೆ ತಕ್ಕಂತೆ ಒಂದು ದೇಹ ಏನ್ ಮಾಡ್ತಾರೆ ದೇವರು ಇವಾಗ ಸಿದ್ಧ ಮಾಡ್ತಾರೆ. ಅದೇ ಓದಲ್ಲ ಕೊರಿಂಥ 5ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಅಲ್ವರ ಆತರ ಒಂದು ದೇಹ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಇಮ್ಮಟಗೆ ಸ್ಪಾಂಟೇನಿಯಸ್ ಆಗಿ ಕೊಡ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೌರವ ಸೋದರಿಗಳೇ ಏನ್ರಿ ಯಹೂದ್ಯರ ಯುಗ ಅಂತ್ಯದಲ್ಲಿ ಹೆಂಗೆ ಒಂದು ಒಂದು ಸುಗ್ಗಿ ನಡೀತೋ ಅದೇ ತರ ಸುವಾರ್ಥ ಯುಗದ ಅಂತ್ಯದಲ್ಲಿ ಮಾಡ್ತೀವಿ ಒಂದು ಸುಗ್ಗಿ ನಡಿಬೇಕು. ಅದಕ್ಕೆ ನೋಡ್ತಿರಲಿಲ್ಲ ನೋಡಿ ಇಲ್ಲೇ ನೋಡ್ತೀರಿ ಅಂತಂದ್ರೆ ಏನ್ರಿ ಇಲ್ಲಿ ಒಂದು ಚಿಕ್ಕದಾಗಿ ಪಿರಮಿಡ್ ಎಸ್ ಅಂತ ಎತ್ತಲ್ ಪಡ ನೋಡ್ತೀರಿ, ಆಮೇಲೆ ಇಲ್ಲಿ ಆರ್ ಅಂತ ನೋಡ್ತೀರಿ. ಏನಪ್ಪಾ ಇದು ಆರ್ ಅಂತಂದ್ರೆ ಏನ್ರಿ ಕ್ರೈಸ್ಟ್ 2ನೇ ಬರುವಿಕೆಯಲ್ಲಿ ತಿರ್ಗಾ ಈ ಭೂಮಿಯ ವಾಯುಮಂಡಲಕ್ಕೆ ಬರೋದು ನೋಡ್ತೀರಿ. ಅದರ ಕ್ರೈಸ್ಟ್ ಫಿಸಿಕಲ್ ಆಗಿ ಬರೋದು ಪ್ರೆಸೆನ್ಸ್ ಏನ್ ಮಾಡ್ತೀವಿ ನಾವು ನಾವು ನೋಡ್ತೀವಿ. ಅದರ ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಯೇಸು ಕ್ರಿಸ್ತ ಸದಾಕಾಲ ಯುಗ ಯುಗಾಂತರ ಒಳಗೂ ನಮ್ ಜೊತೆಗೆ ಇರ್ತಾರೆ ಅದು ಬೇರೆ. ಅದರ ಆದ್ರೆ ಅವರು ಪರ್ಸನಲ್ ಆಗಿ ತಿರುಗಿ ರಿಟರ್ನ್ ಆಗಿ ಬರೋದು ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ನಾನು ಹೋದ್ರೆ ತಿರ್ಗಾ ಬರ್ತೀನಿ ಇಫ್ ಐ ಗೋ ಐಲ್ ಕಮ್ ಅಗೇನ್ ಅಲ್ರ. ಸೊ ಫಿಸಿಕಲ್ ಪ್ರೆಸೆನ್ಸ್ ಎಲ್ಲಿಗೆ ಬರ್ತಾರೆ ಹಾ ಏನ್ ನೋಡ್ತೀರಿ ದಿ ಸ್ಪಿರಿಚುವಲ್ ಏನೋ ಲೆವೆಲ್ ಆತ್ಮೀಕ ಒಂದು ಹಂತ. ಯೇಸು ಕ್ರಿಸ್ತ ಪುನರ್ತನಾಗಿ ಎಲ್ಲಿದ್ರು ಈ ವಾಯುಮಂಡಲ ಎಲ್ಲಿದ್ರು ನೋಡ್ತೀರಿ 40 ದಿವಸ ಚೇತನ ಎಲ್ಲ ಅಳ್ವಿಕೆ ಮಾಡ್ತಾ ಇದೀನಿ ಇವತ್ತು ಹಾ ವಾಯುಮಂಡಲ ಅಳ್ವಿಕೆ ಮಾಡ್ತಾ ಅಲ್ಲಿಗೆ ಯೇಸು ಕ್ರಿಸ್ತ ಬರೋದು ಅಲ್ವರ. ಅದಕ್ಕೆ ಇಲ್ಲಿ ಬಂದು ಅವ್ರು ಮಾಡೋಂತ ಅನೇಕ ಕೆಲಸಗಳಿದೆ. ಏನ್ ಕೆಲಸ ಮಾಡ್ತಾರೆ ಸಭೆನ ಸೆಲೆಕ್ಷನ್ ಮಾಡ್ತಾರೆ ಅದರ ಭೂಮಿಲಿ ಸುಗಿ ಕೆಲಸ ಮಾಡ್ತಾರೆ. ಭೂಮಿನ ಏನ್ ಮಾಡ್ತಾರೆ ತನ್ನ ಕೋಪದಿಂದ ಧ್ವಂಸ ಮಾಡ್ತಾರೆ. ಬ್ಯಾಬಿಲೋನ್ ನ ಕೆಡುತ್ತಾರೆ ಸಮಸ್ತವನ್ನು ಸರಿ ಮಾಡ್ತಾರೆ. ಅಟ್ ಎ ಟೈಮ್ ಎಷ್ಟೋ ಕೆಲಸಗಳನ್ನ ಯಾರು ಮಾಡ್ತಾರೆ ಕ್ರೈಸ್ಟ್ ಮಾಡ್ತಾರೆ. ಅದಕ್ಕೆ ನೋಡಿ ಪ್ರಕಟಣೆ ಪುಸ್ತಕದಲ್ಲಿ 19ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 19ನೇ ಅಧ್ಯಾಯದಲ್ಲಿ ವಚನ 11 ಮತ್ತು 12 ಓದಿ. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು, ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನು ನಂಬಿಗಸ್ತನು ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದಿದೆ, ಅದು ಆತನಿಗೇ ಹೊರತು ಮತ್ತಾರಿಗೂ ತಿಳಿಯದು. ನೋಡ್ರ ತಲೆ ಮೇಲೆ ಏನಂತೆ ಅನೇಕ ಮುಕುಟಗಳಿದೆ. ಹಾಗಾದ್ರೆ ಯೇಸು ಕ್ರಿಸ್ತ 2ನೇ ಬ್ರೇಕಲ್ಲಿ ಬರ್ಬೇಕಾದ್ರೆ ತಲೆ ಮೇಲೆ ಹಿಂಗೆ ಕಿರೀಟಗಳು ಟಕ್ ಟಕ್ ಹಿಂಗೆ ಹಿಡ್ಕೊಂಬತ್ತಾರ ಹೆಂಗಪ್ಪ ಬಿದ್ದೋಗಲ್ವಾ ಅದೇನು ಬೆಲ್ಟ್ ಹಾಕೊಂಡು ಬರ್ತಾರ ಏನ ಅದ್ರಲ್ಲಿ ಇಟ್ಟಿರಲ್ಲ. ಎಲ್ಲದಕ್ಕೂ ಮೀನಿಂಗ್ ಇದೆ. ಕಿರೀಟನೇನೋ ರಾಜ್ಯಾಧಿಕಾರ, ಅನೇಕ ಕಿರೀಟ ಅಂತಂದ್ರೆ ಅನೇಕ ಅಧಿಕಾರಗಳು ಅಲ್ರ. ಇವಾಗ ಏನಿಲ್ಲ, ಇವಾಗ ಪೊಲೀಸ್ ಅಲ್ಲಿ ನಡೀತೀನಿ ಟ್ರಾಫಿಕ್ ಪೊಲೀಸ್ ಯಾವ ಟೋಪಿ ಹಾಕೊಂತಾನೆ ಯಾವ ಕಲರ್ ಹಾಕೊಂತಾನೆ ಬಿಳಿ ಕಲರ್ ಹಾಕಿರೋ ಟೋಪಿ ಪೊಲೀಸ್ ಅವ್ನು ನೋಡಿದ ತಕ್ಷಣ ಏನ್ ಮಾಡ್ತೀರಾ ಅವ್ನ ಯಾವ ಪೊಲೀಸ್ ಅನ್ ಕಂಡಿಡಿತೀರಾ ಟ್ರಾಫಿಕ್ ಅಲ್ವರ. ಅದೇ ತರ ಖಾಕಿ ಟೋಪಿ ಹಾಕಿದ್ರೆ ಏನಂತೀರಾ ಅವನ್ಗೆ ಅಲ್ರ ಮಿಲಿಟರಿ ಹಾಕೊಂಡಿ ಟೋಪಿ ಆತರ ಹಾಕ್ರೆ ಏನಂತೀರಾ. ಹಾ ನೋಡ್ರ ಒಂದೊಂದು ಟೋಪಿಗೆ ಮೀನಿಂಗ್ ಐತೆ ಇಲ್ವಾ, ಮತ್ತೆ ಕಿರೀಟಿಗೆ ಮೀನಿಂಗ್ ಇಲ್ವಾ. ಆಫೀಸ್ಗಳು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಯೇಸು ಕ್ರಿಸ್ತು 2ನೇ ಬ್ರೇಕಲ್ಲಿ ಅಟ್ ಐ ಟೈಮ್ ಎಲ್ಲ ಕೆಲಸಗಳು ಮಾಡ್ತಾರೆ ನೋಡಿರ್ತೀನಿ ಅದರ ಅದೇ ಸೂಪರ್ ಪವರ್ ಅವ್ರದ್ದು ಅಲ್ವರ. ಅದಕ್ಕೆ ಅದನ್ನ ಏನ್ ಮಾಡೋದಿದು ಇದು ಸಿಗ್ನಿಫೈ ಮಾಡೋದು. ಆಮೇಲೆ ಇದೇನಪ್ಪ ಇದು ಯಸ್ಸು ಅಂತಂದ್ರೆ ದ ಫೇತ್ಫುಲ್ ಚರ್ಚ್ ರಿಸರೆಕ್ಟ್ ಆಗಿ ಕ್ರೈಸ್ಟ್ ಜೊತೆಗೆ ಈ ಒಂದು ಆಳ್ವಿಕೆಯಲ್ಲಿ ಸೇರಿಸ್ಕೊಡೋದು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ನಡೆಸ್ತಾರೆ ಅಲ್ವರ. ಅದಕ್ಕೆ ನಾವು 1ನೇ ತಿಸಲ 4ನೇ ಅಧ್ಯಾಯ ನೋಡ್ತೀರಿ ಹಾ ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತಿರೋರು ಮೊದಲೇ ಆಗ್ತಾರೆ ನೋಡ್ರಿ, ಕ್ರಿಸ್ತ ಸತ್ತವರು ಮೊದಲು ಎದ್ದು ಬರ್ತಾರೆ. ಆಮೇಲೆ ಜೀವದಿಂದ ಉಳಿದಿದಂತ ನಾವು ಪಕ್ಕನೆ ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಆತನ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಎಲ್ಲಿಗಂತ ಒಯ್ಯಲ್ಪಡ್ತೀವಿ? ಪರಲೋಕ ಕೊಟ್ಟಿದ್ಯಾ ಆಕಾಶಕ್ಕೆ. ಯಾಕೆ ಆಕಾಶ? ಯಾಕೆಂದ್ರೆ ಯೇಸು ಕ್ರಿಸ್ತು ಆಕಾಶದಿಂದ ತನ್ನ ಆಡಳಿತ ಏನ್ ಮಾಡ್ತಾರೆ ಅಲ್ಲಿ ನಡೆಸ್ತಾರೆ ನೋಡಿತೀನಿ, ಕಣ್ಣು ಕಾಣಿಸ್ತಿರ್ಲಿ. ಅದಕ್ಕೆ ಫಸ್ಟ್ ಸಭೆನ ಏನ್ ಮಾಡೋದು ಅಲ್ಲೇ ಗ್ಯಾದರ್ ಮಾಡೋದು. 1,44,000 ಕಂಪ್ಲೀಟ್ ಆಗ ತನಕ ಕ್ರೈಸ್ಟ್ ಏನ್ ಮಾಡ್ತಾರೆ ಸಭೆನ ಅಲ್ಲಿ ಗ್ಯಾದರ್ ಮಾಡ್ತಾರೆ. ಗ್ಯಾದರ್ ಮಾಡಿದ್ಮೇಲೆನೆ ಏನ್ರಿ ಭೂಲೋಕದಲ್ಲಿ ತನ್ನ ರಾಜ್ಯವನ್ನು ಏನ್ ಮಾಡೋದು ಸ್ಥಾಪನೆ ಮಾಡೋದು. ಅದಕ್ಕೆ ನೋಡಿದ್ರಿ ಇಲ್ಲಿ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ನೆಕ್ಸ್ಟ್ ಏನ್ ನೋಡ್ತೀರಿ ನೋಡಿ, ಇಲ್ಲಿ ಸಭೆ ಒಟ್ಟಾಗಿರೋ ಸಭೆ ಇಲ್ಲಿ ಹೊಡೆದಾಗ ನೋಡ್ತೀರಿ. ಇದು ಏನಪ್ಪ ಅಂತಂದ್ರೆ ಮುಂದೆ ಬರುವಂತ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಅಲ್ಲಿ ದೇವ್ರೇನ್ ಮಾಡ್ತಾರೆ ಬ್ಯಾಬಿಲೋನ್ ನ ಹೊಡೆದಾಕ್ತಾರೆ. ಅದರ ಹೆಂಗ್ ಹೊಡೆದಾಕ್ತಾರೆ?
ಏನ್ರಿ ಪ್ರಕಟಿತ ಪುಸ್ತಕ ಏನಂತಾರೆ ಬಿದ್ದಳು ಬಿದ್ದಳು ಮಹಾಬಾಬಿಲೋನೋ ಬಿದ್ದಳು ಅಲ್ವರ ಆದ್ರೆ ಬೀಳದ್ ಮಾತ್ರ ಅಲ್ಲ ಕೊಡ್ತಾರಂತೆ ನೋಡಿ ಸರಿ ದೇವರು ಲಾತಗಳು ಎಲ್ಲಿ ಪ್ರಕಟಣೆ 18 6 ಬಿದ್ದಳು ಬಿದ್ದಳು ಹಾ ಪ್ರಕಟಣೆ ಹಾ ಓದಿ ಓದಿ ಸರ್ ಓದಿ ಪ್ರಕಟಣೆ 18 2 ಓದಿ ಆಮೇಲೆ 18 6 ಕೂಡ ಓದಿ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವು ಆದಳು ಎಲ್ಲಾ ಜನ ಬಿದ್ದಳಲ್ಲಿ ಅಲ್ಲಿ ಬಿದ್ದೋಗ್ಬಿಟ್ಲು ನೋಡಿ ನೆಕ್ಸ್ಟ್ ಏನ್ ಹೇಳ್ತಾರೆ ಸಿಕ್ಸ್ತ್ ವರ್ಸ್ ಓದಿ 6ನೇ ವಚನ ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ ಅವಳ ಕೃತ್ಯಗಳಿಗೆ ಸರಿಯಾಗಿ ಅವಳಿಗೆ ಎರಡರಷ್ಟು ಕೊಡಿರಿ ಎರಡರಷ್ಟೇ ಮಾಡಿ ನೀವು ಕೊಡಿರಿ ಅಲ್ವರ ಅದಕ್ಕೆ ಏನ್ರಿ ನೋಡಿ 8ನೇ ವಚನ ಏನ್ ಹೇಳ್ತಾರೆ ಓದಿಂತೀನಿ ಅವಳಿಗೆ ಕೊಲೆ ದುಃಖ ಕ್ಷಾಮ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸುವವು ಅವಳು ಬೆಂಕಿಯಿಂದ ಸುಟ್ಟು ಹೋಗುವಳು ಅವಳಿಗೆ ದಂಡನೆಯನ್ನು ವಿಧಿಸಿದ ದೇವರಾಗಿರುವ ಕರ್ತನು ಬಲಿಷ್ಠನಾಗಿದ್ದಾನೆ ಅವಳೊಂದಿಗೆ ಜಾರತ್ವ ಮಾಡಿ ಭೋಗಿಗಳಾಗಿ ಬದುಕಿದ ರಾಜರು ಭೂರಾಜರು ಅವಳ ದಹನದಿಂದಲೇ ದಹನದಲ್ಲಿರುವ ಹೊಗೆಯನ್ನು ನೋಡುವಾಗ ಅವಳ ಯಾತನೆಯ ದೆಸೆಯಿಂದ ಭಯಪಟ್ಟು ದೂರದಲ್ಲಿ ನಿಂತು ಗೋಳಾಡುತ್ತಾ ಎದೆಬಡಕೊಳ್ಳುತ್ತಾ ಅಯ್ಯೋ ಅಯ್ಯೋ ಮಹಾಪಟ್ಟಣವೇ ಬಾಬೇಲೆ ಬಲಿಷ್ಠವಾದ ನಗರಿಯೇ ನಿನಗೆ ವಿಧಿಸಲ್ಪಟ್ಟ ದಂಡನೆಯು ಒಂದೇ ಗಳಿಗೆಯಲ್ಲಿ ಬಂತಲ್ಲ ಎಂದು ಹೇಳುವರು ಒಂದೇ ಗಳಿಗೆ ತುಂಬಾ ಫಾಸ್ಟ್ ಆಗಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲರ ಬೆಂಕಿ ಯಾಕೆಂದ್ರೆ ಬೆಂಕಿ ಏನ್ರಿ ಕಷ್ಟ ಸಂಕಟ ಟ್ರಬಲ್ ಮುಂದೆ ಬರೋ ಟ್ರಬಲ್ ಏನ್ ಮಾಡ್ತಾರೆ ಬ್ಯಾಬಿಲೋನ್ ಕಂಪ್ಲೀಟ್ ದೇವರು ಡಿಸ್ಟ್ರಾಯ್ ಮಾಡಕ್ ಬಿಡ್ತಾರೆ ಅಲ್ವರ ಅದರಿಂದ ಹೊರಗಡೆ ಬರೋದು ಯಾರು ಅಂದ್ರೆ ಗ್ರೇಟ್ ಮಲ್ಟಿಟ್ಯೂಡ್ ದೊಡ್ಡ ಸಮೂಹ ಯಾತರ ಲೋತಿನ ಒಂದು ಹೆಂಡತಿ ತರ ಅದರ ಅದಕ್ಕೆ ಯೇಸು ಕ್ರಿಸ್ತ ಅಂತಂದ್ರು ಲೋತಿನ ಹೆಂಡತಿ ಏನ್ ಮಾಡಿ ನೀವು ನೀವು ನೆನ್ಸ್ಕೊಳ್ಳಿ ಲೋತಿನ ಹೆಂಡತಿ ಹೊರಗಡೆ ಬರ್ತಾ ಇತ್ತಲ್ಲ ಬರ್ತಾ ಇರ್ಬೇಕು ಹಿಂದೆ ತಿರ್ಗಿ ನೋಡ್ಬಿಡ್ತಾರೆ ನೋಡಿ ಅಲ್ದರ ಏನಾಗ್ತಾರೆ ಟೆಂಪ್ಟೇಷನ್ಸ್ ಅಯ್ಯೋ ಅದೇ ಚೆನ್ನಾಗಿತ್ತಲ್ಲ ಅಂತ ಅನ್ಸ್ಬಿಡ್ತಾರೆ ಎಲ್ಲಿ ಏನ್ ಚೆನ್ನಾಗಿತ್ತು ಸೋದಮ ಗೊಬ್ಬರ ಚೆನ್ನಾಗಿತ್ತಲ್ಲ ಪಾಪದ ನಗರ ಚೆನ್ನಾಗಿತ್ತಲ್ಲ ಅಂತಂದ್ಬಿಟ್ಟು ಹಿಂದೆ ತಿರ್ಗಿ ನೋಡಿದ ತಕ್ಷಣ ಉಪ್ಪಿನ ಕಂಬ ಆಗ್ಬಿಡ್ತಾರೆ ಅಲ್ದರ ಲೋತ್ ಏನ್ ಮಾಡ್ತಾರೆ ಹೊರಗಡೆ ಬರ್ತಾನೆ ಬಂದು ಏನು ಪ್ರಯೋಜನ ಆಗಲ್ಲ ಅದ್ರಿಗೆ ನೋಡ್ಬೇಕಂದ್ರೆ ಇವರು ಚಿಕ್ಕ ಇಂಡೋ ಅಲ್ಲ ದೊಡ್ಡ ಸಮೂಹ ಈ ಒಂದು ಬೆಂಕಿ ಉಪದ್ರವಲ್ಲಿ ಹೊರಗಡೆ ಬರ್ಬೇಕಾದ್ರೆ ಅವ್ರು ತನ್ನ ರಿವಾರ್ಡ್ ಏನ್ ಮಾಡ್ತಾರೆ ಅಲ್ಲಿ ಕಳ್ಕೊಂತಾರೆ ನೋಡಿ ಇಲ್ಲಿ ಏನ್ ನೋಡ್ತೀರಿ ಯಹೂದ್ಯರ ಒಂದು ಸುಗ್ಗಿಯಲ್ಲಿ ಪ್ಯಾರಲಲ್ ಇತ್ತು ಏನಾಯ್ತು ಅಲ್ಲಿ ಅಲ್ಲಿ ಯಹೂದ್ಯರ ಲೋಕ ಆಮೇಲೆ ಸುವಾರ್ತೆ ಲೋಕ ಎರಡು ಏನಾಯ್ತು ಪ್ಯಾರಲಲ್ ಆಯ್ತು ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ನಲ್ಲಿ ಸುವಾರ್ತೆ ಯುಗ ಮತ್ತೆ ಆತನ ರಾಜ್ಯ ಅಂದ್ರೆ ಅದೇನಾಗ್ತದೆ ಎರಡು ಎರಡು ಓವರ್ ಲ್ಯಾಪ್ ಏನಾಗ್ತದೆ ಅಲ್ಲಿ ಅಲ್ಲಿ ಆಗ್ತಾರೆ ಅದರ ಮೊದಲನೇ ಒಂದು ಯುಗದಲ್ಲಿ ಏನ್ ನೋಡ್ತೀರಿ ಇದರಲ್ಲಿ ಸುಗ್ಗಿ ನಡೆದವಾಗ ಅಲ್ಲಿ ಬಿತ್ತನೆ ಕೂಡ ಏನಾಯ್ತು ಶುರು ಆಯ್ತು ಅದೇ ತರ ಇಲ್ಲಿ ಸುಗ್ಗಿ ನಡೀತಾ ಇರ್ಬೇಕಾರೆ ಮುಂದೆ ಬರುವಂತ ದೇವರಾಜ್ಯಕ್ಕೆ ಆಲ್ರೆಡಿ ಏನಾಗಿದೆ ಬಿತ್ತನೆ ಕೆಲಸ ಕೂಡ ಏನಾಗಿದೆ ಆಕ್ಟಿವಿಟಿ ಅಲ್ಲಿ ಶುರು ಆಗಿದೆ ಅದಕ್ಕೆ ಎಷ್ಟೋ ಜನ ಸತ್ಯ ಕೇಳ್ತಾರೆ ನೋಡಿ ಸತ್ಯ ಕೇಳೋರು ಎಲ್ಲರೂ ಏನಾಗಲ್ಲ ಉಳಿಯಲ್ಲ ನೋಡಿ ಇವತ್ತು ಎಷ್ಟು ಜನ ಕ್ಲಾಸಿಗೆ ಸೇರಿದ್ದೀರಾ ಅದರ ಈ ಮುಂದಕ್ಕೆ ಜನ ಇರ್ತೀರಾ ಅದರ ನೀವೇ ನೋಡ್ಕೊಳ್ತೀವಿ ಗೊತ್ತಾಗ್ತಾರೆ ಅಲ್ದರ ಏನಾಗ್ತಾರೆ ಅಂದ್ರೆ ಸತ್ಯ ಕೇಳ್ತಾ ಕೇಳ್ತಾ ಎಲ್ಲಾ ದೇವ್ರ ಮಕ್ಳು ಏನಾಗಲ್ಲ ಸತ್ಯಲ್ಲಿ ಉಳಿಯೋದಿಲ್ಲ ಅದರ ಕೆಲವು ಜನ ಮಾತ್ರ ಏನ್ ಮಾಡೋದು ಉಳಿಯೋದು ಇನ್ ಮಿಗ್ದವ್ರಿಗೆಲ್ಲ ಏನು ಸಾಕ್ಷಿ ವಿಟ್ನೆಸ್ ಅದರ ಏನ್ ವಿಟ್ನೆಸ್ ಅದರ ದೇವರಾಜ್ಯಲ್ಲಿ ಏನ್ ಮಾಡ್ತಾರೆ ಅವರು ಅವರೆಲ್ಲ ಅವೆಲ್ಲ ಸತ್ಯನ ನೆನ್ಸ್ಕೊಂತಾರೆ ಇದೇ ಸತ್ಯನ ಕಲ್ತೇ ಕಲಿಬೇಕು ಕಲ್ತೇ ಕಲಿತಾರ್ರಿ ಇವಾಗ ಕಲ್ತಿಲ್ಲ ಅಂದ್ರೆ ಅವಾಗ ಕಲ್ತೇ ಕಲಿತಾರೆ ಅಲ್ವರ ಅದಿಗೆ ನೋಡ್ಬೇಕಾರೆ ಏನ್ರಿ ಇಲ್ಲಿ ಏನ್ ನೋಡ್ತೀರಿ ಯಹೂದ್ಯರ ಕಾಲದಲ್ಲಿ ಭಯಂಕರವಾಗಿಂತ ಒಂದು ಉಪದ್ರವ ಏನ್ ಬಂತು ಬರೀ ಯಹೂದ್ಯರ ಒಂದು ರಾಜ್ಯ ಮೇಲೆ ಬಂತು ಇವಾಗ ಇಡೀ ಜಗತ್ತಿನ ಏನಾಗ್ಬೇಕು ದೇವರ ಕೋಪ ಬರ್ಬೇಕು ನೋಡ್ರಿ ಹೆಂಗ್ ಬರ್ತಾರೆ ಅಂತಂದ್ರೆ ಇದುವರೆಗೂ ಬರ್ದಿರಂತ ಕಷ್ಟ ಸಂಕಟ ಅಂತಂದ್ರು ಯಹೂದ್ಯರು ಒಂದು ಕಾಲದಲ್ಲೂ ಬರ್ದಂತ ಕಷ್ಟ ಸಂಕಟ ಅಂತ ಇಮ್ಯಾಜಿನ್ ಮಾಡ್ರಿ ಯಹೂದ್ಯರ ಕಾಲದಲ್ಲಿ ಒಂದು ಎಕ್ಸಾಂಪಲ್ಸ್ ಕೊಟ್ಟೆ ಇನ್ ಈ ಕಾಲದಲ್ಲಿ ಏನ್ ಬರ್ತಾರೋ ನಮ್ ನಿಜವಾಗ್ಲು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಅಂತಾರ ಭಯಂಕರವಾಗಿರಂತ ಕೋಪ ಬರ್ತ ಅದಕ್ಕೆ ಯಹೋವನ ದಿನ ಯಾರು ನಿರೀಕ್ಷಿಸ್ತಾರೋ ಅವ್ರಿಗೆ ಅಯ್ಯೋ ಭಯಂಕರವಾದ ದಿನ ಇವೆಲ್ಲ ದೇವಿಸಿದ್ದಾರೆ ಪ್ರವಾದನೆಲ್ಲ ಓದನ ಮುಂದೆ ಬರೋದಿಲ್ಲ ಅವರ ಅದಕ್ಕೆ ಇದಾಗಿದ್ದ ನಂತರ ಬರೋದೇ ಏನ್ರಿ ಮೂರನೇ ಲೋಕ ನಾವು ನೋಡ್ತಿಲ್ಲ ಏನಂತಾರೆ ಕ್ರೈಸ್ಟ್ ಮೆಸಿಯಾನಿಕ್ ಏಜ್ ಅದರ ಓವರ್ ಲ್ಯಾಪ್ ಆಗ್ತಾ ಇದೆ ಆಲ್ರೆಡಿ ಏನಾಗಿದೆ ಕೆಲಸಗಳು ಅಲ್ಲಿ ಶುರು ಆಗಿದೆ ಅದಕ್ಕೆ ದೇವರ ರಾಜ್ಯದಲ್ಲಿ ಅವ್ರು ಬರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಇಡೀ ಮನುಕುಲ ಏನ್ ಮಾಡ್ತಾರೆ ಪುನರ್ತನ ಮಾಡಿ ರಾಜ್ಯ ಮಾರ್ಗದಲ್ಲಿ ಏನ್ ಮಾಡ್ತಾರೆ ಪಾಪದ ಒಂದು ಹಂತದ ನೋಡಿ ಇಲ್ಲಿ ಇಲ್ಲಿರ್ತಾರೆ ಎಲ್ಲ ಮನುಷ್ಯರು ಪುನರ್ತನಕ್ಕೆ ಬಂದಿರಲ್ಲಿ ಇಲ್ಲಿರ್ತಾರೆ ಮರಣದ ಹಂತದಿಂದ ಅದನ್ನ ನಿಧಾನವಾಗಿ ಸತ್ಯ ಕೊಟ್ಟಿ 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 ಆದಾಮಿನ ಪರಿಣಂತ ಹಂತಕ್ಕೆ ತರೋದು ಯಾರ ಜವಾಬ್ದಾರಿ ಯೇಸು ಕ್ರಿಸ್ತು ಮತ್ತೆ ಸಭೆ ಆಮೇಲೆ ಭೂಲೋಕದಲ್ಲಿ ಯಾರಿರ್ತಾರೆ
ಪಿತೃಗಳು ಇವರು ಮಾಡ ಅಂತ ಕೆಲಸಗಳ ಮುಖಾಂತರ ಇಡೀ ಮೊಲಕನ್ನ ಏನ್ ಮಾಡ್ತಾರೆ ಪಡಿಪಡುವ ಅಂತ ಏನ್ ಮಾಡ್ತಾರೆ ತರ್ತಾರೆ ಅದರ ಅದಾಗಿದ ನಂತರ ಈ 1000 ವರ್ಷ ಆಗಿದ ನಂತರ ಕಟ್ಟಾಕಲ್ಪಟ್ಟ ಅಂತ ಒಂದು ಸೇತನ ಏನ್ ಮಾಡ್ತಾರೆ ದೇವರು ಇನ್ನೂ ಸ್ವಲ್ಪ ಕಾಲ ಬಿಡುಗಡೆ ಮಾಡ್ತಾರೆ ಅವನಿಗೆ ಅವನು ಯಾವ ತರ ವಂಚನೆ ಮಾಡೋದು ಯೋಚನೆ ಮಾಡಿ ಇಷ್ಟು ಒಂದು 1000 ವರ್ಷಗಳು ವಂಚನೆ ಮಾಡಿದ್ರೆ ಇದಕ್ಕಿಂತ ಮೋಸವಾಗಿರುತ್ತ ಹೊಸ ಟೆಕ್ನಾಲಜಿ ಮಾಡಕೋನು ಅವನು ತರಬೇಕು ಅದೇನ್ ತರ್ತಾನೋ ನಮಗಂತೂ ಸ್ಪಷ್ಟವಾಗಿ ಗೊತ್ತಿಲ್ಲ ಆದ್ರೆ ಅದೊಂದು ಹೆಂಗಿರ್ತಾರೆ ಅಂತಂದ್ರೆ ಖಂಡಿತವಾಗೋ ಸ್ವಲ್ಪ ಜನಗಳು ಏನಾಗ್ತಾರೆ ಮೋಸ ಹೋಗಿ ಹೋಗ್ತಾರೆ ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅವಾಗ ಸೆಕೆಂಡ್ ಅತ್ತಿಗೆ ಏನಾಗ್ತಾರೆ ಅಲ್ಲಿ ಹೋಗ್ತಾರೆ ಅವಾಗ ಲೂಸಿಫರ್ ಏನ್ರೆ ಸೇತಾನೋ ಆಮೇಲೆ ಅವ್ರದ್ದು ಇದಕ್ಕೆ ಯಾರು ವಂಚನೆ ಒಳಗಾಗ್ತಾರೆ ಅದನ್ನೆಲ್ಲ ಏನ್ ಮಾಡ್ತಾರೆ ಎರಡನೇ ಮಣ್ಣಕ್ಕೆ ಆಗ್ತಾರೆ ಮುಂದಕ್ಕೆ ಬರಂತ ಯುಗನ ಏನಂದ್ರೆ ಯುಗ ಯುಗಾಂತರಗಳಲ್ಲಿ ಏಜಸ್ ಟು ಕಮ್ ಅದಾಗಿದ ನಂತರ ಏನಾಗ್ತಾರೆ ಅಂದ್ಬಿಟ್ಟು ನಮಗೆ ಸದ್ಯಕ್ಕೆ ಮಾಡಿಲ್ಲ ಬೈಬಲ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಆದ್ರೆ ಅದಕ್ಕೆ ನೋಡ್ಬೇಕಾದ್ರೆ ನಾವೇನ್ ನೋಡ್ತೀರಿ ಓಲ್ಡ್ ಟೆಸ್ಟಿಮೆಂಟ್ ಬರಿಬೇಕಾದ್ರೆ ಅದರ ಏನ್ರಿ ನ್ಯೂ ಟೆಸ್ಟಿಮೆಂಟ್ ಏನ್ ಮಾಡಲಿಲ್ಲ ಕೊಡಲ್ಪಡಲಿಲ್ಲ ನ್ಯೂ ಟೆಸ್ಟಿಮೆಂಟ್ ಟೈಮ್ ಬಂದಾವಾಗ ದೇವರೇ ಮಾಡಿರು ಓಲ್ಡ್ ಟೆಸ್ಟಿಮೆಂಟ್ ಜೊತೆಗೆ ನ್ಯೂ ಟೆಸ್ಟಿಮೆಂಟ್ ಕೊಟ್ಟರು ಅದೇ ತರ ದ ಗ್ರ್ಯಾಂಡ್ ಟೆಸ್ಟಿಮೆಂಟ್ ಅದರ ಏಜಸ್ ಟು ಕಮ್ ಏನಾಗ್ತಾರೆ ಅಂತ ಅಂದ್ಬಿಟ್ಟು ದೇವರೇ ಮಾಡೋದು ಮೋಸ್ಟ್ಲಿ ದೇವರು ರಾಜ್ಯದಲ್ಲಿ ಕಣ್ಣು ಕಾಣಿಸ ರೀತಿ ಭೂಲೋಕದಲ್ಲಿ ಅತಿ ಶೀಘ್ರದಲ್ಲಿ ಸ್ಥಾಪನೆ ಆಗ್ಬೇಕಾದ್ರೆ ದೇವರೇ ಮಾಡ್ತಾರೆ ಮೋಸ್ಟ್ಲಿ ಇನ್ನ ಬರುವಂತ ಏನ್ರಿ ಪಿತೃಗಳ ಮುಖಾಂತರ ಏನ್ ಮಾಡೋದು ದೇವರನ್ನ ರಿವೀಲ್ ನಮ್ಗೆ ಮಾಡ್ಬೋದು ಅದರ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇದು ಎಂಟೈರ್ ಪ್ಲಾನ್ ಎಂಟೈರ್ ಪ್ಲಾನ್ ಏನ್ರಿ ಒಂದು ಒಂದು ಔಟ್ಲೈನ್ ಓಕೆನ್ರ ಇದು ಯೂಸ್ಫುಲ್ ಆಗಿತ್ತ ನಿಮ್ಗೆ ಎಲ್ಲ ಕ್ಲಿಯರ್ ಅರ್ಥ ಆಯ್ತರ ಯಾರಿಗ ಡೌಟ್ಸ್ ಇದೆಯಾ ಓಕೆ ರೆಕಾರ್ಡಿಂಗ್ ಮಾಡ್ತೀನಿ ರಿವೈಸ್ ಮಾಡಿ ಏನ ಡೌಟ್ಸ್ ಕೇಳ್ರಿ ಹೇಳಿ ಕಾರ್ತಿಕ್ ಬದ್ರೆ ಹೇಳಿ ಸುಖಿ ಅಂತ ಹೇಳ್ತಿರಲ್ಲ ಅದ್ ಏನ್ ಅರ್ಥ ಆಗುತ್ತಿಲ್ಲ ಸಾರಿ ಬದ ಅರವಡೆ ತಮಿಳ್ ಸೊಲ್ಲ ಅದ ಅರವಡೆ ಓಕೆಗಳ ಸುಗ್ಗಿ ಅಂತ ಸ್ವಲ್ಪ ಅದು ಕಾಣ ವಾರ್ತೆ ಕಾಣ ಅಲ್ಲಿ ಸುಗ್ಗಿ ಅಂತ ಸೊಲ್ರ ತಮಿಳ ವರಂಟಿ ಅರವಡೆ ಓಕೆ ಓಕೆ ಬ್ರದರ್ ಸೊ ನೀವು ಕನ್ನಡದವರೆಲ್ಲ ಉದ್ದಿನ ವಡೆ ಮಸಾಲ ವಡೆ ಅಂತ ತಿಳ್ಕೊಂಬಿಡಿ ಅರುವಡೆ ಅಂತ ಹೇಳ್ತಾರೆ ಅರುವಡೆ ಅಂತಂದ್ರೆ ತಮಿಳಲ್ಲಿ ಹಾರ್ವೆಸ್ಟ್ ಅಂತ ಅರ್ಥ ಚೆನ್ನಾಗೈತಲ್ಲ ತಮಿಳಲ್ಲಿ ಕೇಳಕ್ಕೆ ಅರುವಡೆ ಅರುವಡೆ ಅದು ಇದು ಹೇಳಿ ಕಾರ್ತಿಕ್ ಬ್ರದರ್ ಎಲ್ಲ ಅದೇ ಅಕ್ಕಿ ಬರುತ್ತಲ್ಲ ಅದನ್ನ ಕಟ್ ಮಾಡೋದೇ ಅರವಡೆ ಅಂತ ಹೇಳ್ತಾರೆ ಸುಗ್ಗಿ ಬರ್ತಲ್ಲ ಅಂದ್ರೆ ಫಲಗಳೆಲ್ಲ ಬಳ್ಳಿದೆ ಗೊತ್ತಾ ಆ ಗೋಧಿ ಗೋಧಿ ಅಪ್ರಮ ಅಂದವರು ಇದು ಸೊಲ್ರ ತಾತಿಗ್ನ ಇನ್ನ ಪೈರು ಅಂದ ಗೋಧಿ ಅಪ್ರಮ ಗೋಧುಮೆ ಅಪ್ರಮ ಅಂದ ಪದರ್ ಇರ್ಕೋ ಪಾತಿಂಗ್ಲಾ ಅಂತ ರೆಂಡು ಸಪ್ರೇಟ್ ಪಂಡ್ರಪ್ಪ ಅರವಡೆ ಓಕೆ 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 ಅದೇ ಸುಖಿ ಅಂತ ಹೇಳಿದ್ರಲ್ಲ ಅಂದ ಅದೊಂದು ಅರ್ಥ ಆಗಿರ್ಲಿಲ್ಲ ಓಕೆ 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 ಸರಿ ಬೇರೆ ಯಾರಿಗಾದ್ರೆ ಏನೋ ಖುಷಿ ಹೇಳಿ ಬಿದ್ದಾರೆ ಓಕೆ ಸರಿ ಹಂಗಾರೆ ನಾವು ಕೊನೆಗೆ ಪ್ರಾರ್ಥನೆ ಮುಕ್ತಾಯ ಮಾಡೋಣ ಯಾರಿಗೇನ್ ಡೌಟ್ಸ್ ಇಲ್ವಾ ಸರಿ ಯಾರು ಏನ್ ಹೇಳಿದಾರಪ್ಪ ಡೌಟ್ ಇದೆ ಅಂತ ಕೇಳ್ಬಿಡ್ತೀನಿ ಅಂದಲ್ಲ ಯಾರದು ಸರಿ ಯಾರಿಗಿಲ್ವಾ ಡೌಟ್ಸ್ ಓಕೆನಾ ಸರಿ ಸರಿ ಓಕೆ ನಾವು ಕೊನೆಯದಾಗಿ ಏನ್ ಮಾಡೋಣ ನಾವು ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ರವಿ ಬ್ರದರ್ ಒಂದು ಪ್ರೇಯರ್ ಮಾಡ್ತೀರಾ ಆಗ್ತದ ಬ್ರದರ್ ಅದೇ ಬ್ರದರ್ ನನ್ನ ನಾಯ್ಕಲೇಟ್ ಇಂದ ಬರ್ತಾ ಇದ್ದೀನಿ ಬ್ರದರ್ ಡ್ರೈವಿಂಗ್ ಅಲ್ಲಿ ಇದ್ದೀನಿ ಬ್ರದರ್ ಡ್ರೈವಿಂಗ್ ಅಲ್ಲಿ ಇದ್ದೀರಾ ಸರಿ ಸರಿ ಓಕೆ ಓಕೆ ತೊಂದರೆ ಇಲ್ಲ ಸುಪ್ರೀಕ್ ಬ್ರದರ್ ಬ್ರದರ್ ಒಂದು ಪ್ರಾರ್ಥನೆ ಮಾಡಬಹುದು ಆಗ್ತದ ಓಕೆ ಥ್ಯಾಂಕ್ ಯು ಸ್ತೋತ್ರ ಸ್ವಾಮಿ ಸ್ತೋತ್ರ ಸ್ವಾಮಿ ಭೂ ಪರಲೋಕಗಳಿಗೆ ಒಡೆಯನಾದ ನಮ್ಮ ಪರಲೋಕ ತಂದೆ ಅದೇ ಸಂಜೆ ವೇಳೆಗಾಗಿ ನಮಗೆ ಸ್ತೋತ್ರ ಮತ್ತು ಸ್ವಾಮಿ ವಿಶೇಷವಾಗಿ ಕಥನೆ ಈ ದಿನದಲ್ಲಿ ಕಥನೆ ನಮ್ಮೆಲ್ಲರನ್ನ ಕಥನೆ ಒಟ್ಟಾಗಿ ಸೇರಿ ಕಥನೆ ನಿಮ್ಮ ವಾಯದ ವಾಕ್ಯದ ಕಥನೆ ಅಪ್ಪ ದೇವರೇ ರಹಸ್ಯವನ್ನ ತಿಳಿದುಕೊಳ್ಳಲು ಕಥನೆ ಕೃಪೆ ಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಅಪ್ಪ ಇದರ ಮುಖಾಂತರ ಅನೇಕ ಕಥನೆ ಅಪ್ಪ ರಹಸ್ಯಗಳನ್ನ ಕಥನೆ ಸ್ವಾಮಿ ಕಥನೆ ಅಪ್ಪ ಇದರಿಂದ ನಾನು ಕಥನೆ ಒಂದಿ ಕಥನೆ ಅಪ್ಪ ಇನ್ನು ಸಾಕ್ಷಿ ಮಕ್ಕಳಾಗಿ ಕಥನೆ ಅಪ್ಪ ದೇವರೇ ಕಥನೆ ನಾವು ನಿಂತುಕೊಳ್ಳುವಂತೆ ವಾಕ್ಯಗಳ ಮುಖಾಂತರ ಕಥನೆ ನಮ್ಮನ್ನ ಬಲಪಡಿಸುತ್ತಿರುವುದಕ್ಕಾಗಿ ನಮ್ಗೆ ಸ್ತೋತ್ರ ಮಾಡ್ತೇವೆ ಸ್ವಾಮಿ ಇನ್ನು ಕಥನೆ ಅಪ್ಪ ಈ ಸತ್ಯ ರಹಸ್ಯಗಳನ್ನ ಕಥನೆ ಅಪ್ಪ ದೇವರೇ ಕೊನೆಯವರೆಗೂ ಕಥನೆ ಅಪ್ಪ ದೇವ್ರ ನಾವು ಕೇಳಿ ಕಥನೆ ನಿನಗಾಗಿ ಕಥನೆ ಅಪ್ಪ ದೇವರೇ ಇನ್ನು ಕಥನೆ ಬಲವಾಗಿ ಕಥನೆ ಅಪ್ಪ ಸಾಕ್ಷಿ ಉಳ್ಳ ಮಕ್ಕಳಾಗಿ ನಿಂತುಕೊಳ್ಳುವಂತೆ ಪರಿಶುದ್ಧಾತ್ಮರ ಕೃಪೆಯನ್ನ ಬಲವನ್ನ ಕಥನೆ ಹೆಚ್ಚಾಗಿ ನಮಗೆ ಅನುಗ್ರಹಿಸಿಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಅದು ಮಾತ್ರವಲ್ಲದೆ ನಮ್ಮ ಮಧ್ಯದಲ್ಲಿ ಕಥನೆ ಇದುವರೆಗೂ ಕಥನೆ ಅಪ್ಪ ನಮಗೆ ಕ್ಲಾಸ್ ನ ಕಲಿಸುವಂತ ಸಹೋದರಿಗಾಗಿ ವಿಶೇಷ ಸ್ತೋತ್ರ ಮಾಡ್ತೇವೆ
ಅವ್ರನ್ನ ಬಲಪಡಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಕತ್ತನಪ್ಪ. ಇನ್ನು ಕತ್ತನಪ್ಪ ಕತ್ತನಪ್ಪ ಸಾವಿರ ಜನರಿಗೆ ಪ್ರಯೋಜನವುಳ್ಳ ಮಗನಾಗಿ ಕತ್ತನಪ್ಪ ಅವ್ರನ್ನ ಬಲಪಡಿಸಬೇಕು. ಸುಖ ಬಲ ಆರೋಗ್ಯವನ್ನ ಕತ್ತನೆ ಅವರಿಗೆ ಹೆಚ್ಚಾಗಿ ಅನುಗ್ರಹಿಸಿಕೊಡಬೇಕು ಸ್ವಾಮಿ ಕತ್ತನೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಎಲ್ಲ ಸ್ಥಿತಿಗರ ಮಹಿಮೆಯನ್ನು ಒಬ್ಬರಿಗೆ ಸ್ಮರಣೆ ಮಾಡ್ತೇವೆ. ಪಡೆಯ ರಕ್ಷಕನಾಗಿರುವಂತಹ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ. ಆಮೆನ್ ಆಮೆನ್ ಆಮೆನ್. ನಮಸ್ತೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್.